ಸ್ವಾಮಿ ಪಂಚಾಮೃತ ತಗೊಂಡ್ರ ಪಾತ್ರೆ ಚಿಕ್ಕ ತಗೊಂಡಿದ್ದೆ ಮೊದಲನೇ ಪಂಚಾಮೃತ ಕೊಡೋದ ಚಿಕ್ಕದೇ ಬೇಕಮ್ಮ ಸಾಕು ಸಾಕು ಸ್ವಲ್ಪ ತಿನ್ನಬೇಕಮ್ಮ
ಗೋಪನ ಇದ್ರಲ್ಲಿದ್ದಲ್ಲ ಇಲ್ಲ ಬರ್ತಾ ಇದೆಯಾ ರೆಡಿ ಮಾಡ್ಕೊಳ್ಳೋದಲ್ಲ ಆಯ್ತಾ ಆಯ್ತಮ್ಮ ಇಲ್ಲಿ ಬಂದು ಚಿಕ್ಕದಾಗ ಹಾಕಿ ನಾವಿಬ್ರು ಕುತ್ಕೊಳ್ಳೋಕೆ ಬೇರೆ ಇದೆ ಅಣ್ಣ ಬನ್ನಿ ಅಮ್ಮ ಹ್ಮ್ ಹ್ಮ್ ಏಕ ಬಟ್ಟೆ ತಿನ್ನಲೇಬೇಕು
ಕೊಡ್ಬೇಕು. ದೊಡ್ಡವ್ರು ಮಾತ್ರ ಕೈ ತೊಳ್ಕೊ ಬನ್ನಿ, ಚಾರ್ಜ್ ಮಾಡಿ. ಎಕ್ಸ್ಟ್ರಾ ಒಂದ್ ಸ್ವಲ್ಪ ತಂದು ಇಲ್ಲಿ ಹಾಕ್ಬೇಕಿತ್ತು ಸರ್ಕೊಂಡ್ರೆ ನಾನು ಅಡ್ಡ ಇರ್ತೇನೆ. ಸರಿ ಹೋಗುತ್ತೆ, ನಾವು ಕಾಣಿಸಿರಲ್ಲ ಅವಾಗ. ಚಿಕನ್ ಬರಲ್ಲ ಓಂ ಗುರುಬ್ರಹ್ಮಾರ್ವಿಷ್ಣುರ್ದೇವೋ ಮಹೇಶ್ವರಾಃ ಗುರು ಸಾಕ್ಷಾತ್ ಗುರುಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ನಿಷದೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಭಾರತೇ ಕರುಣಾವಾರ್ತಂ ಭಾರತೇ ಪದಭೂಷಣಂ ಭಾರತೇ ಪದಮಾರೂಢಂ ಭಾರತೇ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೈತರಾಗಂ ವಿವೇಕಿನಂ ವಂದೇ ವೇದಾಂತ ಸತ್ವಜ್ಞಂ ವಿದುಷೇ ಕರಭಾರತೀಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಂಡಾಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ಪರಮಗುರುಭ್ಯೋ ಪರಮೇಶ್ವರ ಗುರುಭ್ಯೋ ನಮಃ. ಗಣಾನಾಂತ್ವಾ ಗಣಪತಿ ಉಮಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋದ್ಭಿಸ್ಸೇದ ಸಾಧನಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಮಹಾದೇವೇ ಚ ವಿದ್ಮಹೇ ವಿಷ್ಣುವತ್ತೇ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ಗೌರೀರ್ವಿಮಾಯ ಸಲಾಂಚ ಕ್ಷತ್ರೇ ಕಪದೇ ಧಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ದೋಪದೇ ಉಪೋಷೇ ಸಹಸ್ರಾಕ್ಷರ ಪರಮೇಯೋ ಮನ್. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿನೇ ನಮಃ. ಅಯಂ ಮುಹೂರ್ತ ಸೋಮೋರ್ತ ಸ್ಥಿತಿರುಣ್ಣಂತೋ ಸೋಮೋರ್ತಸ್ತು ಸುಪ್ರತಿಷ್ಠಿತಂ ವಸ್ತು ಇದಂ ಪರಂಭಯಾ ದೇವಾ ಸ್ಥಾಪಿತಂ ಮೃತಸ್ತವ ತೇನ ವೇ ಸಪ್ರಾವಾಪ್ತಿರ್ಭವೇ ಜನ್ಮ ನಿಜನ್ಮನೇ. ಅಲ್ಲಿ ದೇವರು ಇಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಸಮಯ ಆಗ್ತೀರಾ? ಸಮಯ ಅದಕ್ಕೆ ಲಕ್ಷ್ಮಿಗೆ
ಮಾಡಿದ್ದೀರಾ? ಯಾವುದು? 004 ಹಿಂಗೆ ಹಾಕಿದೆ ಅಲ್ಲ. ಒಂದು ನಿಮಿಷ ಇರ್ಲಿ, ನಾನು ಕಾಲ್ ಮಾಡ್ತೀನಿ. ಓಂ ಆಗವಾರ್ತಂ ದೇವಾನಾಂ ಯುವನಾ ತಂದ್ರಶದಾ ಮಾಧವ ಗಂಧಾರೋಂ ದಿಶಂ ದೇವತಾ ಅನನಾಂಕಿತಂ ದೇವೋ ದೇವಾಲಯ ಪ್ರೋಕ್ತ ದೇವೋ ಜೀವಸದಾ ಶ್ವಃ ತದೇ ತಜ್ಞಾನ ದ್ರವಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಅಲ್ಲಿ ನಂದು ಮೇಲೆ ಅಕ್ಷರ ಕಲ ಕಿನ್ನದ ಮುಖ್ಯ ನಮಸ್ಕಾರ ಮಾಡ್ತಾರೆ. ಅಥ ಭೋಷತೆ ಭೋಷಂತಿ ಅರ್ಥಂ ಯಾಗಭೂಮಿಂ ಗಂಧಾ ತೇರ್ಚ ಜಮೇ ತ್ವರಾ ಋಷೇ ಭೂದೇವಿ ದೇವತಾ ಲಾಂ ಬೀಜಂ ಲಿಂ ಶಕ್ತಿ ಲೋಂಕ್ಯಲಕಂ ಶ್ರೀ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಪೂಜಾರಾಧನೆ ವಿನಿಯೋಗ. ತದೇವ ಲಗ್ನಂ ಸೂರ್ಯಂತ ದೇವ ತಾರಾಫಲಂ ಚಂದ್ರಫಲಂ ತದೇವ ವಿದ್ಯಾಫಲಂ ದೇವಫಲಂ ತದೇವ ಲಕ್ಷ್ಮೀ ಮದೇ ತೇಂಗ್ರಿಗಂ ಸರಾಮಿ. ಲಕ್ಷ್ಮೀ ನಾರಾಯಣಾಭ್ಯ ನಮಃ. ಉಮಾಮೇಶ್ವರಾಭ್ಯ ನಮಃ. ವಾಣಿರಣ್ಯಗರ್ಭಾಭ್ಯ ನಮಃ. ಹೃದ್ಯಾಸ್ತಮೇತಮಸೋಮಸ್ಯಾಚಂದೇವನ್ಮಿತ್ರದೇಂದೋಸ್ತೋ ಅನುರಾಧ ನವಿಷಾವರ್ಧಯಂತಃ. ಈ ಬೆಳಿಗ್ಗೆ ಕಳೆ ದರ್ಪಾನ್ ಧಾರಯಮಾಣ ಪ್ರಣವಸ್ಯ ಪರಬ್ರಹ್ಮರ್ಷೇ ದೇವಿ ಗಾಯತ್ರಿ ಚಂದ್ರ ಪ್ರಾಣಾಯಾಮೇ ವಿನಿಯೋಗ. ಓಂ ಭೂ ಓಂ ಭುವಃ ಓಂ ಸ್ವಃ ಓಂ ಮಹಾ ಓಂ ಜನ ಓಂ ಸತ್ಯಂ ಓಂ ಭೂರ್ಭುವಃ ಸ್ವರೋಂ ಸುಮುಖಶ್ಚೈಕರಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದ್ರಷ್ಟವಿನೋ ವಿಘ್ನರಾಜ ಗಣಾಧಿಪಃ ಧೂಮ್ರಕೇತುಗಣಾಧ್ಯಕ್ಷೋ ಬಾಲಚಂದ್ರೋ ವಿಜಾನ್ನಃ ದ್ವಾದಶೈತಾನಿ ನಾಮಾನಿ ಫಲೇಚುಣ್ಯಾದಿಭಿ ವಿದ್ಯಾರಂಭೇವಾಹಿ ಚೈ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ಜಾಯತೆ. ಶುಕ್ಲಾಂ ವರದರಂ ಇಷ್ಟಂ ಶಶವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನಂ ಶಾಂತಯೇ. ಅವೇಪ್ಸಿತಾರ್ಥ ಸಿದ್ಧಾರ್ಥಂ ಪೂಜಿತೇ ಸರ್ವವಿಘ್ನಶ್ಚಿತೇ ತಸ್ಮೈ ಶ್ರೀಗಣಾಧಿಪತಯೇ ನಮಃ. ಮಹಾಗಣಪತಯೇ ನಮಃ. ಅಯಂ ಮುಹೂರ್ತ ಸೋಮೋತ್ತಸ್ಯ ತಿರುಣ್ಣಂತೋ ಸೋಮೋತ್ತಸ್ಥೋ ಪ್ರತಿಷ್ಠಿತಮಸ್ತು. ಓಂ ಶುಭಾಭ್ಯಾಂ ಶಬುದೇ ಮುಹೂರ್ತೆ ಎಡಗೈ ಹಾಕಿ ಬಲಗಿನ್ನು ಮುಂಚಿಟ್ಟಳೆ ಬಲಗಡೆ ತೊಳೆ ಮೇಲೆ ಇಟ್ಟಳೆ ಕೈ ಮುಟ್ಟಳೆ. ಶುಭಾಭ್ಯಾಂ ಶಬುದೇ ಮುಹೂರ್ತೆ ಅಸ್ಯ ಬ್ರಹ್ಮಣಃ ದಿತ್ಯವರಾರ್ಥೇ ಶ್ರೀಹರೇ ಶ್ವೇತವರಾ ಕೃಪೇ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತಖಂಡೇ ಭಾರತವರ್ಷೇ ಮಹಾಂಬೀರೋ ಷಡ್ದಕ್ಷಿಣೇ ಪಾರ್ಶ್ವೇ ರಾಮಕ್ಷೇತ್ರೇ ಸಯ್ಯಪರ್ವತೇ ಶ್ರೀ ಶಾರವಾಂಶುಕಾಬ್ಧೇ ಅಸ್ಮಿನ್ ವರ್ತಮಾನ ಕಾಲವಿವಾರಿಕೆ ಪ್ರಭವಾದಿ ಸೃಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ ಪ್ಲವನಾಮ ಸಂವತ್ಸರಸ್ಯೇ ದಕ್ಷಿಣಾಯಿನಿ ವರ್ಷ ಋತೋ ಶ್ರಾವಣ ಮಾಸೇ ಶುಕ್ಲೇ ಪಕ್ಷೇ ಅಸ್ಯಾಂ ಕೃಷ್ಣೇ ಪಕ್ಷೇ ಅದ್ಯ ನವಮ್ಯಾಂ ಶುಭದಿತೋ ವಾಸರೆ ಅಸ್ಯಾಂ ಶುಭದಿತೋ ವಿಶೇಷೇಣ ಯಜಮಾನಸ್ಯ ಗೋತ್ರೋದ್ಭವಸ್ಯ. ಏನ್ ಗೋತ್ರ? ಗೋತ್ರೋದ್ಭವಸ್ಯ ಯಜಮಾನಸ್ಯ. ಏನ್ ಹೆಸರು? ಶ್ರೀಕಾಂತ್. ಶ್ರೀಕಾಂತ್ನಾಪತಿಯ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಕನ್ಯಾ ರಾಶಿ. ಅಸ್ತಾ ನಕ್ಷತ್ರ ಕನ್ಯಾ ರಾಶೋ ಜಾತಸ್ಯ ತೇಷಾಂ ಭ್ರಾಣಾಂ ಶುಭ ಏಕಾದಶ ಸ್ಥಾನಕ ಪ್ರಾಪ್ತ್ಯರ್ಥಂ ಧರ್ಮಕಾಂತಾಯಾಹ ಆಶಾನಾಂ ಯಃ ಶಿವಣ್ಣ. ಶಿವಣ್ಣನಾಮಧೇಯಸ್ಯ ಗಂಗಮ್ಮನಾಂ ಯಃ ಬಸವರಾಜ. ಬಸವರಾಜ್ ನಾಮಧೇಯಸ್ಯ ದೀಪಾನಾಂ ಯಃ ಗಾನಪ್ರಿಯಾನಾಂ ಯಃ ರವಿಚಂದ್ರ. ರವಿಚಂದ್ರನಾಮಧೇಯಸ್ಯ ಗುಣವತಿ. ಗುಣವತೀನಾಂ ಯಃ ಮನ್ವಿತ್. ಮನ್ವಿತ್ ನಾಮಧೇಯಸ್ಯ ಯಜಮಾನಸ್ಯ ಸಹ ಕುಟುಂಬಾನಾಂ ಮಮ ಅಂತ ಹೇಳ್ಕೊಂಡ್ರೆ ಮಮ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವೈರ್ಯ ವಿಜಯ ಶುಭಾಭಿ ಆಯುಷ್ಯಾನಂದ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಯಜಮಾನಸ್ಯ ಸರ್ವೇಷಾಂ ಸಹ ಕುಟುಂಬಾನಾಂ ಜನ್ಮ ನಕ್ಷತ್ರ ಜನ್ಮರಾಶಿವಶಾತ್ ನಾಮ ನಕ್ಷತ್ರ ನಾಮರಾಶಿವಶಾತ್ ಜನ್ಮ ಅನುಜನ್ಮ ತ್ರಿಜನ್ಮವಶಾತ್ ಗಂಡಾತಿಗಂಡ ದುಷ್ಟಯೋಗವಶಾತ್ ಜನ್ಮಾಶ್ರಮ ದ್ವಾದಶ ಭಾವೈ ಸ್ಥಿತ ದುಷ್ಟಗ್ರಹ ದೃಷ್ಟಿವಶಾತ್ ಗ್ರಹಣೋತ್ಪಾತ ಅನಿಷ್ಟ ಬಾಧಾ ಜನಿತ ಸರ್ವ ಅರಿಷ್ಟ ನಿವಾರಣಾರ್ಥಂ ದಿವ್ಯ ಭೌಮ ಅಂತರಿಕ್ಷ ತ್ರಿಪೋತ್ಪಾದ ದುಸ್ವಪ್ನ ದುಶ್ಯಕುನ ಆಗಾಮಿ ಸೂಚಿತ ಸಕಲ ದುಷ್ಟ ಅರಿಷ್ಟ ನಿವೃತ್ತಿದ್ವಾರ ಉತ್ತರೋತ್ತರಾಭಿವೃದ್ಧ್ಯರ್ಥಂ ಯಜಮಾನಸ್ಯ ಸರ್ವೇಷಾಂ ಸಹ ಕುಟುಂಬಸ್ಯ ದೇಹೇ ಸ್ಥಿತಾನಾಂ ಸಮಸ್ತವಿಧ ಸರ್ವವಿಧ ದೋಷ ನಿವೃತ್ತಿದ್ವಾರ ಉತ್ತರೋತ್ತರಾಭಿವೃದ್ಧ್ಯರ್ಥಂ ದೇವತಾ ಪ್ರಸಾದೇನ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾನುಗ್ರಹೇಣ ಯಜಮಾನಸ್ಯ ಸರ್ವೇಷಾಂ ಸಹ ಕುಟುಂಬಸ್ಯ ಸಮಸ್ತವಿಧ ಅಲ್ಪಾಯುಷ್ಯ ಮೃತ್ಯುಕಂಟಕ ನಿವೃತ್ತಿಪೂರ್ವಕ
ವೇದೋಕ್ತ ಶತ ಸಂವತ್ಸರ ದೀರ್ಘಾಯುಷ್ಯ ಪ್ರಾಪ್ತ್ಯರ್ಥಂ ಸಂಭಾವಿತಾನಾಂ ಪಾಂಚಭೌತಿಕ ದೇಹೇ ಸ್ಥಿತ ಶೀತಜ್ವರ ಕಫಜ್ವರ ಪಿತ್ತಜ್ವರ ಸನ್ನಿಪಾತ ಜ್ವರ ಸಂತತ ಜ್ವರ ಏಕಾಯಿಕ ದ್ವಾಹಿಕ ತ್ರಾಹಿಕ ಚಾತುರ್ಥಿಕಾದಿ ಶೀತೋಷ್ಣವಾದ ನಿವಾರಣಾರ್ಥಂ ಅಕ್ಷಿರೋಗ ಕುಕ್ಷಿರೋಗ ಶಿರೋರೋಗ ಮಧುಮೇಹ ಉದರವ್ಯಾಧಿ ಮಂದಾಗ್ನಿ ರಚ್ಚೂಲ ಅತಿಸಾರ ಅಜೀರ್ಣ ಇತ್ಯಾದಿ ಸರ್ವವಿಧ ವ್ಯಾಧಿ ನಿವೃತ್ತಿ ಪೂರ್ವಕ ಉತ್ತಮ ಆಯುರಾರೋಗ್ಯಾಭಿವೃದ್ಧ್ಯರ್ಥಂ ಯಜಮಾನಸ್ಯ ಸರ್ವೇಷಾಂ ಸಹಕುಟುಂಬಸ್ಯ ಸಮಸ್ತ ಸನ್ಮಂಗಲಾಭಿವೃದ್ಧ್ಯರ್ಥಂ ದೇವತಾ ಸಂಪೂರ್ಣಾನುಗ್ರಹೇಣ ಕನಿಷ್ಠಮಾನಸ್ಯ ವ್ಯವಹಾರ ಕ್ಷೇತ್ರ ಉದ್ಯೋಗ ಕ್ಷೇತ್ರೇಷು ದಿನೇ ದಿನೇ ಅಭಿವೃದ್ಧಿ ಪ್ರಾಪ್ತ್ಯರ್ಥಂ ಸರ್ವವಿಧ ಮೃತ್ಯುಕಂಟಕವಾದ ನಿವಾರಣಾರ್ಥಂ ಯಜಮಾನಸ್ಯ ಅಸ್ಮಿನ್ ಗೃಹೇ ಸ್ಥಿತಾದಾಂ ಸರ್ವವಿಧ ದೃಷ್ಟಿದೋಷ ರಾಜಭಯ ಚೋರಭಯ ಸರ್ಪಭಯ ಜಲಭಯ ಇತ್ಯಾದಿ ಸಮಸ್ತವಿಧ ಭಯದೋಷಪೀಡಾ ಪರಿಹಾರದ್ವಾರ ಉತ್ತರೋತ್ತರಾಭಿವೃದ್ಧ್ಯರ್ಥಂ ವಿಶೇಷತಃ ಯಜಮಾನಸ್ಯ ಯಜಮಾನ್ಯಃ ಶ್ರೀಕಾಂತಾವಧೀಸ್ಯ ಯಜಮಾನ್ಯಃ ಆಶಾದಾಂಭ್ಯಃ ಅನ್ಯೋನ್ಯ ದಂಪತ್ಯೋಃ ಸ್ಥಿತಾನಾಂ ಸಮಸ್ತವಿಧ ಅರಿಷ್ಟವಾದ ನಿವೃತ್ತಿಪೂರ್ವಕ ಆಯುರಾರೋಗ್ಯಾಭಿವೃದ್ಧ್ಯರ್ಥಂ ಸಮಸ್ತ ಸನ್ಮಂಗಲಾಭಿವೃದ್ಧ್ಯರ್ಥಂ ದೇವತಾ ಸಂಪೂರ್ಣ ಅನುಗ್ರಹ ಸಿದ್ಧಿದ್ವಾರ ಶೀಘ್ರಮೇವ ಉತ್ತಮ ಶೀಘ್ರಾತಿಶೀಘ್ರ ಉತ್ತಮಾದಿ ಸತ್ಸಂತಾನ ಪದ ಪ್ರಾಪ್ತ್ಯರ್ಥಂ ಸಮಸ್ತವಿಧ ಅತ್ಯಂತ ಅತಿಶಯ ಗುಣವಾನ್ ರೂಪವಾನ್ ಆರೋಗ್ಯವಾನ್ ವಿದ್ಯಾವಾನ್ ಬುದ್ಧಿವಾನ್ ಚಾರಿತ್ರ್ಯವಾನ್ ಇತಿ ಸಮಸ್ತ ಸನ್ಮಂಗಲ ಪ್ರಾಪ್ತ್ಯರ್ಥ ಸತ್ಸಂತತಿ ಪದ ಪ್ರಾಪ್ತ್ಯರ್ಥಂ ಶ್ರೀದೇವತಾ ಸಂಪೂರ್ಣ ಅನುಗ್ರಹೇಣ ಶೀಘ್ರಮೇವ ಉತ್ತಮ ಸಂತತಿ ಅಭಿವೃದ್ಧಿ ದ್ವಾರ ಪುತ್ರ ಪೌತ್ರಾದಿ ಅನವಚ್ಛಿನ್ನ ಸಂತತಿ ವೃದ್ಧಿ ಸ್ಥಿರಲಕ್ಷ್ಮಿ ಕೀರ್ತಿಲಾಭ ಶತ್ರುಪದ ಜಯಾದಿ ಸದಾಭೀಷ್ಟಪದ ಸಿದ್ಧ್ಯರ್ಥಂ ದೇವತಾ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಯಜಮಾನಸ್ಯ ಇಹ ಜನ್ಮದಿ ಜನ್ಮ ಜನ್ಮಾಂತರೇಶು ಚ ಬಾಲ್ಯ ಕೌಮಾರ ಯೌವನ ವಾರ್ತಕೇಶು ಚ ಜಾಗೃತ ಸ್ವಪ್ನ ಸುಷುಪ್ತಿ ಗುಣತ್ರಯ ಕಾರಣವಶಾತ್ ಮನೋವಾಕ್ಕಾಯ ಕರ್ಮಭಿಃ ಸಮಸ್ತವಿಧ ವಾಚಿಕ ಮಾನಸಿಕ ಪಾಪ ನಿಶೇಷ ಪರಿಹಾರದ್ವಾರ ಉತ್ತರೋತ್ತರಾಭಿವೃದ್ಧ್ಯರ್ಥಂ ದೇವತಾ ಸಂಪೂರ್ಣಾನುಗ್ರಹೇಣ ಯಜಮಾನಸ್ಯ ಶ್ರದ್ಧಾ ಮೇಧಾ ಯಶ ಪ್ರಜ್ಞಾದಿ ಸಮಸ್ತ ಸನ್ಮಂಗಲಾಭಿವೃದ್ಧ್ಯರ್ಥಂ ದೇವತಾ ಸಂಪೂರ್ಣಾನುಗ್ರಹ ಸಿದ್ಧ್ಯರ್ಥಂ ಅಸ್ಮಿನ್ ದಿನೇ ಆದಿತ್ಯಾದಿ ನವಗ್ರಹ ಮಹಾಗಣಪತಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾ ವ್ರತ ಪೂಜಾಖ್ಯಂ ಕರ್ಮ ಕರಿಷ್ಯಮಾಣಃ ಯಜಮಾನಸ್ಯ ಸರ್ವೇಶ ಸಹ ಕುಟುಂಬಸ್ಯ ಸಮಸ್ತ ಸನ್ಮಂಗಲಾಭಿವೃದ್ಧ್ಯರ್ಥಂ ಕರಿಷ್ಯಮಾಣಸ್ಯ ಕಾರ್ಯಕ್ಷೇತ್ರೇ ವ್ಯವಹಾರಕ್ಷೇತ್ರೇ ಉದ್ಯೋಗ ಕ್ಷೇತ್ರೇಷು ಸ್ಥಿತ ಸಮಸ್ತವಿಧ ಪ್ರತಿಬಂಧಕ ನಿವೃತ್ತಿದ್ವಾರ ಸರ್ವೋಚ್ಚ ಪದ ಪ್ರಾಪ್ತ್ಯರ್ಥಂ ಗ್ರಹ ರಕ್ಷಾ ಗೋಷ್ಠರಕ್ಷಾ ಉದ್ಯಮ ರಕ್ಷಾ ಕಾರ್ಯಾಲಯ ರಕ್ಷಾದಿ ಸರ್ವತ್ರ ರಕ್ಷ ಕಾರ್ಯ ಸಿದ್ಧ್ಯರ್ಥಂ ಸಮಸ್ತವಿಧ ಕೃತ್ರಿಮ ಭಾದ ನಿವೃತ್ತಿಪೂರ್ವಕ ಸರ್ವ ವೈರಿ ನಿಗ್ರಹಣಾರ್ಥಂ ಜನಾಕರ್ಷಣ ಧನಾಕರ್ಷಣ ಸಿದ್ಧಿದ್ವಾರ ಅಧಿಕ ಲಾಭ ಜಯ ಪ್ರಾಪ್ತ್ಯರ್ಥಂ ದೇವತಾ ಸಂಪೂರ್ಣಾನುಗ್ರಹ ಸಿದ್ಧಿದ್ವಾರ ಶ್ರೀ ಸಂಪದಾಭಿವೃದ್ಧ್ಯರ್ಥಂ ಅಧಿಕಾರಿ ಕಾರ್ಮಿಕ ಆಶ್ರಿತ ವರ್ಗಾದಿ ಸರ್ವ ಜನ ವಶೀಕರಣ ಪೂರ್ವಕ ಅನ್ಯೋನ್ಯ ಸಹಕಾರೇಣ ಕಾರ್ಯನಿರ್ವಹಣ ಯೋಗ್ಯತಾ ಸಿದ್ಧ್ಯರ್ಥಂ ಗ್ರಹೇ ಚ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ವೀರಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಇತ್ಯಾದಿ ಅಷ್ಟಲಕ್ಷ್ಮಿ ಅನುಗ್ರಹ ಸಿದ್ಧಿದ್ವಾರ ವಿಪುಲ ಧನ ಧನಧಾನ್ಯ ಅನವಚ್ಛಿನ್ನ ಸಂತತಿ ವೃದ್ಧಿ ಪ್ರಾಪ್ತ್ಯರ್ಥಂ ದೇವತಾ ಪ್ರಸಾದ ಸಿದ್ಧ್ಯರ್ಥಂ ಅಸ್ಮಿನ್ ದಿನೇ ಯಥಾಶಕ್ತಿ ಯಥಾಜ್ಞಾನೇನ ಕಲ್ಪೋಕ್ತ ಪೂಜಾರಾಧನಾಖ್ಯಂ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ವೃತಗತಾಖ್ಯಂ ಕರ್ಮ ಕರಿಷ್ಯೆ ಬದಲಿ ಆದೌ ನಿರ್ವಿಘ್ನೇನ ಬರೆಸುವ ಮಹಾಗಣಪತಿ ಪೂಜಾರಾಧನಂ ಕರಿಷ್ಯೆ ಓಂ ಗಣಕಋಷಿ ಗಾಯತ್ರಿ ಚಂದ ಶ್ರೀ ಮಹಾಗಣಪತಿರ್ದೇವತಾ ಓಂ ಗಂಗಣಪತಯೇ ನಮಃ ಏಕದಂತಾಯ ವಿಸ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಅಸ್ಮಿನ್ ಬಿಂಬೇ ಓಂ ಭೂ ಓಂ ಭುವಃ ಓಂ ಸ್ವಃ ಓಂ ಭೂರ್ಭುವಃ ಸ್ವಃ ಮಹಾಗಣಪತಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಾರ್ಥೆ ಕುಸುಮಾಕ್ಷತಾನಿ ಸಮರ್ಪಯಾಮಿ ಗಂಗಣಪತಯೇ ನಮಃ ಪಾದಾರವಿಂದ್ಯೋಃ ಕೈ ಇತರ ಇರ್ತದೆ ನೀವು ಮೂರ್ಸದ ನೀರಕ್ಕೆ ಕೈ ಮೇಲೆ ಪಾದಾರವಿಂದ್ಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಸ್ತೇ ಶೌರ್ಯವರ್ಜ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ ಸ್ಥಾಪಯಾಮಿ ಸ್ನಾನಂ ಆಪೋಷ್ಟಾಮಯೋ ಭವ ಸ್ಥಾನವೃದ್ಧೇ ದಧಾತನಃ ಮಹೇರಣಾಯ ಚಕ್ಷಸೈ ಯೋ ಶಿವತಮೋರಸಃ ತಸ್ಯ ವಾಯತೇನ ಔಷಧಿರೋ ಮಾತ್ರಃ ತಸ್ಮಾರಂಗಭಾವಸ್ಯಕ್ಷಯಾಯನ್ವತಃ ಆಪೋ ಜನೇತಾಜನಃ ಮಹಾಗಣಪತಯೇ ನಮಃ ಸ್ಥಾನಂ ಸಮರ್ಪಯಾಮಿ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಭೋಜಿತಂ
ಭಕ್ತಾನುಕಂಪಿತಂ ದೇವಂ ಜಗತ್ಕಾರಣಮಚ್ಯುತಂ ಆಚಮನಿಯಂ ಸಮರ್ಪಯಾಮಿ ವಸ್ತ್ರ ಉಪವಸ್ತ್ರಾರ್ಥೆ ಕುಸುಮಾಕ್ಷಿತಾನಿ ಸಮರ್ಪಯಾಮಿ ಗಂಧದ್ವಾರಾಂಗರ ದರ್ಶಾಂ ನಿತ್ಯಪುಷ್ಟಾಂಗರೀ ಶ್ರೀಂ ಈಶ್ವರೀಕುಂ ಸರ್ವಭೂತಾನಾಂ ಕಾಮಿಕೋಪಕ್ವಯೇ ಶ್ರೀಂ ಮಹಾಗಣಪತಯೇ ನಮಃ ದಿವ್ಯ ಶ್ರೀಪರಿಮಳ ಗಂಧಂ ಸಮರ್ಪಯಾಮಿ ಅರ್ಚತ ಪ್ರಾರ್ಚತ ಪ್ರಿಯಮೇಧಾ ಸೌರ್ಚತಾಂ ಅರ್ಚಂ ತಪುತ್ರಕಾಮುತಪುರಂದಪುಷ್ಟವರ್ಚತಾಂ ಮಹಾಗಣಪತಯೇ ನಮಃ ಗಂಧಂ ಸಮರ್ಪಯಾಮಿ ಅಲಂಕರಣಾರ್ಥೇ ಅಕ್ಷತಾಣಿ ಸಮರ್ಪಯಾಮಿ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಯೇ ಸ್ವಯಂ ಪ್ರಸ್ಥಾದೌ ಆಯುಷ್ಯವಗ್ರಂ ಶುಭ್ರಂ ಯಜ್ಞೋಪವೀತಂ ನಮಸ್ತು ತೇಜಃ ಯಜ್ಞೋಪವೀತಾರ್ಥೇ ಮಹಾಗಣಪತಯೇ ನಮಃ ಕುಸುಮಾಕ್ಷತಾಣಿ ಸಮರ್ಪಯಾಮಿ ಸಚಿತ್ರಚಿತ್ರಂ ತ್ರಿನೇಂದ್ರಸ್ಮೈ ಚಿತ್ರಕ್ಷತ್ರಚಿತ್ರತಂ ವಯೋಧಾಂ ಚಂದ್ರಂ ರೈಂ ಪ್ರವೀರಂ ಭ್ರಾಂತಂ ಚಂದ್ರ ಎರಡು ಬಾರಿ ಅರ್ಶನ ಒಂದು ಬಾರಿ ಕುಂಕುಮ ಹಾಕಿ ಗಣೇಶ ಸಚಿತ್ರ ಚಿತ್ರಂ ತ್ರಿನೇಂದ್ರ ತಮಸ್ಮೈ ಚಿತ್ರಕ್ಷತ್ರ ಚಿತ್ರತಮಯೋಧಾಂ ಚಂದ್ರಂ ರೈಂ ಪ್ರವೀರಂ ಭ್ರಾಂತಂ ಚಂದ್ರಚಂದ್ರಾಭರಣದೇವಸ್ವ ಹರಿದ್ರಾ ಕುಂಕುಮಚೂರ್ಣಾನಿ ಸಮರ್ಪಯಾಮಿ ಆಯಿನೇ ತೇ ಪ್ರಾಯಿನೇ ದುರ್ವಾ ರೋಹಂತು ಉಷ್ಮಿನೇ ತೇ ಸಮಸ್ತ ಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಪುಷ್ಪೈ ಪೂಜಯಾಮಿ ಓಂ ಸುಮುಖಾಯ ನಮಃ ಓ ಬಿಡಿಸಿ ಬಿಡಿಸಿ ಪೂಜೆ ಸುಮುಖಾಯ ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ಧೂಮ್ರಕೇತುವೆ ನಮಃ ಗಡಾಧ್ಯಕ್ಷಾಯ ನಮಃ ಗಜಾನ್ನಾಯ ನಮಃ ದೈವಾತುರಾಯ ನಮಃ ಮುನಿಸ್ತುತ್ಯಾಯ ನಮಃ ಭಕ್ತವಿದ್ವದಾಶಕಾಯ ನಮಃ ಏಕದಂತಾಯ ನಮಃ ಚತುರ್ಭಾವೇ ನಮಃ ಶಕ್ತಿ ಸಂಯುತಾಯ ನಮಃ ಲಂಬೋದರಾಯ ನಮಃ ಶೂರ್ಪಕರ್ಣಾಯ ನಮಃ ಹೇರಂಭಾಯ ನಮಃ ಬ್ರಹ್ಮವಿದ್ಯಾಯ ನಮಃ ಕಾಲಾಯ ನಮಃ ಗ್ರಹಪತಯೇ ನಮಃ ಕಾಮಿನೇ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ನಾನಾವಿಧ ಪರಿಮಳಪತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ನಮೋಸ್ತನಂತಾಯ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷಿರೋರ್ಭಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ವಿದಾರಣೀ ನಮಃ ಆವಾಹಿತ ದೇವತಾಭ್ಯೋ ನಮಃ ನಾನಾವಿಧ ಪರಿಮಳಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಓಂ ವನಸ್ಪತಿರಸೋತ್ಪನ್ನೋಪೋತ್ತಮಃ ಆಗ್ರಹ್ಯ ಸರ್ವದೇವಾನಾಂ ಧೂಪೋಯಂ ಪ್ರೇಷ್ಯತಾಂ ಮಹಾಗಣಪತಯೇ ನಮಃ ದಿವ್ಯಧೂಪಂ ಆಗ್ರಾಪಯಾಮಿ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ದೀಪಾರ್ಥೆ ಸ್ಥಾಪಿತ ದೀಪಂ ದರ್ಶಯಾಮಿ ಓಂ ಗಂಗಣಪತಯೇ ನಮಃ ನಿವೇದನಾರ್ಥೆ ವಿಶ್ವಾಮಿತ್ರ ಋಷಿಃ ದೇವಿ ಗಾಯತ್ರಿ ಚಂದಃ ಸತ್ಯಂತರ್ದೇನ ಪರಿಚಯಾಮಿ ಕಾಮಧೇನುಂ ಧರಾಮಿ ಮಹಾಗಣಪತಯೇ ನಮಃ ನಿವೇದನಾರ್ಥೆ ಮಹಾಗಣಪತಯೇ ನಮಃ ನಿವೇದನಾರ್ಥೆ ಸಮರ್ಪಿತ ಎರಡು ಸಲ ನೀರು ಹಾಕಿ ಬಿಡ್ಕೆ ಮೇಲೆ ಇದನ್ನು ನೀರನ್ನು ಈಗ ಸುತ್ತಬಿಟ್ಟು ಗಣೇಶನ ಹಾಕಿ ಹೂವು ಕ್ಷತ್ರಿ ನಿವೇದನಾರ್ಥೆ ಸಮರ್ಪಿತ ಕದಲಿ ಫಲದ್ವಯ ನಾಳಕೀರ ಖಂಡದ್ವಯ ಅಮೃತೋಪಹಾರ ನೈವೇದ್ಯಂ ತೋರಿಸಿ ಓಂ ಇದನ್ನೆಲ್ಲ ಗಣೇಶ ಪ್ರಾಣಾಯ ಸ್ವಾಂ ಅಪಾನಾಯ ಸ್ವಾಂ ವ್ಯಾನಾಯ ಸ್ವಾಂ ಉದಾನಾಯ ಸ್ವಾಹ ಸಮಾನಾಯ ಸ್ವಾಂ ದೇವೇಭ್ಯ ಸ್ವಾಹ ಕೃಪಯಾಪತಿಷ್ಠತಾಂ ಆವಾಹಿತ ದೇವತಾಭ್ಯೋ ನಮಃ ನಿವೇದನಾರ್ಥೆ ಸಮರ್ಪಿತ ಇನ್ನೊಂದು ಸಲ ನೀರು ಹಾಕಿ ಮತ್ತೆ ಸುತ್ತಬಿಟ್ಟು ಗಣೇಶನ ಮೇಲೆ ಹಾಕಿ ಬಾಳೆಹಣ್ಣು ಮೇಲೆ ಎಲ್ಲ ತುದಿ ಮೇಲೆ ರಂಭಾಫಲಮೃತೋಪಹಾರ ನೈವೇದ್ಯಂ ನಿವೇದ್ಯಾಮಿ ಸ್ವಾಹ ಪ್ರಾಣಪಾದೋದಾನ್ ಸ್ವಾಂ ದೇವೇಭ್ಯ ಸ್ವಾಹ ಕೃಪಯಾಪತಿ ಹಿತಾಂ ಶ್ರೀದೇವತಾಭ್ಯೋ ನಮಃ ಗಂಧಾದಿ ಸಕಲಾರಾಧನೆ ಸ್ವರ್ಚಿತಂ ವಸ್ತು ಸರ್ವಾತ್ಮನೇ ನಮಃ ಸಮಸ್ತೋಪಚಾರ ಪೂಜಾನಿ ಸಮರ್ಪಯಾಮಿ ಮಹಾಗಣಪತಯೇ ನಮಃ ಸಂಸರ್ವಾತ್ಮನೇ ನಮಃ ಸಮಸ್ತೋಪಚಾರ ಪೂಜಾನಿ ಸಮರ್ಪಯಾಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ನೀರಾಜನಂಚ ಕರಿಷ್ಯೆ ಓಂ ಓಂ ಹಿರಣ್ಯವಾಚಂ ಮದೋ ಪೂರ್ಣಂ ದದಾತಿ ಮದವ್ಯೋ ಸಾನೇತೇ ಏಕದಾ ಬ್ರಹ್ಮಣೋಪಹರತೇ ಏಕದೈವ ಯಜಮಾನಾಯುಸ್ತೇಜೋ ದದಾತಿ ಮಹಾಗಣಪತೇ ನಮಃ ಮಂಗಳ ನೀರಾಜನ ದೀಪಂ ಸಂದರ್ಶಯಾಮಿ ಆಚಮನಿಯಂ ಸಮರ್ಪಯಾಮಿ ಪರಿಮಳ ಪತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ದೇವತಾ ರಕ್ಷಾಂ ಧಾರಯಾಮಿ ಅನ್ಯತ್ರ ಧಾರಯಿಷ್ಯಮಾನಃ ಆಚಾರ್ಯಗಳೇ ಯೋ ವೇದಾತೋತ್ತರ ಪ್ರೋಕ್ತ ವೇದಾಂ ತೇಜ ಪ್ರತಿಷ್ಠಿತಃ ತಸ್ಯ ಪ್ರವರ್ತಿದೀನಸ್ಯ ಪುರಸ್ಸ ಮಹೇಶ್ವರಃ ಸಾಂಗಾಯ ಸಾಯುಧಾಯ ಸರ್ವಾಲಂಕಾರಘೋಷಿತಾಯ ಸಪರಿವಾರ ಕುಟುಂಬಸಹಿತಾಯ ಮಹಾಗಣಪತಯೇ ನಮಃ ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯಭಾವೇನ ರಕ್ಷವಾಂ ಗಣನಾಯಿಕ ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ ಪ್ರಾರ್ಥನಾನಿ ಕರಿಷ್ಯೆ ಓಂ ಸುಮುಖ ಗಣೇಶನ ಪ್ರಾರ್ಥನೆಯನ್ನು ಮಾಡಿ ಹಾಕೊಳ್ಳಿ ಸುಮುಖಶ್ಚೈಕದಂತಶ್ಚ ಕಪಿಲೋ ವಿಜಯಗಣಕಃ ಲಂಬೋದ್ರಶ್ಚಗಿಣೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ವಿಜಾನ್ ದ್ವಾದಶೈತಾನಿ ನಾಮಾನಿ ಅಪಡೇ ಚುಣ್ಯಾದಪಿ ವಿದ್ಯಾರಂಭೇ ವಾ ಹೇಚೆ ಪ್ರವೇಶೇ ದುರ್ಗವೇ ತಥಾ
ಸಂಗ್ರಾಮೆ ಸರ್ವಕಾರ್ಯೇಷು ವಿಘ್ನಸ್ತಸ್ಯಜಾಯತೆ ವಕ್ರತುಂಡ ಭಾಗಾಯ ಸೂರ್ಯಕೋಟಿ ಸಮ ಪ್ರಭಾ ಎರಡು ಸಾವಿರದ ನೀರಕ್ಕೆ ವಕ್ರತುಂಡ ಭಾಗಾಯ ಸೂರ್ಯಕೋಟಿ ಸಮ ಪ್ರಭಾ ನಿರ್ವಿಘ್ನ ಗುರುಮೇದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಿ ಪ್ರಾರ್ಥನಾ ಸಮರ್ಪಯಾಮಿ ಅನೇನ ಕೃತ ಜಪ ಪೂಜಾರಾಧನೆಯ ಸರ್ವಾತ್ಮ ಶ್ರೀ ಮಹಾಗಣಪತಿ ದೇವತಾ ಪ್ರಿಯಂತಾಂ ಕಣ್ಣಿಗುತ್ತಂಡ ಅವರಿಗೆ ಕೊಟ್ಬಿಡಿ ಮಹಾಗಣಪತಿಯ ನಮಃ ಯಥಾಸ್ಥಾನಂ ತಥಾತಕಂ ಬುದ್ಧ್ವಾ ಸೇಯಾಮಿ ಇದನ್ನಿಂ ತದ ಮೇಲೆ ಇಟ್ಕೊಂಡೆ ಮುಡ್ಕೊ ಮಹಾಗಣಪತಿಯ ನಮಃ ಯಥಾಸ್ಥಾನಂ ತಥಾ ಸುಖಂ ಬುದ್ಧ್ವಾ ಸೇಯಾಮಿ ಕ್ಷೇಮಾಯ ಪುನರಾಗಮನಾಯ ಚ ಆದೌ ಭೂಪ್ರಾರ್ಥನ ಸಹಿತ ಕಲಶಸ್ಥಾಪನಾರಾಧನೆ ವಿನಿಯೋಗ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಂಡಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿ ವಂದೇ ರಾಮದಾಸಂ ಚ ಶರೀರಂ ಶ್ರೀದೇವತಾಭ್ಯೋ ನಮಃ ಇದನ್ನು ಮುಟ್ಕೊಳ್ಳಿ ಓಂ ಕಲಶಸ್ಯ ಮುಖೇ ವಿಷ್ಣೋ ಕಂಠೇ ತತ್ರ ಸಮಾಶಿತಾಃ ಮೂಲೇ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಣಾ ಸ್ಮೃತಾ ಕೂಕ್ಷೋತು ಸಾಗರಾ ಸರ್ವೇ ಸಪ್ತದ್ವೀಪಾ ಸುಂದರಾ ಋಗ್ವೇದೋ ಯಜುರ್ವೇದ ಸಾಮವೇದ ತರುಣಾಃ ಅಂಗೈಶೈತಾ ಸರ್ವೇ ಕಲಶಾಂತು ಸಮಾಶಿತಾಃ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟೀಕರೀ ತಥಾ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷೇಕಾರ್ಕಾಃ ಸರ್ವೇ ಸಮುದ್ರಾಸರಿತ ತೀರ್ಥಾದಿ ಜಲಾನದಾಃ ಗಂಗೇ ಚೇಮನೇ ಚೈವ ಗೋದಾವರಿ ಸರಸ್ವತೇ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಸಿತ ಮಕರ ನಿಷಣ್ಣಾಂ ಶುಭ್ರವರ್ಣಾಂ ತ್ರೇತ್ರಾಂ ಕಲಧೃತಕಲಶೋದ್ಯೋತ್ಪಲಾಂ ಭೀತ್ಯವಿಷ್ಟಾಂ ವಿಧಿಹರಿಹರೂಪಾಂ ಸೇತು ಕೋಟೇರಚೋಢಾಂ ವಸಿತಸೇತುಕೂಲಾಂ ಜಾಹ್ನವೀಂತಾಂ ನಮಾಮಿ ಅಸ್ಮಿನ್ ಕಲಶಯೋಃ ಸಕಲ ತೀರ್ಥಾಧಿಪತಿ ವರುಣಂ ಧ್ಯಾಯಾಮಿ ಆವಾಹಯಾಮಿ ಮೇಲ್ಗಡೆ ಕೆಳಗಡೆ ಎರಡು ಕಲಶಗಳು ಮೇಲೆ ಹಾಕಿ ಅಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಾರ್ಥೆ ಕುಸುಮಾಕ್ಷತಾನಿ ಸಮರ್ಪಯಾಮಿ ಶ್ರೀ ದೇವತಾಭ್ಯೋ ನಮಃ ಗಂಧಾರಾಧನೆ ಸ್ವರ್ಚಿತಂ ಮಸ್ತೋ ಆದಿತ್ಯಾದಿ ನವಗ್ರಹ ದೇವತಾ ಪ್ರಸಾದ ಸಿದ್ಧಾರ್ಥೆ ಧ್ಯಾನಾವಾಹನಾದಿ ಪೂಜಾರಾಧನೆ ವಿನಿಯೋಗ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಸೂರ್ಯಗ್ರಹದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಆ ಸತ್ಯೇನ ರಜಸ ವರ್ತಮಾನೋ ದಿವೇಶನ್ನು ಸಮರ್ಥಿಂಚ ಹಿರಣ್ಯೇನ ಸವಿತಾ ತೇನಾ ದೇವೋ ಯಾ ಜಮನಾವಶನ್ನ ಅಗ್ನಿಂ ಧೋತಂ ನಡೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕೃತಂ ಗತ್ರುದ್ರಾಯ ಪ್ರತೇತಸೇ ಮೇ ದೃಷ್ಟವಾಯ ತವ್ಯತೇ ಓಚೇ ಮಶಂತಮುಖಂ ಹೃದೇ ಓಂ ಭೂರ್ಭೋ ಸ್ವರಂ ಸಶಕ್ತಿ ಸಾಂಗಸಾಯುಧ ಸರ್ವಾಲಂಕಾರಭೂಷಿತಾಯ ಸಪರಿವಾರ ಕುಟುಂಬಸಹಿತಾಯ ಆದಿತ್ಯಾದಿ ನವಗ್ರಹ ಮಂಡಲ ಮಧ್ಯೆ ಸೂರ್ಯಗ್ರಹಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಸೂರ್ಯಗ್ರಹಸ್ಯೇದಮಾಸದಮಿದಮರ್ಚನಂ ಚಂದ್ರಗ್ರಹ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಆವಾಹನೆ ವಿನಿಯೋಗ ಚಂದ್ರಗ್ರಹದಲ್ಲಿ ಪ್ರಾರ್ಥನೆ ಮಾಡ್ತವೆ. ಓಂ ಆಪ್ಯಾಯ ಸತಮೇತೇ ವಿಶ್ವದಸ್ಥೋ ವೃಷ್ಟಿಯಂ ಭವಾವಾಜಸ್ಯ ಸಂಗತೆ ಅಪ್ತಮೇ ಸೋಭೋ ಬ್ರವೀದಂತ ವಿಶ್ವಾಧಿವೇಶದ ಅಗ್ನಿಂಚ ವಿಶ್ವಶಂಭೋಮಾಪಶುಶುವೇ ಜಲೇ ಗೌರೀರ್ಮಿಂಬಾಯ ಸದಯಾಂಚ ಕ್ಷತ್ರೇ ಕುಪದೇ ತ್ರಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬುಭೂಷೇ ಸಹಸ್ರಾಕ್ಷರ ಪರಮೇಯೋಮನ್ ಓಂ ಭೂರ್ಭೋ ಸ್ವರಂ ಸಶಕ್ತಿ ಸಾಂಗಸಾಯುಧ ಸರ್ವಾಲಂಕಾರಭೂಷಿತಾಯ ಸಪರಿವಾರ ಕುಟುಂಬಸಹಿತಾಯ ಆದಿತ್ಯಗ್ರಹಸ್ಯ ಆಗ್ನೇಯ ದಿಗ್ಭಾಗೆ ಚಂದ್ರಗ್ರಹಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಚಂದ್ರಗ್ರಹಸ್ಯೇದಮಾಸದಮಿದವರ್ಚನಂ ಮಂಗಳಗ್ರಹ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಆವಾಹನೇ ವಿನಿಯೋಗ ಮಂಗಳಗ್ರಹದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಅಗ್ನಿರ್ಮೂರ್ಧಾದಿ ಪೃಥಿವ್ಯಾಂ ಅಪಾಂದ್ರೇತಾಗುಂ ಸಿಂಧುವತಿ ಸೋನಾ ಪೃಥಿವಾನ್ ರಕ್ಷಣಾ ನಿವೇಶನೆ ಯಚ್ಚಾನ ಶರ್ಮ ಸಮೃತಃ ಕ್ಷೇತ್ರಸ್ಯ ಪತಿ ನಾವೈಗಂ ಇದೇನೆ ಯೋಜಯಾಮಸಿ ಕಾಮಶ್ವಂ ಪೋಷಯಿತ್ವಾ ಸನ್ನೋಮಡಾ ಚದೃಶೇ ಓಂ ಭೂರ್ಭೋ ಸ್ವರೋಂ ಅಧಿದೇವತಾ ಪ್ರತ್ಯದೇವತಾ ಸಹಿತಾಯ ಆದಿತ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೇ ಸೂರ್ಯ ಅಂಗಾರಕಗ್ರಹಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಬುಧಗ್ರಹ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಆವಾಹನೆ ವಿನಿಯೋಗ ಓಂ ಉದ್ಬುಧ್ಯಸ್ವ ಬುಧಗ್ರಹದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಉದ್ಬುಧ್ಯಸ್ವಾಗ್ನೇ ಪ್ರತಿಜಾಗ್ರಹೇ ನಷ್ಟಾ ಪೋತೆ ಸಂತ್ರಯೇತಾ ಮಹಿಂಚ ಬುಧ ಕಣ್ಣಗಸ್ವಾಗ್ರಿವಾನ್ ವನ್ಮಾತಾಂ ಧೈರ್ಯದಂತು ವೇತಂ ಇದಂ ವಿಷ್ಣು ಋಚಕ್ರಮೇ ತ್ರೇದಾನಿದ ದೇಪದಂ ಸಮೋಢಮಸ್ಯ ಭಾಗಂ ಸುರೇ ವಿಷ್ಣೋ ರರಾಟಮಸಿ ವಿಷ್ಣೋ ಅಪೃಷ್ಟಮಸಿ ವಿಷ್ಣೋ ಶಬ್ದೇ ಎಸ್ತ ವಿಷ್ಣೋ ಸೂರ್ಯಸ್ಯ ವಿಷ್ಣೋ ಅ ಧ್ರುವಮಸಿ ವೈಷ್ಣವಸಿ ವಿಷ್ಣವೇತ್ವ ಓಂ ಭೂರ್ಭ ಸ್ವರಂ ಅಧಿದೇವತಾ ಪ್ರತ್ಯದೇವತಾ ಸಹಿತಾಯ ಆದಿತ್ಯಗ್ರಹಸ್ಯ ಈಶಾನ್ಯ ದಿಗ್ಭಾಗೇ ಬುಧಗ್ರಹಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಬುಧಗ್ರಹಸ್ಯೇದಮಾಸದಮಿದಮರ್ಚನಂ ಓಂ ಬೃಹಸ್ಪತೇ ಗುರುಗ್ರಹ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಆವಾಹನೆ ವಿನಿಯೋಗ ಗುರುಗ್ರಹದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬೃಹಸ್ಪತಿ ಅತೇದರ್ಯೋರಹ ಆತಿಮತಿಭಾಜನೇಶೋ ಯದ್ಧಿಚ್ಚಸ್ಮಾತೃದೇಹಿ ಚಿತ್ರಂ ಇಂದ್ರಮರುತ್ವ ಹೇಪಾಯ ಸೋಮಂವಿತಾಚಾರ್ಯಾತೆಸ್ತಸ್ಯ ತವ ಪ್ರಣೀತೆ ತವ ಶೌರಶರ್ಮನ್ನಾವಿವಾಸಂತಿ ಕವಿಸ್ವಿಜ್ಞಾ ಬ್ರಹ್ಮಜ್ಞಾನಂ ಪ್ರದಂ ಪುರಸ್ತಾಧಿಸೀಮಸೃಚೋ ವೇನಾವಹ ಸಬುದ್ಧಿಯಾಪವಾಸ ವಿಷ್ಟಾದಶ್ಚೋ ನಿಮಿಷ ಶಿವ ಓಂ ಭೂರ್ಭೋ ಸ್ವರಂ ಅಧಿದೇವತಾ ಪ್ರತ್ಯದೇವತಾ ಸಹಿತಾಯ
ಆದಿತ್ಯ ಗ್ರಹಸ್ಯ ಉತ್ತರ ದಿಗ್ಭಾಗೆ ಬುಧಗ್ರಹಂಧ್ಯ ಬೃಹಸ್ಪತಿ ಗುರುಗ್ರಹಂಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ರಾಹು ಶನಿ ಶುಕ್ರ ಗ್ರಹ ದೇವತಾ ಪ್ರಸಾದ ಸಿದ್ಧಾರ್ಥೆ ಆವಾಹನೇ ವಿನಿಯೋಗ ಶುಕ್ರ ಗ್ರಹದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರವ ಶುಕ್ರಾಯ ಭಾನವೇ ವೃದ್ಧಂ ಭವ್ಯಂಪತಿ ಚಾಗ್ನೇ ಬೋಧಂ ಯೋ ದೇವ್ಯಾದಿ ಮಾಂಶಾದಿ ಅನುಗಂಶೇ ಅಂತರ್ವಿಶ್ವಾದಿಪದಾಜಿಗಾದೆ ಇಂದ್ರಾಣಿ ಮಾಸ್ತಾರ್ಥಪತ್ನಿ ಮೋಶ್ರಂ ದಶ್ಯಸ್ಯ ಪ್ರಂಜನ ಸಾಮೃತೇಪತಿ ಇಂದ್ರಂ ಭೋ ಶತಸ್ಪುರೇ ವಾಮಹೇಂಜನೇಭ್ಯ ಅಸ್ಮಾಕಮಸ್ತು ಕೇವಲ ಓಂ ಭೂರ್ಭೋಸ್ವರಂ ಅಧಿದೇವತಾ ಪ್ರತ್ಯದೇವತಾ ಸಹಿತಾಯ ಆದಿತ್ಯಗ್ರಹಸ್ಯ ಪೂರ್ವ ದಿಗ್ಭಾಗೆ ಶುಕ್ರಗ್ರಹಂಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಶನೇಶ್ವರ ಗ್ರಹ ದೇವತಾ ಪ್ರಸಾದ ಸಿದ್ಧಾರ್ಥೆ ಆವಾಹನೇ ವಿನಿಯೋಗ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶನೋ ದೇವೀರವಿಷ್ಟೇಯ ಆಪೋ ಬಂಧು ವೀತಯೇ ಶಯ್ಯೋರವಿಸ್ರಂತುನಃ ಪ್ರಜಾಪತೇ ನತ್ವ ದೇತಾನ್ಯೋ ವಿಶ್ವಾ ಜಾತಾನಿ ಪರಿತಾಪ ಭೂವ ಆದಿತ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ಶನೈಶ್ವರ ಗ್ರಂಥ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಶನೈಶ್ವರ ಗ್ರಹಸ್ಥೇತಮಾಸದಮಿದವರ್ಜನ ರಾಹುಗ್ರಹ ದೇವತಾ ಪ್ರಸಾದ ಸಿದ್ಧಾರ್ಥೆ ಆವಾಹನೇ ವಿನಿಯೋಗ ಓಂ ಕಯಾ ನಶ್ಚಿತ್ರಾವೋದೋತೇ ಸದಾಸಕ ಕಯಾ ಜ್ಯೇಷ್ಠಿಯಾವೃತ ಆಯಿಂಗೋ ಪ್ರಶ್ಚಿತ ಕ್ರಮೇ ವಿತರಂ ಮಾತರಂ ಬುಧಃ ಪ್ರಜಯಂತ ಪ್ರೇಮ ಸುವಃ ಯತ್ತೇ ದೇವೀ ರುತ್ರಾಮಂದ್ರೀವಾಸೌ ಚರ್ತ್ಯಂ ಇದಂತೆ ತದ್ವಿಷ್ಯಾಮ್ಯ ಶೋಧಮಧ್ಯಾತಾದೇವ ಅಭಿತಮಧ್ಯೆ ಪ್ರಮುಕ್ತಃ ಓಂ ಭೂರ್ಭೋ ಸುರೋಂ ಅಧಿದೇವತಾ ಪ್ರತ್ಯದೇವತಾ ಸಹಿತಾಯ ಆದಿತ್ಯಗ್ರಹಸ್ಯ ವಾ ನೈಋತ್ಯ ದಿಗ್ಭಾಗೆ ರಾಹುಗ್ರಹಂಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಕೇತುಗ್ರಹ ದೇವತಾ ಪ್ರಸಾದ ಸಿದ್ಧಾರ್ಥೆ ಆವಾಹನೆ ವಿನಿಯೋಗ ಓಂ ಕೇತು ಮೃಡಂದ ಕೇತುವೇ ಪೇಶೋ ಪರ್ಯಾಪೇಶದೇ ಸಂಶತ್ರ ಜಾಯತಃ ಬ್ರಹ್ಮ ದೇವಾನಾಂ ಪದವೀ ಕವೀನಾಂ ಋಷಿರುಪ್ರಾಣಾಂ ಮಹಿಷೋ ಮೃಗಾಣಾಂ ಕ್ಷೇತೋರ್ಪ್ರಾಣಾಂ ಸದಿತಿರ್ವದಾ ನಾಗಂ ಸೋಮ ಪವಿತ್ರ ಮತ್ತೆ ತ್ರೇಬಂಧ ಸಚಿತ್ರ ಚಿತ್ರಂ ದ್ವಿಜಂತಮಸ್ಮೇ ಚಿತ್ರ ಕ್ಷತ್ರಿತ್ರದಂ ಯೋಧಾಂ ಚಂದ್ರಂ ರಹೀಂ ಪ್ರವೀರಂ ಗ್ರಹಂತಂ ಚಂದ್ರಚಂದ್ರಾಭಿರಣದೇವಸ್ವ ಅಧಿದೇವತಾ ಪ್ರತ್ಯದೇವತಾ ಸಹಿತಾಯ ಕೇತುಗ್ರಹಂ ಆದಿತ್ಯಗ್ರಹಸ್ಯ ವಾಯುವ್ಯ ದಿಗ್ಭಾಗೆ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಹೇಳಿ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ಎಲ್ಲ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಾವು ಕೊಡುವಂಥ ಯಥಾಶಕ್ತಿ ಸೇವೆಯನ್ನು ಪೂಜೆಯನ್ನು ಸ್ವೀಕರಿಸಿ ನಮಗೆ ಶೀಘ್ರವಾದ ಮನೋಕಾಮನೆಗಳನ್ನು ಈಡೇರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಾರ್ಥೇ ಕುಸುಮಾಕ್ಷತಾಣಿ ಸಮರ್ಪಯಾಮಿ ಶ್ರೀದೇವತಾಭ್ಯೋ ನಮಃ. ಆವಾಹಿತ ದೇವತಾಭ್ಯೋ ನಮಃ. ಗದಂದಾಜ್ಯಪಜಾರ ಪೂಜಾನಿ ಸಮರ್ಪಯಾಮಿ. ಓಂ ಗಣಾನಾಂತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಪಮಶ್ರವಸ್ತುಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚುಣ್ವನ್ನೋದವಿಸ್ತೀದಸಾಧನಂ ಕ್ಷೇತ್ರಸ್ಯ ಪತಿನಾವೈಗುಂಬಿತೈನೇ ವಜಯಾವಧಿ ಗಾಮಶ್ರಂ ಪೋಷಯಿತ್ವಾ ಸನೋಡಾತಿ ದೃಶೇ. ಓಂ ತ್ರಯಂಬಕೈಶಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ರುವಾರುಕವಿಂದನ ಮೃತ್ಯೋರುಕ್ಷೇಮಾಮೃತಾದ ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪಾಂತಜೀವನ ಆಯುರಾರೋಗ್ಯೈಶ್ವರ್ಯಂ ದೇವೇ ಮಣಿಭುಂಗಮ. ಓಂ ಇಂದ್ರಂ ಭವಿಷ್ಯತಸ್ಪರೇ ಹವಾಮಹೇ ಜನೇಭ್ಯ ಅಸ್ಮಾಕಮಸ್ತು ಕೇವಲ ಅಸ್ಮಿನ್ ಕಲಶಯೋ ದುರ್ಗಾ ಗಣಪತಿ ಕ್ಷೇತ್ರಪಾಲಕ ವಾಸ್ತುಪುರುಷ ಮೃತ್ಯುಂಜಯಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಪಾವಕಾನ ಸರಸ್ವತೆ ವಾಚವಿರ್ವಾಚನೇಪದೆ ದೀನಾ ಪವಿತ್ರಮದ ಬ್ರಹ್ಮಜ್ಞಾನಮೃತಮೃತಸ್ತಾದುಸೀಮಸುರಜೋ ವೇನಾವಃ ಸಬುದ್ನಿಯಾಪುಮಾಸುಭಿಷ್ಟಾದಶ್ಚೋ ನಿಮಿಷ ಶಿವಃ. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್ ಗೌರೈರ್ವಿಮಾಯ ಸಲ್ಲಾ ಚತ್ತೇ ಕಪದೇ ದ್ವಿಪದೆ ಸಾ ಚತುಷ್ಪದೆ ಅಷ್ಟಾಪದೆ ನವಪದೆ ಬಭೋಷೇ ಸಹಸ್ರ ಅಕ್ಷರ ಪ್ರಮೇಯೋಮನ್ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್ ಸಪರಿವಾರ ಕುಟುಂಬ ಸಹಿತಾಯ ಬ್ರಹ್ಮ ವಿಷ್ಣು ಮಹೇಶ್ವರಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ. ಕುಲದೇವತಾ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿನ್ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಆವಾಹಿತದೇವತಾಭ್ಯೋ ನಮಃ. ಲಂ ಪ್ರತಿಯುತ್ತೇನ್ಮಾ ಗಂಧಂ ಕಲ್ಪಯಾಮಿ ಆಕಾಶಾತ್ಮನೇನ್ಮಾ ಪುಷ್ಪಂ ಕಲ್ಪಯಾಮಿ ರಂ ತೇಜತ್ತೇನ್ಮಾ ಧೂಪಂ ಕಲ್ಪಯಾಮಿ.
ಸಮಸ್ತೋಪಚಾರ ಪೂಜಾರ್ಥೆ ಕುಸುಮಾಕ್ಷತಾಣಿ ಸಮರ್ಪಯಾಮಿ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರಸಾದ ಸಿದ್ಧಾರ್ಥೆ ಧ್ಯಾನಾವಾಹನ ಪೂಜಾರಾಧನೆ ವಿನಿಯೋಗ ಲಕ್ಷ್ಮೀ ಸಹಿತನಾಗಿ ಸತ್ಯನಾರಾಯಣ ಸ್ವಾಮಿಯನ್ನ ಮನಸ್ಸಿನಲ್ಲೇ ಧ್ಯಾನವನ್ನು ಮಾಡ್ಕೊಳ್ಳಿ. ಒಂದಷ್ಟು ಕೈ ಕಟ್ಟು, ಒಂದು ನಿರ್ಧಾರ ಮಾಡಿ, ಒಂದು ಹೂವ ಕಟ್ಟಿ, ಹೂವಗಳಿದೆಯಾ ಮಾಡಿ, ಅದಕ್ಕೆ ಅರ್ಶನ ಹಚ್ಚಿಬಿಟ್ಟು ಮೂರ್ ಲೈನ್ ಮಾಡ್ಕೊಳ್ಳಿ. ದಪ್ಪ ಲಕ್ಷ್ಮೀ ಸಹಿತವಾಗಿ ಸತ್ಯನಾರಾಯಣ ಸ್ವಾಮಿಯ ಧ್ಯಾನವನ್ನು ಮಾಡ್ಕೊಳ್ಳಿ. ಓಂ ಧ್ಯಾಯೇತ್ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಗೋಸ್ತುಭಾವರ್ಣಂ ಹರಿಂ ನೀಲವರ್ಣಂ ವೇದವಾಸಂ ಶ್ರೀವಸ್ತಪರಿಪೋಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾತ್ಮ ಧ್ಯಾನಪೂರ್ವಕಂ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣೇ ನಮೋಸ್ತುತೆ. ನಮೋ ದೇವೇ ಮಹಾದೇವೇ ಶಿವಾಯೇ ಸತತಂ ನಮಃ. ನಮಃ ಪ್ರಕೃತೇ ಭದ್ರಾಯೇ ಮಹಾಲಕ್ಷ್ಮೀ ನಮೋ ನಮಃ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ಸಾಂಗಾಯ ಸಾಯುಧಾಯ ಸರ್ವಾಲಂಕಾರ ಭೂಷಿತಾಯ ಸಪರಿವಾರ ಕುಟುಂಬ ಸಹಿತಾಯ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಂ ಅಸ್ಮಿನ್ ಕಲಶೋ ಧ್ಯಾಯಾಮಿ ಆವಾಹಯಾಮಿ ಆವಾಹಿತ ದೇವತಾಭ್ಯೋ ನಮಃ. ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಪ್ರಾಣ ಪ್ರತಿಷ್ಠಾಪನೆ ವಿನಿಯೋಗ ಪ್ರಾಣ ಪ್ರತಿಷ್ಠಾಪನಾ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣುಮಹೇಶ್ವರ ಋಷಯ ಋಗ್ವಜ ಸಾಮತರುಣ ಚಂದಾಂಸೆ ಪ್ರಾಣಶಕ್ತಿ ಪರಾ ದೇವತ. ಓಂ ರಾಮ್ ಬೀಜಂ ಹ್ರೀಂ ಶಕ್ತಿ ಹ್ರೂಂ ಕೀಲಕಂ. ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಪ್ರಾಣ ಪ್ರತಿಷ್ಠಾಪನೆ ವಿನಿಯೋಗ ಓಂ ರಾಮಂ ಗುಷ್ಟಾಭ್ಯಾನ ಭಾರತೀಯ ನಮಃ. ಓಂ ಹ್ರೀಂ ಸಜ್ಜನೆ ಓಂ ಆವಾಹಿತ ದೇವತಾಭ್ಯೋ ನಮಃ. ಓಂ ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾವಧಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಕಲಶೇಸ್ಮಿನ್ ಸನ್ನಿಧಿಂ ಕುರು ಅಷ್ಟಾವಿಷ್ಟಾವಾಶೇ. ಓಂ ನಮೋ ನಾರಾಯಣಾಯ 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 ಓಂ ಓಂ ರಾಮ್ ಹ್ರೀಂ ಕ್ರೋಂ ಯರದಂಶಂ ತುಂ ತುಂ ಸಂತಃ. ಓಂ ರಾಮ್ ಹ್ರೀಂ ಕ್ರೋಂ ಯರದಂಶಂ ತುಂ ತುಂ ಸಂತಃ. ಓಂ ರಾಮ್ ಹ್ರೀಂ ಕ್ರೋಂ ಯರದಂಶಂ ತುಂ ತುಂ ಸಂತಃ. ಸದೇವ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರಾಣಾಯ ಯಜಮಾನಸ್ಯ ಪ್ರಾಣಃ. ಸತ್ಯನಾರಾಯಣ ಸ್ವಾಮಿ ದೇವತಾ ಜೀವಾಯ ಯಜಮಾನಸ್ಯ ಜೀವಃ. ವಾಕ್ ಮನಸೋ ಉಚ್ಛ್ವಾಸ ನಿಶ್ವಾಸ ರೂಪೇಣ ಬಹಿರ್ಗತ್ಯ ಅಸ್ಯಂ ಸಗಂ ಜಗಂ ಗಚ್ಛನ್ ಸ್ವಾಹ. ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾವಧಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಬಿಂಬೇ ಸನ್ನಿಧಿಂ ಕರೋ ಅಸ್ಮಿನ್ ಕಲಶಯೋಃ ಸುಖಂ ತಿರಂತಿಷ್ಠ ಸ್ವಾಹ. ಶ್ರೀ ದೇವತಾಭ್ಯೋ ನಮಃ. ದೇವತಾಭ್ಯೋ ನಮಃ. ಆವಾಯಿತ ಭವ ಸಂಸ್ಥಾಪಿತೋ ಭವ ಸನ್ನಿರುದ್ಧೋ ಭವ ಅವಸಂಚಿತೋ ಭವ ಯಜಮಾನಸ್ಯ ಸುಪ್ರಸನ್ನ ವರದೋ ಭವ ಸಾನ್ನಿಧ್ಯಂ ಕರೋ ಪುರ ಸ್ವಾಹ. ಶ್ರೀ ದೇವತಾ ಪ್ರಸಾದ ಸಿದ್ಧರ್ಥೆ ಎರಡೆರಡು ಅಕ್ಷತೆಗಳಿಂದ ಪೂಜೆ ಮಾಡ್ತಾ ಇದ್ದಾರೆ. ದೇವತಾ ಪ್ರಸಾದ ಸಿದ್ಧ್ಯರ್ಥೆ ದ್ವಾರಪಾಲಕ ಪೂಜಾಂಗಣಿಷ್ಯೇ ಪೂರ್ವದ್ವಾರದ್ವಾರಶ್ರೇ ನಮಃ. ಜಯಾಯೇ ನಮಃ ವಿಜಯಾಯೇ ನಮಃ. ದಕ್ಷಿಣದ್ವಾರದ್ವಾರಶ್ರೇ ನಮಃ. ನಂದಾಯೇ ನಮಃ ಸುನಂದಾಯೇ ನಮಃ. ಪಶ್ಚಿಮದ್ವಾರದ್ವಾರಶ್ರೇ ನಮಃ. ಬಲಾಯೇ ನಮಃ ಪ್ರಬಲಾಯೇ ನಮಃ. ಉತ್ತರದ್ವಾರದ್ವಾರಶ್ರೇ ನಮಃ. ಕುಮುದಾಯೇ ನಮಃ ಕುಮುದಾಕ್ಷೇ ನಮಃ. ಮಧ್ಯೆ ನವರತ್ನಕಜೇಂದ್ರ ದಿವ್ಯ ಸಿಂಹಾಸನಸ್ಯೋಪರಿ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ದ್ವಾರಪಾಲಕ ಪೂಜಾಂ ಸಮರ್ಪಯಾಮಿ. ಪೀಠಪೂಜಾಂಗಣಿಷ್ಯೇ ಆಧಾರಶಕ್ತಿಯೇ ನಮಃ. ಮೂಲ ಪ್ರಕೃತಿಯೇ ನಮಃ. ಸಂಸತ್ವಾಯ ನಮಃ. ದಕ್ಷಿಣ ಕ್ಷೀರೋದಯೇ ನಮಃ. ಸಿಂಹಾಸನಸ್ಯ ಆಗ್ನೇಯ ಕೋಣೆ ಕೂರ್ಮಾಯ ನಮಃ. ನೈಋತ್ಯ ಕೋಣೆ ಜ್ಞಾನಾಯ ನಮಃ. ವಾಯುವ್ಯ ಕೋಣೆ ವೈರಾಗ್ಯಾಯ ನಮಃ. ಈಶಾನ್ಯ ಕೋಣೆ ಐಶ್ವರ್ಯಾಯ ನಮಃ. ಪೂರ್ವದಶೆ ಧರ್ಮಾಯ ನಮಃ. ದಕ್ಷಿಣ ದಶೆ ಜ್ಞಾನಾಯ ನಮಃ. ಪಶ್ಚಿಮ ದಶೆ ವೈರಾಗ್ಯಾಯ ನಮಃ. ಉತ್ತರ ದಶೆ ಅನೈಶ್ವರ್ಯಾಯ ನಮಃ. ಪೀಠ ಮಧ್ಯೆ ಮೂಲಾಯ ನಮಃ. ನಳಾಯ ನಮಃ. ಪತ್ರೇಭ್ಯೋ ನಮಃ. ಕೇಸರೇಭ್ಯೋ ನಮಃ. ಕರ್ಣಿಕಾಯೈ ನಮಃ. ಕರ್ಣಿಕಾ ಮಧ್ಯೆ ಸಂಸತ್ವಾಯ ನಮಃ. ರಂ ರಜಸೇ ನಮಃ. ತಂ ತಮಸೇ ನಮಃ. ಬಂಬಾಯೈ ನಮಃ. ವಿಂ ವಿದ್ಯಾಯೈ ನಮಃ. ಅಂಬಾತ್ಮನೇ ನಮಃ. ರೀಂ ಜ್ಞಾನಾತ್ಮನೇ ನಮಃ.
ಸೋಮಮಂಡಲಾಯ ನಮಃ, ಸೂರ್ಯಮಂಡಲಾಯ ನಮಃ, ಸೂರ್ಯಮಂಡಲಾಧಿಪತಿ ಬ್ರಹ್ಮಣೇ ನಮಃ, ಸೋಮಮಂಡಲಾಯ ನಮಃ, ಸೋಮಮಂಡಲಾಧಿಪತಿ ವಿಷ್ಣುವೇ ನಮಃ, ಓಂ ವಂದ್ಯಮಂಡಲಾಯ ನಮಃ, ವಂದ್ಯಮಂಡಲಾಧಿಪತಿ ಈಶ್ವರಾಯ ನಮಃ, ಮಧ್ಯೆ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ, ಪೀಠಪೂಜಾಂ ಸಮರ್ಪಯಾಮಿ, ದಿಕ್ಪಾಲಕ ಪೂಜಾಂ ಕರಿಷ್ಯೆ, ಓಂ ಇಂದ್ರಾಯ ನಮಃ, ಪದ್ಮೆಯೇ ನಮಃ, ಯಮಾಯ ನಮಃ, ನಿರ್ರತೇ ನಮಃ, ವರುಣಾಯ ನಮಃ, ವಾಯುವೇ ನಮಃ, ಕುಬೇರಾಯ ನಮಃ, ಈಶಾನಾಯ ನಮಃ, ದಿಕ್ಪಾಲಕ ದೇವತಾಭ್ಯೋ ನಮಃ, ದಿಕ್ಪಾಲಕ ಪೂಜಾಂ ಸಮರ್ಪಯಾಮಿ, ಹಸ್ತೆ ಕುಸುಮಾಕ್ಷತಾನಿ ಸಮರ್ಪಯಂ ಕರ ಓಂ. ಇನ್ನೊಂದ್ಸಲ ದೇವರನ್ನ ಧ್ಯಾನವನ್ನು ಮಾಡಿ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಧ್ಯಾದಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ನ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ಗೌರೀರ್ವಿಮಾಯ ಸದಾ ಓಂ ಸರ್ವಮಂಗಲಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೇ ದೇವೇ ನಾರಾಯಣೇ ನಮೋಸ್ತುತೇ. ಸಾಂಗಾಯ ಸಾಯುಧಾಯ ಸರ್ವಾಲಂಕಾರ ಭೂಷಿತಾಯ ಸಪರಿವಾರ ಕುಟುಂಬಸಹಿತಾಯ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಅತ್ರಾಗಚ್ಛಾವಾಯಿಷೇ ಸಂ ಸರ್ವಾತ್ಮನೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಾರ್ಥೇ ನಾದಾರಸೈ ಸಮಾಯುಕ್ತಂ ಸುವರ್ಣ ತೇಜೋ ವಿಭೂಷಿತಂ ಆಸನಂ ದೇವ ದೇವೇಶ ಪ್ರೀತ್ಯರ್ಥಂ ಪ್ರತಿಷ್ಠತಾಂ ಆಸನಾರ್ಥೇ ಕುಸುಮಾಕ್ಷತಾನಿ ಸಮರ್ಪಯಾಮಿ. ನಾರಾಯಣ ನಾರಾಯಣ ನಮಸ್ತೆಸ್ತು ನರತಾರಣ ತಾರಕ ಗ್ರಹಾಣಂ ಪಾದ್ಯ ಸತ್ಯೇಶ ಮಮ ಸೌಖ್ಯಂ ವಿವರ್ಧನೆ ಸತ್ಯನಾರಾಯಣ ಸ್ವಾಮಿನೇ ನಮಃ. ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ವ್ಯಕ್ತ ವ್ಯಕ್ತ ಸ್ವರೂಪಾಯ ಋಷಿಕಪದಯೇ ನಮಃ. ಮಯಾ ನಿವೇದಿತೋ ಭಕ್ತ್ಯಾ ಅರ್ಘ್ಯೋಯಂ ಪ್ರದೇಶತಾಂ ಸತ್ಯನಾರಾಯಣ ಸ್ವಾಮಿನೇ ನಮಃ. ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ. ಕೈ ಇತರ ಕಡೆ ಮೂಸಲ ನೀರಾಕೆ ಆಪೋ ಇಷ್ಟಾಮಯೋ ಭವ ಸ್ಥಾನವರ್ಧಿತಃ ಮಹಿರಣಾಯ ಚಕ್ಷಸೆ ಯೋ ಶಿವರ್ಧಮೂರ್ತಃ ತಸ್ಯ ಭಾರತೇನ ಔಷಧಿ ರೋಮ ಮಾತ್ರ ತಸ್ಮಾರಂಭ ಮಾಮ ಶಿಕ್ಷಾ ಜಿನ್ವತ ಆಪೋ ಜನಯತಾ ಜನಃ ಆಪಾದೇವತಾಭ್ಯೋ ನಮಃ. ಪದಾಪಗಣ ಸ್ಥಾನಂ ಸಮರ್ಪಯಾಮಿ ಪದಾಪಗಣ ಸ್ಥಾನಾನಂತರೇ ಪದಮಂಚಾಮೃತೇ ನತ್ತ ವೈಷೇ. ಓಂ ಭದ್ರಂಗರಣೇ ವಿಹೇ ಶನಿಯಾಮ ದೇವಾಃ ಭದ್ರಂ ಪಶ್ಯೇ ವಾಕ್ಷಿವ್ರಯತ್ರ ತಿರೇಂದ್ರೇ ದುಷ್ಟ್ವಾಗಂ ದಸ್ತನೋಭಿ ವಿಷೇಮ ದೇವ ಹಿತಮಿದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇಧ ಸ್ವಸ್ತಿ ದತ್ತಾರಿ ಚರಿಷ್ಠ ಧೀಮಹಿ ಸ್ವಸ್ತಿ ನೋ ಬೃಹಸ್ಪತಿ ದದಾತೋ. ಓಂ ಶಾಂತಿ ಶಾಂತಿ ಶಾಂತಿಃ ಆವಾಹಿತ ದೇವತಾಭ್ಯೋ ನಮಃ. ಗಂಧಾ ಸಕಲಾರಾಧನೇ ಸ್ವಸ್ತಿ ಸಮಸ್ತೋ ಸರ್ವಾತ್ಮನೇ ನಮಃ. ಸಮಸ್ತೋಪಚಾರ ಪೂಜಾನಿ ಸಮರ್ಪಯಾಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಸ್ನಾನೇ ವಿನಿಯೋಗಃ. ಓಂ ಇನ್ನೊಂದು ಲೋಟ ಕೊಡಿ. ನಾಲ್ಕೈದು ಕಟ್ಟಿರಿ ಮತ್ತೆ ಒಂದರ ಸಮಿತಿ ಆವಾಹಿತ ದೇವತಾಭ್ಯೋ ನಮಃ. ಫಲ ಪಂಚಾಮೃತಾಭಿಷೇಕ ಸ್ನಾನಾರಾಧನೆ ವಿನಿಯೋಗಃ. ಓಂ ಆಪ್ಯಾಯ ಸುತಮೇ ತತೆ ವಿಶ್ವತಃ ಸ್ವವೃಷ್ಟಿಯಂ ಭವ ಆವಾಜ್ಯಸ್ಯ ಸಂಗತೆ ವಿಷರೂಪನಿತ ಈ ಪ್ರಸ್ತೈ ಅಭಿಷೇಕ ಮಾಡಿ. ಓಂ ಆಪ್ಯಾಯ ಸ್ಮತಮೇ ಸತೆ ವಿಶ್ವತಸ್ವೃಷ್ಟಿಯಂ ಭವಾವಾಚಿತ್ಯ ಸಂಗತೆ ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮದೇವತಾಭ್ಯೋ ನಮಃ. ಕ್ಷೀರಸ್ನಾನಂ ಸಮರ್ಪಯಾಮಿ ಓಂ ದದಿಯೇಷ್ಯೇ ದದಿಕ್ರಾವಣಾವಕಾಶಂ ವಿಷ್ಣುರಸಸ್ಯ ವಾಜಿನಃ ಸುರಭಿ ನೋಮಕಾಕರತ್ರಾಯಿಕಂ ಶಿಶಾರಿಷತೋ ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ದದಿ ಸ್ನಾನಂ ಸಮರ್ಪಯಾಮಿ ಅದು ಕೊಡಿ ತುಪ್ಪ ಇತ್ತಲ್ಲ ಇನ್ನೊಂದು ಬಾಟ್ಲಿ ಓಂ ಬ್ರಹ್ಮಜ್ಜಾನಂದೇನಾಶಿವ ಶ್ರೀದೇವತಾಭ್ಯೋ ನಮಃ. ಶ್ರೀ ಸತ್ಯನಾರಾಯಣ ಸ್ವಾಮದೇವತಾಭ್ಯೋ ನಮಃ. ಘೃತಸ್ನಾನಂ ಸಮರ್ಪಯಾಮಿ ಘೃತಸ್ನಾನಾನಂತರೇ ಮಧುವೇನ ತವೈಷೇ ಮಧುವಾತಾರಿತಾಯತೆ ಮಧುಕ್ಷರತಿ ದಿಂದವಃ ಮಾ ಕ್ಷೀರೋಮವಾತ್ಮನಃ.
ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಮಧುಸ್ನಾನಂ ಸಮರ್ಪಯಾಮಿ ಮಧುವಾತಾರಿತಾಯತೇ ಮಧುಕ್ಷರತಿ ಸಿಂಧವಃ ಮಾ ಕ್ಷೀರೋಭವಾತ್ ಪುನಃ ಮಧುಸ್ನಾನಂ ಸಮರ್ಪಯಾಮಿ ಮಧುಸ್ನಾನಾನಂತರೇ ಆಚಮನೀಯಂ ಸಮರ್ಪಯಾಮಿ ಶರ್ಕರೇಣ ತವೈಷೇ. ಓಂ ಬ್ರಹ್ಮಜ್ಞಾನಂ ಗುಣಂ ಪ್ರಸ್ತಾದಿತೋ ವೇದಾವಹ ತಪಸ್ಯಾಪವಾಸವಿಸ್ತಾರೋನಿಂಶ ಶಿವ ಶ್ರೀದೇವತಾಭ್ಯೋ ನಮಃ. ಶರ್ಕರಾಸ್ನಾನಂ ಚ ಕರಿಷ್ಯೇ ಬ್ರಹ್ಮಜ ಪ್ರವಶುಕ್ರಾಯ ಭಾನವೇ ವೃದ್ಧಂ ಹವ್ಯಂ ಮದೇಂ ಚಾಗ್ನೇ ಹೋ ನಮಃ. ಬ್ರಹ್ಮಜ್ಞಾನಂ ಗುಣಂ ಪ್ರಸ್ತಾದಿತೋ ವ್ರಜೋ ವೇದಾವಹ ತಪಸ್ಯಾಪವಾಸವಿಸ್ತಾರೋನಿಂಶ ಶಿವ ಬ್ರಹ್ಮಜ್ಞಾನಂ ಗುಣಂ ಪ್ರಸ್ತಾದಿತೋ ವ್ರಜೋ ವೇದಾವಹ ತಪಸ್ಯಾಪವಾಸವಿಸ್ತಾರೋನಿಂಶ ಶಿವ ಶರ್ಕರಾಸ್ನಾನಂ ಸಮರ್ಪಯಾಮಿ ಶರ್ಕರಾಸ್ನಾನಾಂತರೇ ಆಚಮನೀಯಂ ಸಮರ್ಪಯಾಮಿ ಫಲೋದಕೇನ ತವೈಷೇ. ಓಂ ವ್ಯಾಪಲಿ ನೈರ್ಯಾಫಲಾ ಪುಷ್ಪಾಯಾಶ್ಚ ಪುಷ್ಪನೇಃ ಬೃಹಸ್ಪತಿ ಪ್ರಸೋಧಾ ಸಾರೋ ವಿಂಚಂತಂ ಸಹಾ ಶ್ರೀದೇವತಾಭ್ಯೋ ನಮಃ. ಫಲೋದಕಸ್ನಾನಂ ಸಮರ್ಪಯಾಮಿ ಫಲವಂಚಾಮೃತಾಭಿಷೇಕ ಸ್ನಾನಾನಂತರೇ ಆಚಮನೀಯಂ ಸಮರ್ಪಯಾಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ನೀರಾಜನಂ ಚ ಕರಿಷ್ಯೇ. ಓಂ ಹಿರಣ್ಯಭಾತ್ರಂ ಮದೋ ಪೂರ್ಣಂ ದದಾತಿ ಮಧುವ್ಯೋ ಸಾನೇತಿ ಏಕದಾ ಬ್ರಹ್ಮಣೋಪರತಿ ಏಕದೈವ ಯಜಮಾನಾಯುಸ್ತೇಜೋ ದದಾತಿ. ಶ್ರೀದೇವತಾಭ್ಯೋ ನಮಃ. ಸಂದಾರ ಜಗದಾರಾಧನೆ ಸ್ವಚ್ಛತಂ ಮಸ್ತು ಫಲಪಂಚಾಭಿಷೇಕ ಸ್ನಾನಾನಂತರೇ ಆಚಮನೀಯಂ ಸಮರ್ಪಯಾಮಿ ಪರಿಮಳ ಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಶುದ್ಧೋದಕೇ ತವೈಷೇ. ಓಂ ಭದ್ರಂಗರಣೇ ವಿಹೇಷಣಿ ಯಾವ ದೇವಾ ಭದ್ರಂ ಪಶ್ಯೇ ಮಾಶುಭ್ರಿಯತ್ರ ಸರೇಂದ್ರೇ ಕಷ್ಟವಾಗಂ ದಸ್ತನೋಭಿಹೇ ವಿಷೇ ಮದೈವ ಇತಮಿದಾಯೋ ಸ್ವಸ್ತಿ ನ ಇಂದ್ರೋ ರುದ್ರಶ್ರವಾಹ ಸ್ವಸ್ತಿ ನ ಪೂಷಾ ವಿಶ್ವವೇದ. ಒಂದು ಚಂಬಲ್ ನೀರು ಕೊಟ್ಬಿಡಿ ಸ್ವಸ್ತಿ ಹಸ್ತಾರಿ ಚೌರಿಷ್ಠನೇಮಹಿ ಸ್ವಸ್ತಿ ನೋ ಬೃಹಸ್ಪತಿ ದದಾತೋ. ಓಂ ಶಾಂತಿ 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 ಶ್ರೀದೇವತಾಭ್ಯೋ ನಮಃ. ಗಂಧಾಸಿಕಲಾರಾಧನೆ ಸ್ವಚ್ಛತಂ ಮಸ್ತು ಸಂ ಸರ್ವಾತ್ಮನೈ ನಮಃ. ಸಮಸ್ತ ವಿಚಾರ ಪೂಜಾನಿ ಸಮರ್ಪಯಾಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ. ಓಂ ಸಂ ನಮಸ್ತೆ ಗಣಪತಯೇ ತಮೇವ ಪ್ರತ್ಯಕ್ಷಂ ತತ್ವವದೇ ತಮೇವ ಕೇವಲಂ ಕರ್ತಾಸಿ ತಮೇವ ಕೇವಲಂ ಧರ್ತಾಸಿ ತಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾತ್ ಆತ್ಮಾಸಿ ನಿತ್ಯಂ ಕೃತಂ ವಚ್ಮೇ ಸತ್ಯಂ ವಚ್ಮಿ. ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಾನೌಚಾ ನೋಮ ಶಿಷ್ಯಂ ಅವಪಶ್ಚಾತ್ತ ಅದೋ ಅವಪುರಸ್ತ ಅದೋ ಅವೋತ್ತರಾತ್ತ ಅದೋ ಅವದಕ್ಷಿಣಾತ್ತ ಅದೋ ಅವಚೋರ್ಧ್ವಾತ್ತ ಅದೋ ಅವಾದ್ರಾತ್ತ ಅದೋ ಸರ್ವತೋ ಮಾಂ ಪಾಹಿ ಪಾಹಿ ಸುಮಂತಾತ್ ತ್ವಂ ವಾಂಗೇಸ್ತ್ವಂ ಜನ್ಮಯಃ ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ ತ್ವಂ ಸಚ್ಚಿದಾನಂದಾದಿತಿ ಯೋಸಿ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ಸರ್ವಂ ಜಗದಿದಂ ತತ್ವ ಜಾಯತೆ ಸರ್ವಂ ಜಗದಿದಂ ತತ್ವ ತಿಷ್ಠತೆ ಸರ್ವಂ ಜಗದಿದಂ ತೈ ಮೇಷ್ಯತೆ ಸರ್ವಂ ಜಗದಿದಂ ತೈ ಪ್ರತ್ಯಯತೆ ತ್ವಂ ಭೋಗಿರಾಪನಲೋನಿಲೋಲಭಃ ತ್ವಂ ಚತ್ವಾರಿ ವಾಕ್ಪದಾನಿ ತ್ವಂ ಗುಣತ್ರಯಾತೀತಃ ತ್ವಂ ದೇಹತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಮೂಲಾಧಾರೆ ಸ್ಥಿತೋ ನಿತ್ಯಂ ತ್ವಂ ಶಕ್ತಿತ್ರಯಾತಃ ತಾಂ ಯೋಗಿನೋಧ್ಯಾಯಂತೆ ನಿತ್ಯಂ ತ್ವಂ ಬ್ರಹ್ಮ ತ್ವಂ ವಿಷ್ಣು ತ್ವಂ ರುದ್ರಸ್ತಂ ಇಂದ್ರಸ್ತಂ ಅಗ್ನಿಸ್ತಂ ವಾಯುಸ್ತಂ ಸೂರ್ಯಸ್ತಂ ಚಂದ್ರಮಾಸ್ತಂ ಬ್ರಹ್ಮ ಭೂರ್ಭುವಃ ಸ್ವರೋಂ ಗಣಾದೀಂ ಪೂರ್ವ ಉಚ್ಚಾರ್ಯ. ಇದನ್ನು ಅಕ್ಕಡೆ ಚೆಲ್ಬಿಟ್ಟು ಪಾತ್ರೆ ಕೊಡಿ. ಗಣಾದಿ ಏಂ ಪೂರ್ವ ಉಚ್ಚಾರ್ಯ ವರ್ಣಾದಿ ಏಂ ತದಂತರಂ ಮನಸ್ವಾರ ಪ್ರತಃ ಅರ್ಧೇಂದುಲ ಹಿತಂ ತಾರೇಣ ರುದ್ಧಂ ಏತತ್ವ ಮನಸ್ಸು ರೂಪಂ ಲಕಾರ ಪೂರ್ವ ರೂಪಂ ಅಕಾರೋ ಮಧ್ಯಮ ರೂಪಂ ಅನಸ್ವಾರ ಶಾಂತಿ ರೂಪಂ ಬಿಂದುರುತ್ತರ ರೂಪಂ ನಾದಸಂಧಾನಂ ಸಗಂಬಿತ ಸಂದೇಹೆ ಶೈಷ ಗಣೇಶ ವಿದ್ಯಾ ಗಣಕಲುಷೇ ನಿಜರತ್ ಗಾಯತ್ರಿ ಚಂದ ಶ್ರೀ ಮಹಾಗಣಪತಿರ್ದೇವತ. ಓಂ ಗಂಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೇ ಪ್ರಚೋದಯಾತ್. ಏಕದಂತಂ ಚತುರಾಸ್ತಂ ಭಾಷಮಂ ಗಿಧಾಳಂ ರದಂ ಚವರದಂಸ್ತೆ ವಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸದಂ ರಕ್ತಗಂಧಾನುಲಿಪ್ತಾಂಗಂ. ನೀರಿಂದ ಅಭಿಷೇಕ ಮಾಡ್ತಾ ಜಲಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೇ ಸುಪೂಜಿತಂ ಭಕ್ತಾನುಕಂಪಿತಂ ದೇವಂ ಜಗತ್ಕಾರಣವಚ್ಚಿತಂ ಆವಿರ್ಭೂತಂಚ ದೃಷ್ಟ್ಯಾದೋ ಪ್ರಕೃತೇ ಪುರುಷಾತ್ಮನಂ ಏವಂ ಧ್ಯಾಯತ್ಯೋ ನಿತ್ಯಂ ಸ ಯೋಗಿ ಯೋಗಿನಾಂಗರಃ. ನಮೋ ರಾಜಪದೇ ನಮೋ ಗಣಪದೇ ನಮಃ ಪ್ರಮೋದಪದೇ ನಮಸ್ತೆ ಸ್ತುತಂ ಮೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರವರದಮೂರ್ತಯೇ ನಮೋ ನಮಃ. ಏತದಶೀರ್ಷಯೋಧೀತೆ ಸದ್ಬ್ರಹ್ಮ ಭೂಯಾಯ ಕಲ್ಪತೆ ಸ ಸರ್ವವಿಘ್ನರ್ಯನ ಬಾಧ್ಯತೆ ಸ ಸರ್ವತ್ರ ಸುಖಮೇಧತೆ ಸ ಪಂಚಮಹಾಪಾಪಾತ್ರಮುಚ್ಯತೆ ಸಾಯಮದೀಯಾನೋ ದಿವಸಕೃತಂ ಪಾಪನ್ನಾಶಯತೆ ಪ್ರಾತರಧೀಯಾನೋ ರಾತ್ರಿಕೃತಂ ಪಾಪನ್ನಾಶಯತೆ ಸಾಯಂ ಪ್ರಾತಃಪ್ರಯಂ ಜಾತಃ ಪಾಪೋ
ಪಾಪೋ ಭವದೆ ಸರ್ವತ್ರ ಧಿಯಾನೋಪವಿಘ್ನೋ ಭವದೆ ಧರ್ಮಾರ್ಥ ಕಾಮ ಮೋಕ್ಷಂಚ ವಿಂದದೆ ಇತಿ ಮಧರ್ಮಶೀರ್ಷಮಶಿಷ್ಯಾಯ ಧ್ಯೇಯಂ ಯೋ ಯದಿ ಮೋಹಾಧ್ಯಾಸತೆ ಸ ಪಾಪೀಯಾನ್ ಭವದೆ ಸಹಸ್ರಾವರ್ತನಾಧಿಮ್ಯಂ ಕಾಮವದೀತೆ ತಂತವನೇನ ಸಾಧಯೇತ್ ಅನೇನ ಗಣಪತಿ ಭವಿಷ್ಯಂಚತೆ ಸವಾ ಅಗ್ನಿ ಭವದೆ ಚತುರ್ಥ್ಯಾವನಶ್ಚಂಜಪದೆ ಸ ವಿದ್ಯಾವಾನ್ ಭವದೆ ಇತ್ಯತರುಣ ವಾಕ್ಯಂ ಬ್ರಹ್ಮಾಧ್ಯಾವರಣಂ ವಿದ್ಯಾನ್ನ ವಿವೇತ ಕದಾಚನೇತಿ ಯೋ ದೂರ್ವಾನ್ ಕುರೇ ರಜದೆ ಸ ವೈ ಶ್ರವಣೋಪಮೋ ಭವದೆ ಯೋಧಾರ್ಜೇ ರಜದೆ ಸ ಯಶೋವಾನ್ ಭವದೆ ಸಮೇಧಾವಾನ್ ಭವದೆ ಯೋ ಮೋದಕ ಸಹಸ್ರೇಣ ಯಜದೆ ಸ ವಾಂಚಿತ ಪದಮವಾಪ್ನೋತಿ ಯಸ್ಸಾಧ್ಯ ಸಮಿದ್ವಿರ್ಯಜದೆ ಸಸರ್ವಂ ಲಭದೆ ಸಸರ್ವಂ ಲಭದೆ ಅಷ್ಟೋ ಬ್ರಾಹ್ಮಣಾನ್ ಸಮಿಗ್ರಹಯಿತ್ವಾ ಸೂರ್ಯವಚ್ಚಸ್ವೇ ಭವದೆ ಸೂರ್ಯಗ್ರಹೇ ಮಹಾನಿಧ್ಯಾಂ ಪ್ರತಿಮಾ ಸನ್ನಿಧವಾ ಜಪ್ತ್ವಾ ಸಿದ್ಧಮಂತ್ರೋ ಭವದೆ ಮಹಾವಿಘ್ನಾ ಆತ್ರಮುಚ್ಯತೆ ಮಹಾದೋಷಾ ಆತ್ರಮುಚ್ಯತೆ ಮಹಾಪಾಪ ಆತ್ರಮುಚ್ಯತೆ ಮಹಾಪ್ರತ್ಯವಾಯ ಆತ್ರಮುಚ್ಯತೆ ಸಸರ್ವವಿದ್ಭವತಿ ಸಸರ್ವಾವಿದ್ಭವತಿ ಯ ಏವಂ ವೇದ ಇತ್ಯುಪನಿಷದೋ ಓಂ ಭದ್ರಂ ಗಣೇ ಭೇಷಣಿಯಾವದೇವಾಃ ಭದ್ರಂ ಪಶ್ಯೇ ಮಾಕ್ಷಪ್ರಿಯಶತ್ರಾಃ ತಿರೇರಂಗೈ ದುಷ್ಟವಾಗುಂದಸ್ತನೋಭಿಃ ವಿಷೇಮದೇವ ಇತಂವಿದಾಯುಃ ಸ್ವಸ್ತಿ ನ ಇಂದ್ರೋ ರುದ್ರಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇಧಾ ಸ್ವಸ್ತಿ ಹಸ್ತಾರಿಕ್ಷೋರಿಷ್ಟನೇಮಹಿ ಸ್ವಸ್ತಿ ನೋ ಬೃಹಸ್ಪತಿರ್ದದಾತೋ ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ತಪೋವಿಂ ವಿಶ್ವತೋ ಋತ್ವಾ ಅತ್ಯ ತಿಷ್ಟದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾ ಮೃತ್ವಸ್ಯೇಷಾನಃ ಯದನ್ನೇನಾತಿರೋಹದೆ ಏತಾವಾನಸ್ಯ ಮಹಿಮಾ ಅಥೋ ಜಾಯಾಗಶ್ಚ ಪುರುಷಃ ಪಾದೋ ಅಸ್ಯ ವಿಶ್ವಾ ಭೂತಾನಿ ತ್ರಿಪಾದೋ ದ್ವಾವುದೇ ಪುರುಷಃ ಪಾದೋ ಅಸ್ಯೇಹಾಭುವಾತ್ ಪುನಃ ತಥೋ ವಿಶ್ವಂ ವಿಕ್ರಾಮದ ಸಾಶನಾನಶನೇ ಅಭಿ ತಸ್ಮಾತ್ ವಿರಾಟ ಜಾಯತ ವಿರಾಜೋದಿ ಪುರುಷಃ ಸಜಾತೋಚ್ಚರಿಚ್ಯತ ಪಶ್ಚಾದ್ಭೂ ವಿಮುತೋ ಪುರಃ ಯತ್ ಪುರುಷೇಣ ವಿಷಾ ದೇವಾಯಜ್ಞವತನ್ವತಃ ವಸಂತೋಸ್ಯಾಸೀದಾಜ್ಯಂ ಗ್ರೀಷ್ಮೈದ್ಮ ಶರದ್ದವಿಃ ಸಪ್ತಾಸ್ಯಾಸಂದುರಿದಯಃ ತ್ರಿಸಪ್ತ ಸವಿದಕೃತಾಃ ದೇವಾಯತ್ಯಜ್ಞಂತನ್ವಾನಾಃ ಅಬದ್ಧಂ ಪುರುಷಂ ವಶಂ ತೈಯಜ್ಞಂ ಬರಿಷಿ ಪ್ರೋಕ್ಷನ್ನ ಪುರುಷಂ ಜಾತಮಕೃತಃ ತೇನ ದೇವಾಯಜಂತ ಸಾತ್ಯಾರ್ಷಯಶ್ಚಯೇ ತಸ್ಮಾತ್ಯಜ್ಞಾಸರೋತಃ ಋಚಸ್ಸಾಮಾಜಿಜ್ಞರೇ ಚಂದಾಂಸಿಜ್ಞರೇ ತಸ್ಮಾತ್ ಯಜುಸ್ತಸ್ಮಾಜಾಯತ ತಸ್ಮಾದಶ್ವಾಜಾಯಂತ ಏಕೇ ಚೋಭಯಾದತಃ ಗಾವೋಜ್ಞರೇ ತಸ್ಮಾತ್ ತಸ್ಮಾಜ್ಜಾತಾಜಾವ್ಯಃ ಯತ್ಪುರುಷಂ ವ್ಯದದುಃ ಕಥಿತಾವ್ಯಕಲುಪೇಯನ್ ಮುಖಂ ಕಿಮಸ್ಯ ಕೌ ಬಾಹೋ ಕಾವುರೂಪಾದಾವುಚ್ಯೇತೆ ಬ್ರಾಹ್ಮಣೋ ಅಸ್ಯ ಮುಖವಾಸೀತ್ ಬಾಹೋರಾಜನ್ಯಕೃತಃ ದೂರೋ ತದಸ್ಯ ದ್ವೇಷಃ ಪದ್ಭ್ಯಾಂ ಭೋವೃದ್ಧಿ ಶಶ್ರೋತ್ರ ಆದೋ ತಥಾ ಲೋಕಾಗುವಕಲ್ಪೇನ್ ವೇದಾಹವೀತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತವ ದಸ್ತು ಭಾರೆ ಸರ್ವಾಣಿ ರೂಪಾಣಿ ವಿಚಿತ್ತರೀರಃ ನಾಮಾನಿ ಕೃತ್ವಾ ವಿವದನ್ ಯದಾಸ್ತೆ ದಾತಾ ಪ್ರಸ್ತಾದ್ಯಮದಾ ಜಹಾರ ಚಕ್ರ ಪ್ರವಿದ್ವಾನ್ ಪ್ರಜಶ್ಚ ತಸ್ರಃ ತಮೇವಂ ವಿದ್ವಾನ್ ಮೃತಯ್ಯ ಭವದೆ ನಾನ್ಯಪ್ಪಂತ ವಿದ್ಯತೆ ನಾಯ ಪ್ರಜಾಪತಿಶ್ಚರದಿ ಗರ್ಭೆ ಅಂತಃ ಅಜಾಯಮಾನೋ ಬಹುಧಾ ವಿಜಾಯತೆ ತಸ್ಯ ಧೀರಾ ಪರಿಜಾನಂತಿ ಯೋನಿಂ ಮರೀಚೀನಾಂ ಪದವಿಚ್ಯಂತಿ ವೇದಸಃ ಯೋ ದೇವೇಭ್ಯ ಆತಮತಿ ಯೋ ದೇವಾನಾಂ ಪುರೋಹಿತಃ ಪೂರ್ವೋ ಯೋ ದೇವೇಭ್ಯೋ ಜಾತಃ ನಮೋ ರುಚಾಯ ಬ್ರಾಹ್ಮಯೇ ರುಚಂ ಬ್ರಾಹ್ಮಂಜನೇಯಂತಃ ದೇವಾಗ್ರೇತ ಬ್ರುವಂ ಯಸ್ತೈವಂ ಬ್ರಾಹ್ಮಣೋ ವಿದ್ಯಾತ್ ತಸ್ಯ ದೇವಾಸನ್ವಶೇ ರೇಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಹೋರಾತ್ರೆ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನೋ ವ್ಯಾತ್ತಂ ಇಷ್ಟಂ ಮನಿಷಾಣ ಅಮ್ಮಂ ಮನಿಷಾಣ ಸರ್ವಂ ಮನಿಷಾಣ ತಚ್ಛಯ್ಯೋ ರಾವಣೀಮಹೇ ಗಾತುಂ ವಿಜ್ಞಾಯ ಗಾತುಂ ವಿಜ್ಞವದೇ ದೇವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತವೇ ಶಜಂ ಶನ್ನೋ ಸ್ತುತಿಪದೇ ಶಂಚತುಷ್ಪದೇ ಓಂ ಶಾಂತಿ 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 ಹೇ ದೇವ್ರ ವಿಗ್ರಹ ತೆಗೆದುಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಗಂಧ ಇದಾಗಿದೆ. ಆವಾಯ್ತದೇ ನೀರ ಆವಾಯ್ತದೇವತಾಭ್ಯೋ ನಮಃ
ಮಹಾಭಿಷೇಕ ಸ್ನಾನಂ ಸಮರ್ಪಯಾಮಿ, ಸ್ನಾನಾಂಗವೀತಂ ಆಚಮನೀಯಂ ಸಮರ್ಪಯಾಮಿ, ವಸ್ತ್ರೋಪವಸ್ತ್ರಾರ್ಥೇ ಕುಸುಮಾಕ್ಷತಾಣಿ ಸಮರ್ಪಯಾಮಿ, ಗಂಧದ್ವಾರಾಂ ದರಾದಶ್ಯಾಂ ನಿತ್ಯಮಿಷ್ಟಾಂಗರೇಶ್ವರೀಂ ಈಶ್ವರೀಗುಂ ಸರ್ವಭೂತಾನಾಂ ತಾವಿಗೋಪಕ್ವೇಶೀಂ ದಿವ್ಯಶ್ರೀಪರಿಮಳ ಗಂಧಂ ಸಮರ್ಪಯಾಮಿ, ಅರ್ಚತಪ್ರಾರ್ಚತ ಪ್ರಿಯಮೇಧಾಸೋರ್ಚತಾಂ ಅರ್ಚಂತಪುತ್ರಕಾಮದವೃಂದಪುಷ್ಟವಚ್ಚತಾಂ ಅಕ್ಷತಾಣಿ ಸಮರ್ಪಯಾಮಿ, ಸಚಿತ್ರ ಚಿತ್ರಂ ಜಯಂತೋಸ್ಮಿ ಚಿತ್ರಕ್ಷತ್ರೇತ್ರಕಂಯೋಧಾಂ ಚಂದ್ರಂ ರಹೀಂ ಪ್ರವೀರಂ ಭ್ರಾಂತಂ ಚಂದ್ರ ಇಂದ್ರಾಭಿನಿತಸ್ವ ಹರಿದ್ರಾ ಕುಂಕುಮಚೂಡಾಣಿ ಹರಿದ್ರಾ ಕುಂಕುಮಚೂಡಾಣಿ ಸಮರ್ಪಯಾಮಿ, ಆಯ್ನೇ ತೇ ಪರಾಯ್ನೇ ದೂರ್ವಾರಹಂತು ಶುಣೇತೆ ಸಮಸ್ತಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ, ಶ್ರೀದೇವತಾಭ್ಯೋ ನಮಃ, ಗಂಧಾಸಕಲಾರಾಧನೆ ಸ್ವರ್ಚಿತಂ ವಸ್ತು ಸರ್ವಾತ್ಮನೇ ನಮಃ, ಸಮಸ್ತೋಪಚಾರ ಪೂಜಾಣಿ ಸಮರ್ಪಯಾಮಿ, ಶ್ರೀದೇವತಾ ಅನುಗ್ರಹಪದಿತ್ಯರಸ್ತು ಮಂಗಳಾನಿ ಭವಂತು, ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತು ಧನಧಾನ್ಯಾಭಿವೃದ್ಧಿರಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು ದೇವತಾನುಗ್ರಹಪದಿತ್ಯರಸ್ತು ಮಂಗಳಾನಿ ಭವಂತು. ಇದನ್ನ ಅಲ್ಲಿ ಎಲ್ಲಾದರೂ ತುಳಸಿ ಗಿಡ ಕಾಪಿ ಶ್ರೀ ದೇವತಾಭ್ಯೋ ನಮಃ ಸರ್ವಾತ್ಮನೇ ನಮಃ ಸಮಸ್ತೋಪಚಾರ ಪೂಜಾಣಿ ಸಮರ್ಪಯಾಮಿ. ಬಿಡಿಯುವಲ್ಲ ಏನೇನಿದೆ ಎಲ್ಲ ಕೊಡಿ ಇವಾಗ. ಮೇಲ್ಗಡೆ ಪೂಜೆ ಮಾಡ್ತಾ ಬಟ್ಟೆ ತಗೊಂಡು ಚೂರಿ ಮಾಡ್ತದೆ ಇಲ್ಲ ಅಂದ್ರೆ ಅಕ್ಷತೆ ಕಾದೆ ಮಾಡ್ತಾರೆ ಕಾಲಿಗೆ ಇದಾದ್ರೆ ಕುತ್ಕೊಳಕ್ ಕೊಡಲ್ಲ ನೋವು ಸ್ಟಾರ್ಟ್ ಆಗ್ತದೆ. ಹಿಂದೆ ಕುತ್ಕೊಂಡು ಚಾಪೆ ಕಾದೆ ಮಾಡ್ತೀನಿ ಅಕ್ಷತೆ ಕಾಲಿಗೆ ಚುಚ್ಚ ಸ್ಟಾರ್ಟ್ ಆಗ್ಬಿಟ್ಟರೆ ಕೂತಳಗೆ ಇದಾಗಲ್ಲ ಒಂಚೂರು ಸೈಡ್ ತೆಳಬಿಡ್ಸ್ರಿ. ನೀವು ಒಂದ್ಸಲ ಎದ್ದು ಬಿಟ್ಟು ಆ ಕಲ್ಸಿನ ಅರ್ಶನ ಕುಂಕುಮ ಒಂದು ರೂಪಾಯಿ ಬಿಟ್ಟು ಬಿಡ್ತೀರ ಔಷಧ ಕಾಂಜಿ ಹೋಗ್ಬಾರ್ದು. ಅದೇ ಕಾಂಜಿ ಹೋಗ್ಬಂದು ಬಿಟ್ಟು ಬಿದ್ದು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ದೀಪ ತಲೆ ಎಣ್ಣೆ ಇದೆಯೋ ಅಂತಾರೆ ಆವಾಯಿತ ದೇವತಾಭ್ಯೋ ನಮಃ, ಮಹಾಭಿಷೇಕ ಸ್ನಾನಂ ಸಮರ್ಪಯಾಮಿ, ಸ್ನಾನಾಂಗವೀತಂ ಆಚಮನೀಯಂ ಸಮರ್ಪಯಾಮಿ, ವಸ್ತ್ರೋಪವಸ್ತ್ರಾರ್ಥೇ ಕುಸುಮಾಕ್ಷತಾಣಿ ಸಮರ್ಪಯಾಮಿ, ಗಂಧಸ್ಯೋಪನಿರಂಗಣಾರ್ಥೇ ಕ್ಷಿತಾಣಿ ಸಮರ್ಪಯಾಮಿ, ಆವಾಯಿತ ಶ್ರೀದೇವತಾಭ್ಯೋ ನಮಃ, ಸರ್ವೋಪಚಾರ ಪೂಜಾರ್ಥೇ ಕುಸುಮಾಕ್ಷತಾನಿ ಸಮಸ್ತ ವಸ್ತ್ರಪುಷ್ಪಾಂಜಲಿಂ ಸಮರ್ಪಯಾಮಿ, ಶ್ರೀದೇವತಾಭ್ಯೋ ನಮಃ, ಸಮಸ್ತ ವಸ್ತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ದೇವತಾ ಪ್ರಸಾದ ಸಿದ್ಧಾರ್ಥ ಶ್ರೀ ದೇವತಾ ಶ್ರೀ ಮುಂದೆ ಚಾಪೆ ಮುಂದೆ ಹೂವ ಬಿಡಿಸಿ 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 ಪೂಜೆ ಮಾಡಿದ್ದ ಜಾಸ್ತಿ ಇದೆ. ನಾರಾಯಣ ಮಾಡ್ತಾರೆ ಮುಂದೆ ಆಗ್ತಾ ಇರೋದಲ್ಲ. ನಾನು ಬಾರಿ ಮಂತ್ರ ಓದ್ತಾ ಇರ್ತೀನಿ, ನಿಮ್ಮಲ್ಲಿ ಭಕ್ತಿ ಬಂದ್ರೆ ಮಾತ್ರ ದೇವರು ಫಲ ಕೊಡ್ತಾನಂತೆ. ಕಥೆಯಲ್ಲೇ ಇದೆ, ಒಂದು ಕಥೆಯಲ್ಲಿ ಬರುತ್ತೆ. ಶ್ರದ್ಧಾ ಭಕ್ತಿಯಿಂದ ಇರೋರಿಗೆ ಮಾತ್ರ ದೇವರು ಫಲ ರಿಸಲ್ಟ್ ಕೊಡ್ತಾನೆ ಅಂತ ಹೇಳಿ. ಹಾಗಾಗಿ ಅವನನ್ನ ನಾವು 10,000 ಸಲ ನಾರಾಯಣ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಹೇಳಿದಷ್ಟು ಫಲ ಸಿಗತ್ತಲ್ಲ, ಅಂದರೆ ನಮ್ಮ ಮನಸ್ಸು ಅಷ್ಟು ಹರಿದಾಡ್ತಾ ಇರುತ್ತೆ ಅಂತ ಶಾಸ್ತ್ರ. ಅದಕ್ಕೆ ಆ ನಾರಾಯಣ ನಮಃ ನಾರಾಯಣ ನಮಃ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ
ಬಾಯಿ ಬಿಟ್ಟು ಹೇಳಿದ್ರು ಆಗುತ್ತೆ, ತೊಂದರೆ ಇಲ್ಲ, ಆಗ್ತಾ ಇದೆ. ದೇವ್ರಿಗೆ ಅಂಗ ಪೂಜೆ, ಆವರಣ ಪೂಜೆ ಎಲ್ಲ ಇದೆ, ಪುಷ್ಪ ಪೂಜೆ ಎಲ್ಲ ಆಗ್ತಾ ಇದೆ. ಮತ್ತೆ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಅಥ ಅಂಗ ಪೂಜಾಂಕರಿಷ್ಯೆ. ಓಂ ಸತ್ಯದೇವಾಯ ಮಹಾಗುರುಕೋ ಪೂಜಯಾಮಿ. ಓಂ ಸತ್ಯಾತ್ಮನೇ ನಮಃ ಪಾದೋ ಪೂಜಯಾಮಿ. ಸತ್ಯನಿಧೇ ನಮಃ ಜಾನವೇ ಪೂಜಯಾಮಿ. ಸತ್ಯ ಸಂಕಲ್ಪಾಯ ನಮಃ ಜಂಗೇ ಪೂಜಯಾಮಿ. ಸತ್ಯಾಧೀಶಾಯ ನಮಃ ಊರೂನ್ ಪೂಜಯಾಮಿ. ಸತ್ಯರೂಪಾಯ ನಮಃ ಗುಹ್ಯಂ ಪೂಜಯಾಮಿ. ಸತ್ಯ ಸೇವ್ಯಾಯ ನಮಃ ಜಗನಂ ಪೂಜಯಾಮಿ. ಸತ್ಯವಟವೇ ನಮಃ ಕಟಿಂ ಪೂಜಯಾಮಿ. ಸತ್ಯೋದರಾಯ ನಮಃ ಉದರಂ ಪೂಜಯಾಮಿ. ಸತ್ಯಧರ್ಮಾಯ ನಮಃ ಹೃದಯಂ ಪೂಜಯಾಮಿ. ಸತ್ಯಕಾಮಾಯ ನಮಃ ಪಾರ್ಶ್ವೋ ಪೂಜಯಾಮಿ. ಸತ್ಯೇಷ್ಟಾಯ ನಮಃ ಪೃಷ್ಠದಶಂ ಪೂಜಯಾಮಿ. ಸತ್ಯಪರಾಯಣಾಯ ನಮಃ ಸ್ಕಂದೋ ಪೂಜಯಾಮಿ. ಸತ್ಯಶೌರ್ಯಾಯ ನಮಃ ಬಾಹುಂ ಪೂಜಯಾಮಿ. ಸತ್ಯವಕ್ಷಾಯ ನಮಃ ಹಸ್ತೋ ಪೂಜಯಾಮಿ. ಸತ್ಯಸಂತುಷ್ಟಾಯ ನಮಃ ಕಂಠಂ ಪೂಜಯಾಮಿ. ಸತ್ಯವೇದ್ಯಾಯ ನಮಃ ವದನಂ ಪೂಜಯಾಮಿ. ಸತ್ಯಾಚ್ಯುತಾಯ ನಮಃ ನಾಸಿಕಾನ್ ಪೂಜಯಾಮಿ. ಸತ್ಯಶರ್ವಾಯ ನಮಃ ಶ್ರೋತ್ರೇ ಪೂಜಯಾಮಿ. ಸತ್ಯಪೂರ್ಣಾಯ ನಮಃ ನೇತ್ರೇ ಪೂಜಯಾಮಿ. ಸತ್ಯೌಷಧಾಯ ನಮಃ ಭ್ರೂವೋ ಪೂಜಯಾಮಿ. ಸತ್ಯಾನಂದಾಯ ನಮಃ ಭ್ರೂಮಧ್ಯಂ ಪೂಜಯಾಮಿ. ಸತ್ಯವಂಶೇ ನಮಃ ದದಾಟಂ ಪೂಜಯಾಮಿ. ಸತ್ಯಗ್ರಹಾರೋಪಣೇ ನಮಃ ಶಿರ ಪೂಜಯಾಮಿ. ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಸರ್ವಾಂಗ ಪೂಜಾಂ ಸಮರ್ಪಯಾಮಿ. ಅಥ ಪುಷ್ಪ ಪೂಜಾಂ ಕರಿಷ್ಯೆ. ಓಂ ಸತ್ಯದೇವಾಯ ನಮಃ ಚಂಪಕಾ ಪುಷ್ಪಂ ಸಮರ್ಪಯಾಮಿ. ಸತ್ಯಾತ್ಮನೇ ನಮಃ ಜಾಜೀ ಪುಷ್ಪಂ ಸಮರ್ಪಯಾಮಿ. ಸತ್ಯನಿಧೇ ನಮಃ ಕಲ್ಲಾರ ಪುಷ್ಪಂ ಸಮರ್ಪಯಾಮಿ. ಸತ್ಯಸಂಕಲ್ಪಾಯ ನಮಃ ಶತ ಓಂ ಸತ್ಯ ಸಂಕಲ್ಪಾಯ ನಮಃ ಸತ್ಯಾಧೀಶಾಯ ನಮಃ ಕಮಲ ಪುಷ್ಪಂ ಸಮರ್ಪಯಾಮಿ. ಸತ್ಯ ಸಂಕಲ್ಪಾಯ ನಮಃ ಶತಪತ್ರ ಪುಷ್ಪಂ ಸಮರ್ಪಯಾಮಿ. ಸತ್ಯರೂಪಾಯ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಸತ್ಯದೇವ್ಯಾಯ ನಮಃ ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ. ಸತ್ಯವರ್ಯಾಯ ನಮಃ ಇರುವಂತಿಕಾ ಪುಷ್ಪಂ ಸಮರ್ಪಯಾಮಿ. ಸತ್ಯೋದರಾಯ ನಮಃ ನಿತ್ಯಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಸತ್ಯಧೀರಾಯ ನಮಃ ಗಿರಿಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ. ಸತ್ಯಕಾಮಾಯ ನಮಃ ಅಸತೇ ಪುಷ್ಪಂ ಸಮರ್ಪಯಾಮಿ. ಸತ್ಯೇಷ್ಟಾಯ ನಮಃ ಪಾರಿಜಾತ ಪುಷ್ಪಂ ಸಮರ್ಪಯಾಮಿ. ಸತ್ಯಪರಾಯಣಾಯ ನಮಃ ಪುನ್ನಾಗ ಪುಷ್ಪಂ ಸಮರ್ಪಯಾಮಿ. ಸತ್ಯಶೌರ್ಯಾಯ ನಮಃ ಕುಂದ ಪುಷ್ಪಂ ಸಮರ್ಪಯಾಮಿ. ಸತ್ಯಕ್ಷಯಾಯ ನಮಃ ಮಾಲತೇ ಪುಷ್ಪಂ ಸಮರ್ಪಯಾಮಿ. ಸತ್ಯಸಂತುಷ್ಟಾಯ ನಮಃ ಕೇತಕಿ ಪುಷ್ಪಂ ಸಮರ್ಪಯಾಮಿ. ಸತ್ಯದಕ್ಷಾಯ ನಮಃ ಮಂದಾರ ಪುಷ್ಪಂ ಸಮರ್ಪಯಾಮಿ. ಸತ್ಯಾಚ್ಯುತಾಯ ನಮಃ ಪಾರ್ವತೀ ಪುಷ್ಪಂ ಸಮರ್ಪಯಾಮಿ. ಸತ್ಯಧರ್ಮಾಯ ನಮಃ ಶೋಕ ಪುಷ್ಪಂ ಸಮರ್ಪಯಾಮಿ. ಸತ್ಯಪೂರ್ಣಾಯ ನಮಃ ಪೂಗ ಪುಷ್ಪಂ ಸಮರ್ಪಯಾಮಿ. ಸತ್ಯೌಷಧಾಯ ನಮಃ ಧಾರವೀ ಪುಷ್ಪಂ ಸಮರ್ಪಯಾಮಿ. ಸತ್ಯಾನಂದಾಯ ನಮಃ ದೇವದಾರ ಪುಷ್ಪಂ ಸಮರ್ಪಯಾಮಿ. ಸತ್ಯೌಪಶೇ ನಮಃ ಸುಗಂಧರಾಜ ಪುಷ್ಪಂ ಸಮರ್ಪಯಾಮಿ. ಸತ್ಯಗ್ರಹಾರೋಪಣೇ ನಮಃ ಅರ್ಕ ಪುಷ್ಪಂ ಸಮರ್ಪಯಾಮಿ. ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಪುಷ್ಪ ಪೂಜಾನಿ ಸಮರ್ಪಯಾಮಿ. ಶ್ರೀ ದೇವತಾಭ್ಯೋ ನಮಃ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಅರ ಪತ್ರ ಪೂಜಾಂ ಕರಿಷ್ಯೆ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತು. ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಸತ್ಯದೇವಾಯ ನಮಃ ತುಳಸಿ ಪತ್ರಂ ಸಮರ್ಪಯಾಮಿ. ಪತ್ರದಿಂದ ಪೂಜೆ ಮಾಡಿ. ಸತ್ಯಾತ್ಮನೇ ನಮಃ ಜಾಜೀ ಪತ್ರಂ ಸಮರ್ಪಯಾಮಿ. ಸತ್ಯ ವಿಭವಾಯ ನಮಃ ಚಂಪಕಾ ಪತ್ರಂ ಸಮರ್ಪಯಾಮಿ. ಸತ್ಯ ಸಂಕಲ್ಪಾಯ ನಮಃ ಬಿಲ್ವ ಪತ್ರಂ ಸಮರ್ಪಯಾಮಿ. ಓಂ ಸತ್ಯ ರೂಪಾಯ ನಮಃ ಸೇವಂತಿಕಾ ಪತ್ರಂ ಸಮರ್ಪಯಾಮಿ. ಸತ್ಯಾಧೀಶಾಯ ನಮಃ ದೂರ್ವಾಯುಗ ಪತ್ರಂ ಸಮರ್ಪಯಾಮಿ. ಸತ್ಯ ಸೇವ್ಯಾಯ ನಮಃ ಮರುಗ ಪತ್ರಂ ಸಮರ್ಪಯಾಮಿ. ಸತ್ಯೌಷಧಾಯ ನಮಃ ಸುಗಂಧ ಪತ್ರಂ ಸಮರ್ಪಯಾಮಿ. ಸತ್ಯೋಧರಾಯ ನಮಃ ಕರವೀರ ಪತ್ರಂ ಸಮರ್ಪಯಾಮಿ. ಸತ್ಯಧರ್ಮಾಯ ನಮಃ ವಿಷ್ಣುಕಾಂತೆ ಪತ್ರಂ ಸಮರ್ಪಯಾಮಿ. ಸತ್ಯಕಾಮಾಯ ನಮಃ ಮಾಚಿ ಪತ್ರಂ ಸಮರ್ಪಯಾಮಿ. ಸತ್ಯೇಷ್ಟಾಯ ನಮಃ ಮಲ್ಲಿಕಾ ಪತ್ರಂ ಸಮರ್ಪಯಾಮಿ. ಸತ್ಯಪರಾಯಣಾಯ ನಮಃ ಗಿರ್ವಂತಿಕಾ ಪತ್ರಂ ಸಮರ್ಪಯಾಮಿ. ಓಂ ಸತ್ಯಸಂತುಷ್ಟಾಯ ನಮಃ ದಾಳ್ಮೀ ಪತ್ರಂ ಸಮರ್ಪಯಾಮಿ. ಸತ್ಯದೇವಾಯ ನಮಃ ಬದರೀ ಪತ್ರಂ ಸಮರ್ಪಯಾಮಿ. ಸತ್ಯಾಚ್ಯುತಾಯ ನಮಃ ದೇವದಾರ ಪತ್ರಂ ಸಮರ್ಪಯಾಮಿ. ಸತ್ಯಪೂರ್ಣಾಯ ನಮಃ ಶಮೀ ಪತ್ರಂ ಸಮರ್ಪಯಾಮಿ. ಸತ್ಯವರ್ಯಾಯ ನಮಃ ಚೂತಪತ್ರಂ ಸಮರ್ಪಯಾಮಿ. ಸತ್ಯೈಶ್ವರ್ಯಾಯ ನಮಃ ಅಮಕಲಪತ್ರಂ ಸಮರ್ಪಯಾಮಿ. ಸತ್ಯಾನಂದಾಯ ನಮಃ ವಟಪತ್ರಂ ಸಮರ್ಪಯಾಮಿ. ಸತ್ಯ ಉಪಶೇ ನಮಃ ಕಮಲಪತ್ರಂ ಸಮರ್ಪಯಾಮಿ. ಸತ್ಯಗ್ರಹಾರೋಪಣೇ ನಮಃ ವೇಣಪತ್ರಂ ಸಮರ್ಪಯಾಮಿ. ಸತ್ಯನಾರಾಯಣ ಸ್ವಾಮಿನೇ ನಮಃ ಪತ್ರಪೂಜಾಣಿ ಸಮರ್ಪಯಾಮಿ. ಅಥ ನಾಮಪೂಜಾಂ ಕರಿಷ್ಯೆ. ಓಂ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಶ್ರೀಧರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ನಿರುದ್ಧಾಯ ನಮಃ ದೋಕ್ಷದಾಯ ನಮಃ ಪುರುಷೋತ್ತಮಾಯ ನಮಃ ನಾರಸಿಂಹಾಯ ನಮಃ ಉಪೇಂದ್ರಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಮತ್ಸ್ಯಾಯ ನಮಃ ಕೂರ್ಮಾಯ ನಮಃ ವರಾಹಾಯ ನಮಃ ಪರಶುರಾಮಾಯ ನಮಃ ರಾಮಾಯ ನಮಃ ಕೃಷ್ಣಾಯ ನಮಃ ಬುದ್ಧಾಯ ನಮಃ
ಕಲ್ಕಿನೇ ನಮಃ. ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಶ್ರೀ ಸತ್ಯನಾರಾಯಣ ಮಹಾಲಕ್ಷ್ಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ. ಓಂ ಮಹಾಲಕ್ಷ್ಮೀ ನಮಃ. ಓಂ ಕಮಲಾಯೈ ನಮಃ. ಓಂ ಪದ್ಮಾಸನಾಯೈ ನಮಃ. ಸೋಮ್ಯಾಯೈ ನಮಃ. ಚಂಡಿಕಾಯೈ ನಮಃ. ಅನಘಾಯೈ ನಮಃ. ರಮಾಯೈ ನಮಃ. ಪೀತಾಂಬರಧಾರಿಣ್ಯೈ ನಮಃ. ದಿವ್ಯಗಂಧಾನುಲೇಪನಾಯೈ ನಮಃ. ಹರಿಪ್ರಿಯಾಯೈ ನಮಃ. ಇಂದಿರಾಯೈ ನಮಃ. ಲೋಕಮಾತ್ರೇ ನಮಃ. ಮಂಗಳದೇವತಾಯೈ ನಮಃ. ಭಾರ್ಗವ್ಯೈ ನಮಃ. ಕ್ಷೀರಸಾಗರಕನ್ಯಕಾಯೈ ನಮಃ. ಶುಭದಾಯೈ ನಮಃ. ನಾರಾಯಣ್ಯೈ ನಮಃ. ದೈತ್ಯದರ್ಪಹಾರಿಣ್ಯೈ ನಮಃ. ಸುರಾಸುರಪೂಜಿತಾಯೈ ನಮಃ. ಮಹಾಲಕ್ಷ್ಮೀ ನಮಃ. ಸತ್ಯನಾರಾಯಣ ಸ್ವಾಮದೇವತಾಭ್ಯೋ ನಮಃ. ಓಂ ಲಕ್ಷ್ಮೀ ಪೂಜಾಂ ಸಮರ್ಪಯಾಮಿ. ಅಥ ಆವರಣ ಪೂಜಾಂ ಕರಿಷ್ಯೆ. ಓಂ ನಾರಾಯಣಾಯ ನಮಃ. ಓಂ ನರಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಆದಿಮಧ್ಯಾಂತರ ಶೂನ್ಯಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಹರಯೇ ನಮಃ. ಓಂ ಸೃಷ್ಟಿ ಸ್ಥಿತಿ ಸಂವಾರಕಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಪ್ರಥಮಾವರಣ ಪೂಜಾಂ ಸಮರ್ಪಯಾಮಿ. ಋಗ್ವೇದಾಯ ನಮಃ. ಯಜುರ್ವೇದಾಯ ನಮಃ. ಸಾಮವೇದಾಯ ನಮಃ. ಅಥರ್ವಣವೇದಾಯ ನಮಃ. ವನ್ಯಮಂಡಲಾಯ ನಮಃ. ಸೂರ್ಯಮಂಡಲಾಯ ನಮಃ. ಸೋಮಮಂಡಲಾಯ ನಮಃ. ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ದ್ವಿತೀಯಾವರಣ ಪೂಜಾಂ ಸಮರ್ಪಯಾಮಿ. ಓಂ ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಸಂಕರ್ಷಣಾಯ ನಮಃ. ವಾಸುದೇವಾಯ ನಮಃ. ಪ್ರದ್ಯುಮ್ನಾಯ ನಮಃ. ಅನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಅಧೋಕ್ಷಜಾಯ ನಮಃ. ನಾರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ತೃತೀಯಾವರಣ ಪೂಜಾಂ ಸಮರ್ಪಯಾಮಿ. ಚತುರ್ಥಾವರಣ ಪೂಜಾಂ ಕರಿಷ್ಯೆ. ಆದಿತ್ಯಾಯ ನಮಃ. ಅಂಗಾಚಂದ್ರಮಸೇ ನಮಃ. ಅಂಗಾರಕಾಯ ನಮಃ. ಬುಧಾಯ ನಮಃ. ಬೃಹಸ್ಪತಯೇ ನಮಃ. ಭಾರ್ಗವಾಯ ನಮಃ. ಶನೇಶ್ವರಾಯ ನಮಃ. ರಾಹವೇ ನಮಃ. ಕೇತವೇ ನಮಃ. ಸತ್ಯನಾರಾಯಣ ಸ್ವಾಮದೇವತಾಭ್ಯೋ ನಮಃ. ಚತುರ್ಥಾವರಣ ಪೂಜಾಂ ಸಮರ್ಪಯಾಮಿ. ಓಂ ಇಂದ್ರಾಯ ನಮಃ. ಅಗ್ನಯೇ ನಮಃ. ಯಮಾಯ ನಮಃ. ನಿರ್ರತೇ ನಮಃ. ವರುಣಾಯ ನಮಃ. ವಾಯವೇ ನಮಃ. ಕುಬೇರಾಯ ನಮಃ. ಈಶಾನಾಯ ನಮಃ. ಸತ್ಯನಾರಾಯಣ ಸ್ವಾಮಿನೇ ನಮಃ. ಪಂಚಮಾವರಣ ಪೂಜಾಂ ಸಮರ್ಪಯಾಮಿ. ಷಷ್ಠಾವರಣ ಪೂಜಾಂ ಕರಿಷ್ಯೆ. ಓಂ ಮೇಷಾಯ ನಮಃ. ವೃಷಭಾಯ ನಮಃ. ಮಿಥುನಾಯ ನಮಃ. ಕರ್ಕಾಯ ನಮಃ. ಸಿಂಹಾಯ ನಮಃ. ಕನ್ಯಾಯ ನಮಃ. ತುಲಾಯ ನಮಃ. ವೃಶ್ಚಿಕಾಯ ನಮಃ. ಧನುಷೇ ನಮಃ. ಮಕರಾಯ ನಮಃ. ಕುಂಭಾಯ ನಮಃ. ಮೀನಾಯ ನಮಃ. ಸತ್ಯನಾರಾಯಣ ಸ್ವಾಮದೇವತಾಭ್ಯೋ ನಮಃ. ಅಷ್ಟಮಾವರಣ ಪೂಜಾಂ ಸಮರ್ಪಯಾಮಿ. ಓಂ ಸಪ್ತಮಾವರಣ ಪೂಜಾಂ ಷಷ್ಠಾವರ್ಣಪೂಜಾಂ ಸಮರ್ಪಯಾಮಿ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರೇ ನಮಃ. ಕೌಮಾರ್ಯೇ ನಮಃ. ಇಂದ್ರಾಣ್ಯೇ ನಮಃ. ವೈಷ್ಣವ್ಯೇ ನಮಃ. ಚಾಮುಂಡಾಯೇ ನಮಃ. ಸಪ್ತಮಾತೃಕಾಯೇ ನಮಃ. ಸತ್ಯನಾರಾಯಣಸ್ವಾಮಿನೇ ನಮಃ. ಸಪ್ತಮಾವರಣಪೂಜಾಂ ಸಮರ್ಪಯಾಮಿ. ಅಷ್ಟಮಾವರಣಪೂಜಾಂ ಕರಿಷ್ಯೆ. ಓಂ ಮತ್ಸ್ಯಾಯ ನಮಃ. ಕೂರ್ಮಾಯ ನಮಃ. ವರಾಹಾಯ ನಮಃ. ಪೃಥಿವೀಪತಯೇ ನಮಃ. ಓಂ ವಾಮನಾಯ ನಮಃ. ಪರಶುರಾಮಾಯ ನಮಃ. ರಾಮಾಯ ನಮಃ. ಕೃಷ್ಣಾಯ ನಮಃ. ಬೋಧಾಯ ನಮಃ. ಕಲ್ಕಿನೇ ನಮಃ. ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಅಷ್ಟಮಾವರಣ ಪೂಜಾಂ ಸಮರ್ಪಯಾಮಿ. ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಅಷ್ಟೋತ್ತರ ಶತನಾಮ ಪೂಜಾರಾಧನಂ ಕರಿಷ್ಯೆ. ಓಂ ಸತ್ಯದೇವಾಯ ನಮಃ. ಓಂ ಸತ್ಯಾತ್ಮನೇ ನಮಃ. ಓಂ ಸತ್ಯಭೂತಾಯ ನಮಃ. ಓಂ ಸತ್ಯಪುರುಷಾಯ ನಮಃ. ಓಂ ಸತ್ಯನಾಥಾಯ ನಮಃ. ಓಂ ಸತ್ಯಸಾಕ್ಷಿಣೇ ನಮಃ. ಓಂ ಸತ್ಯಯೋಗಾಯ ನಮಃ. ಓಂ ಸತ್ಯಜ್ಞಾನಾಯ ನಮಃ. ಓಂ ಸತ್ಯಜ್ಞಾನ ಪ್ರಿಯಾಯ ನಮಃ. ಓಂ ಸತ್ಯನಿಧಯೇ ನಮಃ. ಓಂ ಸತ್ಯಸಂಭವಾಯ ನಮಃ. ಓಂ ಸತ್ಯಪ್ರಭವೇ ನಮಃ. ಓಂ ಸತ್ಯೈಶ್ವರ್ಯಾಯ ನಮಃ. ಓಂ ಸತ್ಯಕರ್ಮಣೇ ನಮಃ. ಓಂ ಸತ್ಯಪವಿತ್ರಾಯ ನಮಃ. ಓಂ ಸತ್ಯಮಂಗಳಾಯ ನಮಃ. ಓಂ ಸತ್ಯಗರ್ಭಾಯ ನಮಃ. ಓಂ ಸತ್ಯಪ್ರಜಾಪತಯೇ ನಮಃ. ಓಂ ಸತ್ಯವಿಕ್ರಮಾಯ ನಮಃ. ಓಂ ಸತ್ಯಸಿದ್ಧಾಯ ನಮಃ. ಓಂ ಸತ್ಯಾಚ್ಯುತಾಯ ನಮಃ. ಓಂ ಸತ್ಯವೀರಾಯ ನಮಃ. ಓಂ ಸತ್ಯಬೋಧಾಯ ನಮಃ. ಓಂ ಸತ್ಯಧರ್ಮಾಯ ನಮಃ. ಓಂ ಸತ್ಯಾಗ್ರಜಾಯ ನಮಃ. ಓಂ ಸತ್ಯಸಂತುಷ್ಟಾಯ ನಮಃ. ಓಂ ಸತ್ಯವರಾಹಾಯ ನಮಃ. ಓಂ ಸತ್ಯಪೂರ್ಣಾಯ ನಮಃ. ಓಂ ಸತ್ಯಪರಾಯಣಾಯ ನಮಃ. ಓಂ ಸತ್ಯೌಷಧಾಯ ನಮಃ. ಓಂ ಸತ್ಯಶಾಶ್ವತಾಯ ನಮಃ.
ಓಂ ಸತ್ಯ ಪ್ರವರ್ತನ ಇರ್ಮಃ, ಓಂ ಸತ್ಯ ವಿಭವೇ ಇರ್ಮಃ, ಓಂ ಸತ್ಯ ಜ್ಯೇಷ್ಠ ಇರ್ಮಃ, ಓಂ ಸತ್ಯ ಶ್ರೇಷ್ಠ ಇರ್ಮಃ, ಓಂ ಸತ್ಯ ವಿಕ್ರಮಣೇ ನಮಃ, ಓಂ ಸತ್ಯ ದನ್ವಿನೇ ನಮಃ, ಓಂ ಸತ್ಯ ಮೇಧಾಯ ನಮಃ, ಓಂ ಸತ್ಯಾಧೀಶಾಯ ನಮಃ, ಓಂ ಸತ್ಯ ಕೃತವೇ ನಮಃ, ಓಂ ಸತ್ಯ ಕಾಲಾಯ ನಮಃ, ಓಂ ಸತ್ಯ ವತ್ಸಲಾಯ ನಮಃ, ಓಂ ಸತ್ಯ ವಸವೇ ನಮಃ, ಓಂ ಸತ್ಯ ಮೋಘಾಯ ನಮಃ, ಓಂ ಸತ್ಯ ರುದ್ರಾಯ ನಮಃ, ಓಂ ಸತ್ಯ ಬ್ರಹ್ಮಣೇ ನಮಃ, ಓಂ ಸತ್ಯಾಮೃತಾಯ ನಮಃ, ಓಂ ಸತ್ಯ ವೇದಾಂಗಾಯ ನಮಃ, ಓಂ ಸತ್ಯ ಚತುರಾತ್ಮನೇ ನಮಃ, ಓಂ ಸತ್ಯ ಭೋಕ್ತ್ರೇ ನಮಃ, ಓಂ ಸತ್ಯ ಶುಚಯೇ ನಮಃ, ಓಂ ಸತ್ಯಾರ್ಚಿತಾಯ ನಮಃ, ಓಂ ಸತ್ಯೇಂದ್ರಾಯ ನಮಃ, ಓಂ ಸತ್ಯ ಸಂಗಾರಾಯ ನಮಃ, ಓಂ ಸತ್ಯ ಸ್ವರ್ಗಾಯ ನಮಃ, ಓಂ ಸತ್ಯ ನೇಮಾಯ ನಮಃ, ಓಂ ಸತ್ಯ ಮೇಧಾಯ ನಮಃ, ಓಂ ಸತ್ಯ ವೇದ್ಯಾಯ ನಮಃ, ಓಂ ಸತ್ಯ ಪಿಯೂಷಾಯ ನಮಃ, ಓಂ ಸತ್ಯ ಮಾಯಾಯ ನಮಃ, ಓಂ ಸತ್ಯ ಮೋಹಾಯ ನಮಃ, ಓಂ ಸತ್ಯ ಸುರಾದಂಧಾಯ ನಮಃ, ಓಂ ಸತ್ಯ ಸಾಗರಾಯ ನಮಃ, ಓಂ ಸತ್ಯ ತಪಸೇ ನಮಃ, ಓಂ ಸತ್ಯ ಸಿಂಹಾಯ ನಮಃ, ಓಂ ಸತ್ಯ ಮೃಗಾಯ ನಮಃ, ಓಂ ಸತ್ಯ ಲೋಕಪಾಲಕಾಯ ನಮಃ, ಓಂ ಸತ್ಯ ಸ್ಥಿತಾಯ ನಮಃ, ಓಂ ಸತ್ಯ ಔಷಧಾಯ ನಮಃ, ಓಂ ಸತ್ಯ ದಿಕ್ಪಾಲಕಾಯ ನಮಃ, ಓಂ ಸತ್ಯ ಧನುರ್ಧುರಾಯ ನಮಃ, ಸತ್ಯಾಂಬುಜಾಯ ನಮಃ, ಓಂ ಸತ್ಯ ವ್ಯಾಖ್ಯಾಯ ನಮಃ, ಓಂ ಸತ್ಯ ಗುರವೇ ನಮಃ, ಓಂ ಸತ್ಯ ನ್ಯಾಯಾಯ ನಮಃ, ಓಂ ಸತ್ಯ ಸಾಕ್ಷಿಣೇ ನಮಃ, ಓಂ ಸತ್ಯ ಸಂವೃತಾಯ ನಮಃ, ಓಂ ಸತ್ಯ ಸಂಪ್ರದಾಯ ನಮಃ, ಓಂ ಸತ್ಯ ಉನ್ನಯೇ ನಮಃ, ಓಂ ಸತ್ಯ ವಾಯವೇ ನಮಃ, ಓಂ ಸತ್ಯ ಶೇಖರಾಯ ನಮಃ, ಓಂ ಸತ್ಯಾನಂದಾಯ ನಮಃ, ಓಂ ಸತ್ಯಾಧಿರಾಜಾಯ ನಮಃ, ಓಂ ಸತ್ಯ ಶ್ರೀಪಾದಾಯ ನಮಃ, ಓಂ ಸತ್ಯ ಗುಹ್ಯಾಯ ನಮಃ, ಓಂ ಸತ್ಯೋದರಾಯ ನಮಃ, ಓಂ ಸತ್ಯ ಹೃದಯಾಯ ನಮಃ, ಓಂ ಸತ್ಯ ಕಮಲಾಯ ನಮಃ, ಓಂ ಸತ್ಯ ನಾಳಾಯ ನಮಃ, ಓಂ ಸತ್ಯ ಹಸ್ತಾಯ ನಮಃ, ಓಂ ಸತ್ಯ ಬಾಹವೇ ನಮಃ, ಓಂ ಸತ್ಯ ಮುಖಾಯ ನಮಃ, ಓಂ ಸತ್ಯ ದ್ರೋಷ್ಟ್ರಾಯ ನಮಃ, ಓಂ ಸತ್ಯ ನಾಸಿಕಾಯ ನಮಃ, ಓಂ ಸತ್ಯ ಶ್ರೋತ್ರಾಯ ನಮಃ, ಓಂ ಸತ್ಯ ಚಕ್ಷುಷೇ ನಮಃ, ಓಂ ಸತ್ಯ ಶಿರಸೇ ನಮಃ, ಓಂ ಸತ್ಯ ಮುಕುಟಾಯ ನಮಃ, ಓಂ ಸತ್ಯಾಭರಣಾಯ ನಮಃ, ಓಂ ಸತ್ಯ ಶ್ರೀವಲ್ಲಭಾಯ ನಮಃ, ಓಂ ಸತ್ಯ ಗುಪ್ತಾಯ ನಮಃ, ಓಂ ಸತ್ಯ ಪುಷ್ಕರಾಯ ನಮಃ, ಓಂ ಸತ್ಯ ತ್ರಿಣಾಯ ನಮಃ, ಓಂ ಸತ್ಯ ಭಾಮಾತರಾಯ ನಮಃ, ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿದೇವ ಸತ್ಯ ಪ್ರಾರಣಾಯುಧಾಯ ನಮಃ, ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿದೇವತಾಭ್ಯೋ ನಮಃ. ಅಷ್ಟೋತ್ತರ ಶತನಾಮ ಪೂಜಾಂ ಸಮರ್ಪಯಾಮಿ. ಓಂ ಕೃಷ್ಣಾಯ ನಮಃ, ವಾಸುದೇವಾಯ ನಮಃ, ಕೇಶಿಶತ್ರುವೇ ನಮಃ, ಸನಾತನಾಯ ನಮಃ, ಕಂಸಾರಯೇ ನಮಃ, ಧೇನುಕಾರ್ಯೇ ನಮಃ, ಶಿಶುಪಾಲಪ್ರಭವೇ ನಮಃ, ಯಶೋಧಾನಂದನಾಯ ನಮಃ, ಶೌರಯೇ ನಮಃ, ಪುಂಡರೀಕನಿವೇಕ್ಷಣಾಯ ನಮಃ, ದಾಮೋದರಾಯ ನಮಃ, ಜಗನ್ನಾಥಾಯ ನಮಃ, ಜಗತ್ಕರ್ತೇ ನಮಃ, ಜಗತ್ರಿಯಾಯ ನಮಃ, ನಾರಾಯಣಾಯ ನಮಃ, ಬಲಿಸಂಸಿನೇ ನಮಃ, ವಾಮನಾಯ ನಮಃ, ಅದಿತಿನಂದನಾಯ ನಮಃ, ವಿಷ್ಣವೇ ನಮಃ, ಯದುಕುಲಶ್ರೇಷ್ಠಾಯ ನಮಃ, ವಾಸುದೇವಾಯ ನಮಃ, ವಸುಪ್ರದಾಯ ನಮಃ, ಅನಂತಾಯ ನಮಃ, ಕೈಟಭಾರಯೇ ನಮಃ, ಮಲ್ಲಜಿತಯೇ ನಮಃ, ನರಾಂತಕಾಯ ನಮಃ, ಅಚ್ಯುತಾಯ ನಮಃ, ಶ್ರೀಧರಾಯ ನಮಃ, ಶ್ರೀಮತೇ ನಮಃ, ಪುರುಷೋತ್ತಮಾಯ ನಮಃ, ಗೋವಿಂದಾಯ ನಮಃ, ವನವಾದಿನೇ ನಮಃ, ಋಷಿಕೇಶಾಯ ನಮಃ, ಅಖಿಲಾರ್ಥಜ್ಞೇ ನಮಃ, ನಾರಸಿಂಹಾಯ ನಮಃ, ದೈತ್ಯಶತ್ರುವೇ ನಮಃ, ಮತ್ಸ್ಯದೇವಾಯ ನಮಃ, ಜಗನ್ಮಯಾಯ ನಮಃ, ಭೂಮಿಧಾರಣೇ ನಮಃ, ಮಹಾಕೂರ್ಮಾಯ, ಮಹಾವರಾಹಾಯ ನಮಃ, ಪೃಥಿವೀಪತೇ ನಮಃ, ವೈಕುಂಠಾಯ ನಮಃ, ಪೀತವಾಸಿನೇ ನಮಃ, ಚಕ್ರವಾಣೇ ನಮಃ, ಗದಾಧರಾಯ ನಮಃ, ಶೃಂಗವ್ರತೇ ನಮಃ, ಪದ್ಮವಾಣೇ ನಮಃ, ನಂದಕಿನೇ ನಮಃ, ಗರುಡಧ್ವಜಾಯ ನಮಃ, ಚತುರ್ಭುಜಾಯ ನಮಃ, ಮಹಾಸತ್ವಾಯ ನಮಃ, ಮಹಾಬುದ್ಧೇ ನಮಃ, ಮಹಾಭುಜಾಯ ನಮಃ, ಮಹಾತೇಜಸೇ ನಮಃ, ಮಹಾಬಾಹುಪ್ರಿಯಾಯ ಮಹಾಮಹೋತ್ಸವಾಯ ನಮಃ, ಪ್ರಭವೇ ನಮಃ, ವಿಶ್ವಸೇನಾಯ ನಮಃ, ಶಾರ್ಗಣೇ ನಮಃ, ಪದ್ಮನಾಭಾಯ ನಮಃ, ವಿಶ್ವಸೇನಾಯ ನಮಃ, ಜನಾರ್ದನಾಯ ನಮಃ, ತುಳಸಿ ವಲ್ಲಭಾಯ ನಮಃ, ಪರಾಯ ನಮಃ, ಪರೇಶಾಯ ನಮಃ, ಪರಮ ಕ್ಲೇಶಹಾರಣೇ ನಮಃ, ಪರತ್ರ ಸುಖದಾಯ ನಮಃ, ಪರಮೇಯ ಪರಸ್ಮೈ ನಮಃ, ಹೃದಯಸ್ಥಾಯ ನಮಃ, ಅಂಬರಸ್ಥಾಯ ನಮಃ, ಅಯಾಯ ನಮಃ, ಮೋಹದಾಯ ನಮಃ, ಮೋಹನಾಶನಾಯ ನಮಃ, ಸಮಸ್ತ ಪಾತಕ ದಂಸಿನೇ ನಮಃ, ರುಕ್ಮಿಣೀರಮಣಾಯ ನಮಃ, ರುಕ್ಮಿಣೀ ಪ್ರತಿಜ್ಞಾಖಂಡನಾಯ ನಮಃ, ಮಹದೇ ನಮಃ, ದಾಮಬುದ್ಧಾಯ ನಮಃ, ಕ್ಲೇಶಹಾರಿಣೇ ನಮಃ, ಗೋವರ್ಧನಧರಾಯ ನಮಃ, ರಯೇ ನಮಃ, ಯಮ ಪೂತನರೇ ನಮಃ, ಪುಷ್ಟಿಕಾರಯೇ ನಮಃ, ಯಮುಳಾರ್ಜುನ ವಂಜನಾಯ ನಮಃ, ಯಮುಳಾರ್ಜುನ ವಂಜನಾಯ ನಮಃ, ಉಪೇಂದ್ರಾಯ ನಮಃ, ರಯೇ ನಮಃ, ವಿಶ್ವಮೂರ್ತೇ ನಮಃ, ವ್ಯೋಮಪಾದಾಯ ನಮಃ, ಸನಾತನಾಯ ನಮಃ, ಪರಮಾತ್ಮನೇ ನಮಃ, ಪರಬ್ರಹ್ಮಣೇ ನಮಃ, ಪ್ರಣಾರ್ತಿ ವಿನಾಶನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಮಹಾಮಾಯಾಯ ನಮಃ, ಯೋಗವಿದೇ ನಮಃ, ವಿಷ್ಣುರಸೇ ನಮಃ, ಶ್ರೀನಿಧೇ ನಮಃ,
ಶ್ರೀನಿವಾಸಾಯ ನಮಃ ಯಜ್ಞಭೋಕ್ತ್ರೇ ನಮಃ ಸುಖಪ್ರದಾಯ ನಮಃ ಯಜ್ಞೇಶ್ವರಾಯ ನಮಃ ರಾವಣಾರಯೇ ನಮಃ ಪ್ರಬಲಗ್ನಾಯ ನಮಃ ಅಕ್ಷಯಾಯ ನಮಃ ವ್ಯಯಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಲಕ್ಷ್ಮೀ ಸರಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ನಾಮಪೂಜಾಂ ಸಮರ್ಪಯಾಮಿ ಶ್ರೀ ಮಹಾಲಕ್ಷ್ಮೀ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಅಷ್ಟೋತ್ತರ ಸಹಿತ ಕುಂಕುಮಾರ್ಚನ ಪೂಜಾರಾಧನಂ ಕರಿಷ್ಯೆ. ಓಂ ನಮೋ ದೇವಿ ಮಹಾದೇವಿ ಶಿವಾಯ ಸತತಂ ನಮಃ. ನಮಃ ಪ್ರಕೃತಿ ಭದ್ರಾಯ ದುರ್ಗಾದೇವಿ ನಮೋ ನಮಃ. ಶ್ರೀದೇವತಾಭ್ಯೋ ನಮಃ. ಜಗದಗಂಧಾಧಿಪಚಾರ ಪೂಜಾಣಿ ಸಮರ್ಪಯಾಮಿ ಶ್ರೀ ಮಹಾಲಕ್ಷ್ಮೀ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಅಷ್ಟೋತ್ತರ ಸಹಿತ ಕುಂಕುಮಾರ್ಚನ ಪೂಜಾರಾಧನಂ ಕರಿಷ್ಯೆ. ಓಂ ಆವಾಯ ದೇವತಾಭ್ಯೋ ನಮಃ. ಗಂಧಾ ಜಗಳಾರಾಧನೆ ಸ್ವರ್ಚಿತಮಸ್ತು ಸಂಸರ್ವಾರ್ಪಣೇ ನಮಃ. ಸಮಸ್ತೋ ವಿಚಾರ ಪೂಜಾಣಿ ಸಮರ್ಪಯಾಮಿ ಶ್ರೀ ಮಹಾಲಕ್ಷ್ಮೀ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಅಷ್ಟೋತ್ತರ ಸಹಿತ ಕುಂಕುಮಾರ್ಚನ ಪೂಜಾರಾಧನಂ ಕರಿಷ್ಯೆ. ಓಂ ಈ ಮೂರರಿಂದ ನೀವು ಕುಂಕುಮದಿಂದ ಅರ್ಚನೆ ಮಾಡಿ ನೀವು ಕೈದು ಹೂವು ಅಕ್ಷತೆ ಇರ್ತದೆ ಕೈದು ಇಟ್ಕೊಂಡು. ಓಂ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಮಹಾಲಕ್ಷ್ಮೀಂ ಧ್ಯಾಯಾಮಿ. ಓಂ ಪ್ರಕೃತ್ಯೈ ನಮಃ. ಓಂ ವಿಕೃತ್ಯೈ ನಮಃ. ಓಂ ವಿದ್ಯಾಯೈ ನಮಃ. ಓಂ ಸರ್ವಭೂತೈತಃಪ್ರದಾಯೈ ನಮಃ. ಓಂ ಶ್ರದ್ಧಾಯೈ ನಮಃ. ಓಂ ವಿಭೂತ್ಯೈ ನಮಃ. ಸುರಭ್ಯೈ ನಮಃ. ಪರಮಾತ್ಮಿಕಾಯೈ ನಮಃ. ವಾಚೈ ನಮಃ. ಪದ್ಮದಯಾಯೈ ನಮಃ. ಪದ್ಮಾಯೈ ನಮಃ. ಶುಚಯೈ ನಮಃ. ಸ್ವಾಹಾಯೈ ನಮಃ. ಸದಾಯೈ ನಮಃ. ಸುಧಾಯೈ ನಮಃ. ಧನ್ಯಾಯೈ ನಮಃ. ಹಿರಣ್ಮಯೈ ನಮಃ. ಲಕ್ಷ್ಮೀಯೈ ನಮಃ. ನಿತ್ಯಪುಷ್ಟಾಯೈ ನಮಃ. ವಿಭಾವರಿಯೈ ನಮಃ. ಆದಿತ್ಯೈ ನಮಃ. ದೀತ್ಯೈ ನಮಃ. ದೀಪ್ತಾಯೈ ನಮಃ. ವಸುಧಾಯೈ ನಮಃ. ವಸುಧಾರಣ್ಯೈ ನಮಃ. ಕಮಲಾಯೈ ನಮಃ. ಕಾಂತಾಯೈ ನಮಃ. ಕಾಮಾಕ್ಷೈ ನಮಃ. ಕಮಲಸಂಭವಾಯೈ ನಮಃ. ಅನುಗ್ರಹಪ್ರದಾಯೈ ನಮಃ. ಬುದ್ಧಯೈ ನಮಃ. ಅನಘಾಯೈ ನಮಃ. ಹರಿವಲ್ಲಭಾಯೈ ನಮಃ. ಅಶೋಕಾಯೈ ನಮಃ. ಅಮೃತಾಯೈ ನಮಃ. ದೀಪ್ತಾಯೈ ನಮಃ. ಲೋಕಶೋಕ ವಿನಾಶಿನ್ಯೈ ನಮಃ. ಧರ್ಮನಿರ್ಯಾಯೈ ನಮಃ. ಕರುಣಾಯೈ ನಮಃ. ಲೋಕಮಾತ್ರೇ ನಮಃ. ಪದ್ಮಪ್ರಿಯಾಯೈ ನಮಃ. ಪದ್ಮಹಸ್ತಾಯೈ ನಮಃ. ಪದ್ಮಾಕ್ಷೈ ನಮಃ. ಪದ್ಮಸುಂದರ್ಯೈ ನಮಃ. ಪದ್ಮೋದ್ಭವಾಯೈ ನಮಃ. ಪದ್ಮಮುಖ್ಯೈ ನಮಃ. ಪದ್ಮಲಾಭಪ್ರಿಯಾಯೈ ನಮಃ. ರಮಾಯೈ ನಮಃ. ಪದ್ಮಪಾದಾಧರಾಯೈ ನಮಃ. ಪದ್ಮಿನ್ಯೈ ನಮಃ. ಪುಣ್ಯಗಂಧಾಯೈ ನಮಃ. ಸುಪ್ರಸನ್ನಾಯೈ ನಮಃ. ಪ್ರಸಾದಾಭಿಮುಖ್ಯೈ ನಮಃ. ಪ್ರಭಾಯೈ ನಮಃ. ಚಂದ್ರವದನಾಯೈ ನಮಃ. ಚಂದ್ರಸಹೋದರ್ಯೈ ನಮಃ. ಚತುರ್ಭುಜಾಯೈ ನಮಃ. ಇಂದಿರಾಯೈ ನಮಃ. ಚಂದ್ರರೂಪಾಯೈ ನಮಃ. ಇಂದುಶೀತಲಾಯೈ ನಮಃ. ಅಹ್ಲಾದಜನನ್ಯೈ ನಮಃ. ಪುಷ್ಟ್ಯೈ ನಮಃ. ಶಿವಾಯೈ ನಮಃ. ಶಿವಕರ್ಯೈ ನಮಃ. ವಿಮಲಾಯೈ ನಮಃ. ಸತ್ಯೈ ನಮಃ. ವಿಶ್ವಜನನ್ಯೈ ನಮಃ. ತುಷ್ಟ್ಯೈ ನಮಃ. ದಾರಿದ್ರ್ಯನಾಶನ್ಯೈ ನಮಃ. ಪ್ರೀತಪುಷ್ಕರಣ್ಯೈ ನಮಃ. ಶಾಂತಾಯೈ ನಮಃ. ಶುಕ್ಲಮಾಲ್ಯಾಂಬರಾಯೈ ನಮಃ. ಶ್ರೀಯೈ ನಮಃ. ಭಾಸ್ಕರ್ಯೈ ನಮಃ. ಬಿಲೋನಿರ್ಯಾಯೈ ನಮಃ. ವರಾರೋಹಾಯೈ ನಮಃ. ಯಶಸ್ವಿನ್ಯೈ ನಮಃ. ವಸುಂಧರಾಯೈ ನಮಃ. ಉದಾರಾಂಗಾಯೈ ನಮಃ. ಹರಿಣ್ಯೈ ನಮಃ. ಹೇಮಮಾಲಿನ್ಯೈ ನಮಃ. ಧನಧಾನ್ಯಕರ್ಯೈ ನಮಃ. ಸಿದ್ಧಯೈ ನಮಃ. ಸೈನ್ಯಸೌಮ್ಯಾಯೈ ನಮಃ. ಶುಭಪ್ರದಾಯೈ ನಮಃ. ರಪವೇಶ್ವಗದಾನಂದಾಯೈ ನಮಃ. ವರಲಕ್ಷ್ಮೀ ನಮಃ. ವಸುಪ್ರದಾಯೈ ನಮಃ. ಶುಭಾಯೈ ನಮಃ. ಹಿರಣ್ಯಪ್ರಾಕಾರಾಯೈ ನಮಃ. ಸಮುದ್ರತನಿಯಾಯೈ ನಮಃ. ಜಯಾಯೈ ನಮಃ. ಮಂಗಳಾಯೈ ನಮಃ. ವಿಷ್ಣುವಕ್ಷಸ್ಥಲಸ್ಥಿತಾಯೈ ನಮಃ. ವಿಷ್ಣುಪತ್ನಿಯೈ ನಮಃ. ಪ್ರಸನ್ನಾಕ್ಷೈ ನಮಃ. ನಾರಾಯಣ ಸಮಾಶಿತಾಯೈ ನಮಃ. ದಾರಿದ್ರ್ಯ ದೌಸಿನ್ಯೈ ನಮಃ. ದೇವ್ಯೈ ನಮಃ. ಸರ್ವೋಪದ್ರವ ನಿವಾರಿಣ್ಯೈ ನಮಃ. ವನದುರ್ಗಾಯೈ ನಮಃ. ಮಹಾಕಾಳ್ಯೈ ನಮಃ. ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೈ ನಮಃ. ತ್ರಿಕಾಲಜ್ಞಾನ ಸಂಪನ್ನಾಯೈ ನಮಃ. ಭುವನೇಶ್ವರಿಯೈ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಅಷ್ಟೋತ್ತರ ಶತನಾಮ ಪೂಜಾಂ ಸಮರ್ಪಯಾಮಿ. ನಮೋಸ್ತು ನಮತಾಯ ಸಹಸ್ರಮೂರ್ತೇ ಸಹಸ್ರಪಾದಾಕ್ಷಿರೋರ್ಭಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿಯುಧಾನೇ ನಮಃ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮರಾಧನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮರಾಧನೆ. ನಮೋಸ್ತು ನಮತಾಯ ಸಹಸ್ರಮೂರ್ತೇ ಸಹಸ್ರಪಾದಾಕ್ಷಿರೋರ್ವ
ಭವೇ ಸಹಸ್ರಧಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ವಿಧಾರಣೆ ನಮಃ ನಾನಾವಿಧ ಪರಿಮಳ ಪುತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ನಾಮ ಪೂಜಾನಿ ಸಮರ್ಪಯಾಮಿ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ನಾನಾವಿಧ ಪರಿಮಳ ಪುತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಧೂಪವಾಗ್ರಾಪಯಾಮಿ ಓಂ ವನಸ್ವತಿಗ್ರಾಪಯಾಮಿ ನೀವುಗಳು ಚಾಪೆಯನ್ನು ಮುಂದೆ ಹಿಂದೆ ಇಟ್ಟು ನಿಮ್ಗಿಂತ ಮುಂದೆ ಚಾಪೆ ಇದೆ, ನೀವು ಬೇರೆ ಚಾಪೆ ಮೇಲೆ ಚಾಪೆ ಮೇಲೆ ನೀವು ಕೊಟ್ಟಿರಬೇಕು. ಅದೇ ಚಾಪೆ ಎಷ್ಟು ಮುಂದೆ ಬಂದಿದೆ, ನೀನು ಹಿಂದೆ 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 ಹಂಗೆ ಹೋಗ್ತಾ ಇದೆ. ಆವಾಹಿತ ದೇವತಾಭ್ಯೋ ನಮಃ ನಿವೇದನಾರ್ಥೆ ವಿಶ್ವಾಮಿತ್ರ ಋಷೇ ದೇವಿ ಗಾಯತ್ರಿ ಚಂದಃ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಸತ್ಯಂತರ್ಥೇನ ವನಂಚಯಾಮಿ ಕಾಮದೇವಂ ಧರಾಮಿ ಅಮೃತಾಪಿ ಮೃತವಸ್ತ್ರಂ ಸ್ವಾಹ ಪ್ರೋಕ್ಷಾ ಪರಿಶಿಂಚ ಪ್ರತಾಪ್ಯ ನಿಧಾಯ ಪ್ರೋಕ್ಷಣೆ ಮಾಡಿ ಈಗ ಸುತ್ತೆ ಸಮರ್ಪಿತ ನೈವೇದ್ಯಂ ಒಂದೆಲೆ ತುಳಸಿ ಹಾಕಿ ಸಮರ್ಪಿತ ನೈವೇದ್ಯಂ ನಿವೇದ್ಯಾ ವಿಸ್ವಾಹ ಉಳಿದಿದ್ದೇನೆ ಹಾಕ್ಬಿಡಿ. ಓಂ ಪ್ರಾಣಾಯ ಸ್ವಾಹ ತೋರಿಸಿದೇವರಿಗೆ ಪ್ರಾಣಾಯ ಸ್ವಾಹ ಅಪಾರಾಯ ಸ್ವಾಮ್ ಧ್ಯಾನಾಯ ಸ್ವಾಮ್ ಪ್ರಧಾನಾಯ ಸ್ವಾಹ ಸಮಾಧಾಯ ಸ್ವಾಮ್ ಕೃಪಯಾಪತಿ ಹೇತಾಂ ಇನ್ನೊಂದ್ಸಲ ನೀರಾಗ್ಸಲಿ ಮತ್ತೆ ಸುತ್ತಬಿಟ್ಟು ತೇರ್ಮಾಡಿ ಹೋಗೋಣ. ಸಮರ್ಪಿತ ಕದಲಿ ಬಲದ್ವಯ ನಾಳಿಕೆಯ ಖಂಡಾಮೃತ ಭಾನೈವೇದ್ಯಂ ನಿವೇದ್ಯಾಮಿ ಸ್ವಾಹ ಪ್ರಾಣ ಬಾನುದಾನ ಬಾಂಧವೇಭ್ಯ ಸ್ವಾಹ ಕೃಪಯಾಪತಿ ಹಿತಾಂ ಶ್ರೀ ದೇವತಾಭ್ಯೋ ನಮಃ ಸರ್ವಾತ್ಮನೇ ನಮಃ ಸಮಸ್ತ ವಿಚಾರ ಪೂಜಾನಿ ಸಮರ್ಪಯಾಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಎಂದಿತ್ತಿಳಿ ಬಲಿಹರಣಂ ವಿಸರ್ಜಯಾಮಿ ಭೋಗೇ ಪದ ಸಮಯುಕ್ತ ನಾಗವಲ್ಲೇ ತದಯುಕ್ತ ಕರ್ಪೂರ ಚೂರ್ಣಸಯುಕ್ತ ತಾಂಬೂಲಂ ಪ್ರತಿ ಹದಾಂ ಶ್ರೀ ದೇವತಾಭ್ಯೋ ನಮಃ ಬಲಿಹರಣಂ ವಿಸರ್ಜಯಾಮಿ ಅಲ್ಲ ಆ ಕಡೆ ನಿಧಾನ ದೀಪ ಇದೆ ಹುಷಾರಾಗಿ ಬಲಿಹರಣಂ ವಿಸರ್ಜಯಾಮಿ ಅದರ ಮೇಲೆ ಒಂಚೂರು ನೀರಾಗ್ತದೆ. ಪೂಗೇ ಪದ ಸಮಯುಕ್ತ ನಾಗವಲ್ಲೇ ತದಯುಕ್ತ ಕರ್ಪೂರ ಚೂರ್ಣಯುಕ್ತ ತಾಂಬೂಲಂ ಪ್ರತಿ ಹದಾಂ ಮುಖವಾಸನಾಥೆ ಪ್ರಮುಖ ತಾಂಬೂಲ ಚೂರ್ಣಾನಿ ಸಮರ್ಪಯಾಮಿ ಹಿರಣ್ಯಗರ್ಭಾಯ ನಮಃ ಸುವರ್ಣ ಪುಷ್ಪ ದಕ್ಷಿಣಾನಿ ಸಮರ್ಪಯಾಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ನೀರಾಜನಂಚ ಕರಿಷೆ ಓಂ. ಓಂ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮದವ್ಯೋ ತಾದೇತಿ ಏಕದಾ ಬ್ರಹ್ಮಣೋಪರತಿ ಏಕದೈವ ಯಜಮಾನಾಯುಸ್ತೇಜೋ ದದಾತಿ ಅರ್ಚತ ಪ್ರಾರ್ಚತ ಪ್ರಿಯಮೀಲಾಸೋಚ್ಯತಾಂ ಅರ್ಚಂತಪುತ್ರಕಾಮಸವೃಂದಭ್ರವಚ್ಯತಾಂ ಧ್ರುವಾಭ್ಯೋ ಧ್ರುವಂತೆ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಶ್ರಂಧಾರೇತಾಂ ಧ್ರುವಂ ಸಾಂಗಾಯ ಸಾಯುಧಾಯ ಸರ್ವಾಲಂಕಾರಭೂಷಿತಾಯ ಸಪರಿವಾರ ಕುಟುಂಬದಯಿತಾಯ ಶ್ರೀ ದೇವತಾಭ್ಯೋ ನಮಃ. ಕರ್ಪೂರ ಮಂಗಳ ನೀರಾಜನ ದೀಪಂ ದರ್ಶಯಾಮಿ ಆಜಮನಿಯಂ ಸಮರ್ಪಯಾಮಿ ಪರಿಮಳ ಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಇಂದಿರಾರಮಣ ಗೋವಿಂದ ಗೋವಿಂದ ಆವಾಹಿತ ದೇವತಾಭ್ಯೋ ನಮಃ. ಮಂಗಳ ನೀರಾಜನ ದೀಪಂ ದರ್ಶಯಾಮಿ ಆಚಮನಿಯಂ ಸಮರ್ಪಯಾಮಿ ಸಕಲ ರಕ್ಷಾಂ ಧಾರಯಾಮಿ ರಾಜಾಧಿರಾಜಾಯ ಪ್ರದರ್ಶನಾಯನೇ ನಮೋ ಎಂ ವೈ ಎ ಶ್ರವಣಾಯ ಗುರುಮಹೇ ತಮೇ ಕಾಮಾಂ ಕಾಮಕಾಮಾಯ ವಶಂ ಕಾಮೇಶ್ವರೋ ವೈ ಎ ಶ್ರವಣೋ ದಧಾತೋ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಪರ್ಯಾಪ್ಯನಂತರಾಯ ಸರ್ವಸ್ತೋಮವತ್ರಾತ್ರೋತ್ತರಮಾರ್ಭವತೆ ಸರ್ವಸ್ಯಾಪ್ತೆ ಸರ್ವಸ್ಥಿತ್ರೇ ಸರ್ವಮೇವತೆ ನಾಪ್ನೋತಿ ಸರ್ವಂಜಯತೆ ಯೋ ವೇದಾತೋ ಸುರಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿತಃ ತಸ್ಯ ಪ್ರವರ್ತಿದೀನಸ್ಯ ಫಲಸ್ಸ ಮಹೇಶ್ವರಃ ಸಾಂಗಾಯ ಸಾಯುಧಾಯ ಸರ್ವಾಲಂಕಾರಭೂಷಿತಾಯ ಸಪರಿವಾರ ಕುಟುಂಬದಯಿತಾಯ ಶ್ರೀದೇವತಾಭ್ಯೋ ನಮಃ. ಮಂತ್ರಪುಷ್ಪ
ಪುಷ್ಪಾಂಜಲಿ ಸಮರ್ಪಯಾಮಿ ಹಿಂದೆ ಅಲ್ಲೇ ಮೂರು ಪ್ರವಚನ ತೊಟ್ಟು ನಮಸ್ಕಾರ ಮಾಡಿ ಯಾನಿ ಕಾನಿ ಜಪಾಪಾನಿ ಜನ್ಮಾಂತರಿತ ನಿಜ ತಾನಿ ತಾನಿ ಮನುಷ್ಯಂತೆ ಪ್ರದಕ್ಷಿಣೆ ಪದೇ ಪದೇ ಪಾಪೋ ಹಂ ಪಾಪಕರ್ಮಾಂ ಪಾಪಾತ್ಮ ಪಾಯ ಸಂಪಾತ್ ತಾಯಿ ಮಾ ಪ್ರಿಯಾ ದೇವ ಶರಣಾಗತ ಸದಾ ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ಮಾಂ ಪುರುಷೋತ್ತಮ ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ ಪ್ರಾರ್ಥನಾನಿ ಕರಿಷ್ಯೇ ಓಂ ಮಹಾ ಏಕದಂತಾಯ ವಿಸ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತೇ ಪ್ರಚೋದಯಾತೋ ಭಾಸ್ಕರಾಯ ವಿಸ್ಮಹೇ ಮಾದಿತಿಲಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತೋ ಶ್ರೀದೇವತಾಭ್ಯೋ ನಮಃ ಜಗನಂದಾರ್ಜುನ ಪೂಜಾರ್ಯ ಸಮರ್ಪಯಾಮಿ ಸರ್ವಾತ್ಮನೇ ನಮಃ ಓಂ ಚಾಪೆ ಹಾಕೊಂಡ್ಬಿಟ್ಟು ಶ್ರೀದೇವತಾಭ್ಯೋ ನಮಃ ಮೂರು ಸಲ ನೀರು ಹಾಕಿ ನೀರು ಮಾತ್ರ ಬಿಟ್ಟು ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ಯೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು ನಾರಾಯಣಾದಿತ್ಯ ವಾಸುದೇವಾ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತು ಪ್ರಸನ್ನರ್ಘ್ಯಾಣಿ ಸಮರ್ಪಯಾಮಿ ಪ್ರಾರ್ಥನಾನಿ ಕರಿಷ್ಯೆ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಥಾಶಕ್ತಿ ಯಥಾಭಕ್ತಿ ಯಥಾಶ್ರದ್ಧೆಯಿಂದ ನಿನ್ನ ಪೂಜೆಯನ್ನು ಇಷ್ಟೊತ್ತಿನವರೆಗೆ ನಾವು ಮಾಡಿದ್ದೇವೆ. ನಾವು ಮಾಡಿರುವಂತಹ ಪೂಜೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ನಮ್ಮ ಮನೋಕಾಮನೆಯನ್ನು ಈಡೇರಿಸಬೇಕು. ಯಾವುದೇ ರೀತಿಯ ತೊಂದರೆ ತಾಪತ್ರಾದಿಗಳು ದೋಷಾದಿಗಳಿದ್ದರೂ ಕೂಡ ಅದೆಲ್ಲ ನಿವಾರಣೆಯನ್ನು ಮಾಡಿ ಮಾಡುವಂಥ ಕೆಲಸ ಉದ್ಯೋಗ ವ್ಯವಹಾರದಲ್ಲಿ ಒಳ್ಳೆಯ ರೀತಿಯ ಅಭಿವೃದ್ಧಿಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಶೀಘ್ರಾತಿಶೀಘ್ರವಾಗಿ ಒಂದಿನ ವರ್ಷದಲ್ಲಿ ಅವನ್ನು ಪೂಜೆ ಮಾಡುವಷ್ಟೊತ್ತಿಗೆ ಈ ಮನೆಯಲ್ಲಿ ಇನ್ನೊಂದು ಸದಸ್ಯರು ಬರಬೇಕು. ದೇವತಾ ಅನುಗ್ರಹದಿಂದ ಅವನ ಸತ್ಯನಾರಾಯಣ ವ್ರತಕತೆ ಅಥವಾ ಪೂಜೆಯ ವಿಶೇಷವೇ ಸಂತಾನ ಪದ ಅಂತಲೂ ಬರುತ್ತೆ. ಅವನ ಪೂಜೆಯನ್ನು ಎರಡನೇ ವರ್ಷ ಮಾಡಿದಿರ, ಮೂರನೇ ವರ್ಷ ಪೂಜೆ ಮಾಡುವಷ್ಟೊತ್ತಿಗೆ ಅವನ ಸಂಪೂರ್ಣ ಆಶೀರ್ವಾದದಿಂದ ಒಂದು ಉತ್ತಮವಾದಂಥ ಆಯಸ್ಸು ಆರೋಗ್ಯ ಇರುವಂತಹ ಒಂದು ಉತ್ತಮವಾದಂಥ ಸಂತಾನ ಪ್ರಾಪ್ತಿಯಾಗಬೇಕು, ಅವನ ಸಂಪೂರ್ಣವಾದ ಅನುಗ್ರಹ ಸಿಗಬೇಕು ಅಂತ ಹೇಳಿ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸರ್ವೇಷು ಕಾಲೇಷು ಸಮಸ್ತ ದೇಶೇಷು ಶೇಷ ಕಾಲೇಷು ತತೇಶ್ವರೇಶ್ವರ ಸರ್ವಸ್ವರೂಪೇ ಭಗವಾನಾದೇ ಮಮಾಸ್ತು ಮಾಂಗಲ್ಯಾವೃತೇರ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ವಾರ್ತೋ ಧನುತ್ರ ತತ್ರ ಶ್ರೀ ವಿಜಯೋ ಬಹುದೆ ಧ್ರುವಾನಿ ತಿರುಮತಿರ್ವಮ ಅನನ್ಯಾಶ್ಚಿಂತೆಯಂತೋ ಮಾ ಯೇಷನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಆವಾಚ ದೇವತಾಭ್ಯೋ ನಮಃ. ಹೇಳಿ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಯಾ ಸತತಂ ವಿಶ್ವಂ ಏನ ತಸ್ಮೈ ನಮೋ ನಮಃ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಎಲ್ಲ ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ಳಿ. ನವಗ್ರಹವೆಲ್ಲ ಹೇಳಿದ ಸತ್ಯನಾರಾಯಣದಲ್ಲಿ ನಮ್ಮ ಮನೋಕಾಮನೆಯನ್ನು ಶೀಘ್ರವಾಗಿ ಈಡೇರಿಸಬೇಕು ಅಂತೇಳಿ ಆವಾಚ ದೇವತಾಭ್ಯೋ ನಮಃ. ಗಂಧಾ ಜಗಳಾರಾಧನೆ ಸ್ವಸ್ತಿ ತಮ್ಮಸ್ತೋ ಸಂಸರ್ವಾತ್ಮೇ ಮಹಾ ಸಮಸ್ತ ವಿಚಾರ ಪೂಜಾನಿ ಸಮರ್ಪಯಾಮಿ ದೇವತಾಭ್ಯೋ ನಮಃ. ಮನಸಾ ವಿಷ್ಣ ಪ್ರಾರ್ಥನಾಂ ಸಮರ್ಪಯಾಮಿ. ಛತ್ರ ಚಾಮರಾಜ ಸಕಲ ರಾಜೋಪಚಾರ ಶಕ್ತಿಯೋಪಚಾರ ಭಕ್ತಿಯೋಪಚಾರ ಪೂಜಾರ್ಥ ಕುಸುಮಾಕ್ಷತಾಣಿ ಸಮರ್ಪಯಾಮಿ ಅನೇನ ಸದಾ ಎರಡು ಸಲ ನೀರು ಜಪ ಪೂಜಾರಾಧನೆಯ ಸರ್ವಾತ್ಮ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಹ ಪ್ರಿಯಂತ. ಬೇಕಾದ್ರೆ ಎರಡು ನಿಮಿಷ ಹೇಳಿ, ಇಲ್ಲ ಕತೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ. ಚೂರು ಕಾಲು ಬಿಡಿಸ್ಕೋಬೇಕು ಅಂದರೆ ಎರಡು ನಿಮಿಷ ದೇತಿ ಅಲ್ಲ ಸ್ಟಾರ್ಟ್ ಮಾಡಿಬಿಡಿ ಸ್ಟಾರ್ಟ್ ಮಾಡಿಬಿಡಿ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇದಂ ಪದಂ ಮಯಾ ದೇವ ಸ್ಥಾಪಿತಂತೋ ಪುರುಷೋತ್ತಮ ತೇನವೇ ಸಫಲ ಅವಾಪ್ತಿಃ ಭವೇತ್ ಜನ್ಮನಿ ಜನ್ಮನಿ ಜನ್ಮನಿ. ಆವಾಹಿತ ದೇವತಾಭ್ಯೋ ನಮಃ. ದೇವರಿಗೆ ತೋರಿಸ್ಬಿಟ್ಟು ಇದಂ ಪೂರ್ಣ ಪದಂ ಸಮರ್ಪಯಾಮಃ. ಸ್ವಸ್ತಿ ಅದ್ಯ ಪೂರ್ವ ಒಂದ್ಸಲ ನೀರಾಸ್ತಿ ಸ್ವಸ್ತಿ ಅದ್ಯ ಪೂರ್ವಚರಿತೆಯಂಗಳ ವಿಷಯ ವಿಶಿಷ್ಟಾಯಾಂ ಮತ್ಸ್ಯಾಂ ವಿಶೇಷೇನ ಯಜಮಾನಸ್ಯ ಪೂರ್ವೋಕ್ತ ಸಂಕಲ್ಪ ಪ್ರಕಾರೇಣ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರಸಾದ ಸಿದ್ಧಾರ್ಥಂ ವ್ರತಗತಾಖ್ಯಂ ಕರ್ಮ ಕರಿಷ್ಯಮಾಣಃ ಪುಸ್ತಕ ಪೂಜಾರಾಧನೆ ವಿನಿಯೋಗ ಓಂ ಪಾವಕಾನ ಸರಸ್ವತೇ ವಾಚೇ ಗುರುರ್ವಾಜಿನೀ ಪದೇ ದೀನಾ ಪವಿತ್ರಮದೋ ಮಹಾಸರಸ್ವತ್ಯೈ ನಮಃ. ಇದಂ ಪ್ರತಿಯುತ್ತ ಮಹಾಗಂಧಂ ಕಲ್ಪಯಾಮಿ ಆಕಾಶಾತ್ವೇ ನಮಃ. ಇದರ ಮೇಲೆ ಹಾಕಿ
ಆಕಾಶಾತ್ಮೇನ್ ಪಶುಂ ಗೋಪ್ಯಾಮಿ ರಂ ತೇಜೋತ್ತೇನ ಧೂಪಂ ಗೋಪ್ಯಾಮಿ ಅಮೃತಾತ್ಮೇನ ಸಂಸರ್ವಾತ್ಮೇನ ಸಮಸ್ತೋಪಚಾರ ಪೂಜಾ ನಿವರ್ತಯಾಮಿ ಕಥಾಪಠನಾರ್ಥೆ ಬ್ರಾಹ್ಮಣ ಪೂಜಾ ರಾಧನೆ ವಿನಿಯೋಗ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ನಮೋಸ್ತ ನಂತರ ಮಿಲ್ಗಡೆ ಅಕ್ಷತಕರಕ್ಕೆ ನಮೋಸ್ತನಂತಾಯ ಸಹಸ್ರಮೂರ್ತೆ ಸಹಸ್ರಪಾದ ಶಿರೋರ್ಭಾವೆ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ವಿಧಾನೆ ನಮಃ ಪುಸ್ತಕವನ್ನು ಕೈಕೊಡಿ ಕಥಾಪಠನಾರ್ಥೆ ಬ್ರಾಹ್ಮಣಾಯ ಗಂಧಾಧಾರಾಧನೆ ಸ್ವತ್ಯ ಸಂಬತ್ತು ಶ್ರೀ ವರ್ಚಸ್ವಮಾಯುಷ್ಯಮಾರೋ ಓಗ್ಯಮಾವಿಧಾ ಶೋಭಮಾನಂ ಮಹ್ಯತೆ ಧಾನ್ಯಂ ಧನಂ ಬಹುಪುತ್ರ ಲಾಭಂ ಶತಮಂ ವಸ್ತ್ರಂ ದೀರ್ಘಮಾಯುಃ ದೇವತಾ ಪ್ರಸಾದ ಪ್ರಸಿದ್ಧಿರಸ್ತು ಮಂಗಳಾನಿ ಭವಂತು ಶ್ರೀ ದೇವತಾಭ್ಯೋ ನಮಃ. ತೆಂಗಿನಕಾಯಿ ಹೊಡೆಯೋದಕ್ಕೆ ಮತ್ತೇನಾದ್ರೂ ಇದೆಯಾ? ಇಲ್ಲಾಂದ್ರೆ ನಂಗೆ ಹೊಡೆದು ಕೊಡ್ಬೇಕು. ಕತೆ ಓದಿದ್ದೆ ಕೈಲಿ ಹೂವು ಅಕ್ಷತೆ ತಗೊಂಡು ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ತಾ ಇರಬೇಕು. ಯಾಕೆಂದರೆ ಸತ್ಯನಾರಾಯಣ ಪೂಜೆಯಲ್ಲಿ ವಿಶೇಷವಾಗಿ ಕೋರಿದ ಫಲವನ್ನು ಕೊಡುವಂಥವನು ಅಂತ ಹೇಳಿದ್ದಾರೆ. ಅಂದರೆ ಏನು ನೋಡಿ, ನಾವು ಕೇಳೋದ್ರಷ್ಟೇ ಕೊಡ್ತೇವೆ. ನಾನು ಪೂಜೆ ಮಾಡ್ತಿದ್ದೀನಿ ಒಳ್ಳೇದು ಮಾಡೋದು ಯಾರು ಮಾಡಿ ಏನಾಯ್ತು? ಹಾಗಾಗಿ ಯಾವುದೇ ದೇವತಾ ಆ ಪೂಜೆ ಕೂಡ ಅಷ್ಟೇ, ಅದರಲ್ಲೂ ವಿಶೇಷವಾಗಿ ನಾರಾಯಣನ ಸ್ವಭಾವ ಆ ರೀತಿಯಲ್ಲಿದೆ. ಯಾಕೆಂತಂದರೆ ನಮ್ಮಲ್ಲಿ ಈ ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾನಂತೆ, ಈಶ್ವರ ಮೋಕ್ಷವನ್ನು ಕೊಡ್ತಾನಂತೆ, ನಾರಾಯಣ ಪಾಲನೆಯನ್ನು ಮಾಡ್ತಾನೆ. ಅಂದರೆ ಮನೆಯಲ್ಲಿ ಹೇಗೆ ತಾಯಿ ಮಕ್ಕಳನ್ನು ಪಾಲನೆಯನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಆ ದೇವತೆಯಾದಂಥ ವಿಷ್ಣು, ಮಹಾವಿಷ್ಣು ಸರ್ವ ಭೂಮಿಯ ಪಾಲನೆಯನ್ನು ಮಾಡ್ತಾ ಇರುವಂಥವನು ವಿಷ್ಣು. ಹಾಗಾಗಿ ಅವನಿಗೆ ವಿಶೇಷವಾದಂಥ ಸ್ಥಾನಮಾನ, ಪೂಜೆ, ಪುನಸ್ಕಾರಗಳು ಬಹಳ ಕಡೆ. ವೆಂಕಟೇಶ್ವರ ಎಲ್ಲ ದೇವತೆ ಎಲ್ಲವೂ ವಿಷ್ಣುವಿಗೆ ಸೇರುವಂಥದ್ದು. ಅವನ ಪೂಜೆಯನ್ನು ನಾವು ಮಾಡಿದಾಗ ಅವನಲ್ಲಿ ನಾವು ನಮ್ಮ ಕಷ್ಟವನ್ನು ಹೇಳಿದರೆ ಮಾತ್ರ ಅವನು ಫಲವನ್ನು ಕೊಡ್ತಾನೆ. ಹೇಗೆ ಮಕ್ಕಳು ತಾಯಿ ಹತ್ರ ನನಗೆ ಹಸುವಾಗಿದೆ, ಇಂಥ ಸಮಯಕ್ಕೆ ಮಕ್ಕಳಿಗೆ ಹಸುವಾಗುತ್ತೆ ಅನ್ನೋದು ಗೊತ್ತಿರುತ್ತೆ ತಾಯಿಗೆ, ಅಥವಾ ಅವರಿಗೆ ಈ ರೀತಿಯ ತೊಂದರೆ ಆಗಿದೆ ಅನ್ನುವಂಥ ಕಲ್ಪನೆ ಆ ತಾಯಿಗೆ ಇದ್ರೂ ಕೂಡ ಆ ಮಕ್ಕಳು ಕೇಳೋವರೆಗೂ ಅದು ಕೊಡಲ್ಲ. ಹೌದಾ? ಆ ಮಕ್ಕಳು ಅಳಬೇಕೋ ಇಲ್ಲ ಹಠ ಮಾಡಿ ಕೇಳಬೇಕೋ ಆ ಟೈಮಿಗೆ ಅದು ಆವಾಗ ಕೊಡ್ತಾರೆ. ಹಾಗೆ ದೇವತೆಗಳು ಕೂಡ ನಮಗೆ ಅದೇ ರೀತಿಯಲ್ಲಿ ನಾವು ಅವನನ್ನು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಅವನನ್ನು ಪ್ರಾರ್ಥನೆ ಪೂಜೆಯನ್ನು ಮಾಡ್ತೀವೋ ಆಗ ನಮಗೆ ಒಳ್ಳೆಯ ಫಲವನ್ನು ಕೊಡ್ತಾರೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿರೋದು. ಮತ್ತೆ ನಿಮ್ಗೆ ಹೇಳಿದೆ ನಾರಾಯಣ ಅಂತ ಹೇಳ್ತಾ ಪೂಜೆ ಮಾಡಿ ಅಂತೇಳಿ. ನಮ್ಮ ಮನಸ್ಸನ್ನು ನಾವು ಬೇರೆ ಎಲ್ಲೋ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ರೆ ದೇವರು ಫಲವನ್ನು ಕೊಡಲ್ಲ. ಯಾಕೆಂದ್ರೆ ಇಲ್ಲಿಟ್ಟಿರುವಂಥ ಈ ಹೂವು, ಹಣ್ಣು, ಪ್ರಸಾದ, ಇನ್ನೇನೇ ವಸ್ತುಗಳಿದೆಯೋ ಇದೆಲ್ಲ ನಾವು ನೀವೇ ತಿನ್ನೋದೆ, ದೇವರು ಯಾವುದನ್ನು ಸ್ವೀಕರಿಸಲ್ಲ. ದೇವರು ನಮ್ಮ ಮನಸ್ಸು ಹೇಗಿದೆ ಅಂತ ನೋಡ್ತಾರಂತೆ. ಇದಕ್ಕೆ ನಿಜ ಅದಕ್ಕೊಂದು ದೃಷ್ಟಾಂತದಲ್ಲಿ ಏನು, ಕೃಷ್ಣ ಇವಳಿಗೆ ದ್ರೌಪದಿಗೆ ಸೀರೆಯನ್ನು ಕೊಡಬೇಕಿದ್ರೆ ಅವಳು ಸೀರೆ ಸರಿಗನ್ನು ಒಂದು ಕೈಯಲ್ಲಿ ಹಿಡಿದು ಕೃಷ್ಣ ಅಂದಂತೆ, ಯಾವಾಗಲೂ ಕೊಟ್ಟಿಲ್ಲ ಅಂತಂದು. ಯಾವಾಗ ಅವಳು ಎರಡೂ ಕೈ ಬಿಟ್ಟು ಕೃಷ್ಣ ಅಂತ ಹೇಳಿದಾಗಲೂ ಆವಾಗಲೇ ಸೀರೆ ಬಂದಿರೋದು. ಇದು ಇದರಲ್ಲಿರುವಂಥದ್ದು ಮಹಾಭಾರತದಲ್ಲಿರೋದು. ಅಂದರೆ ಸಂಪೂರ್ಣವಾಗಿ ಅವನಿಗೆ ಶರಣಾಗಿಬೇಕು ನಾವು. ನಮ್ಮ ಮನಸ್ಸು ಪೂರ್ತಿಯಾಗಿ ಅವನ ಮೇಲೆ ಶರಣಾದರೆ ಮಾತ್ರ ನಾವು ಮಾಡಿದಂಥ ಪೂಜೆಗೆ ಅಥವಾ ನಾವು ಕೊಡುವಂಥ ನೀವು ಏನು ಕೊಟ್ಟರು ತಗೊಳ್ತಾನೆ ದೇವರು. ದೇವರಿಗೆ ಹಾಗೇ ಬೇಕು, ಅಷ್ಟೇ ಹೂ ತರಬೇಕು, ಇಷ್ಟೇ ಹೂ ತರಬೇಕು ಅನ್ನೋದು ಯಾವ ಶಾಸ್ತ್ರದಲ್ಲೂ ಇಲ್ಲ. ಇದು ಜನರ ಪ್ರತಿಷ್ಠೆಗೆ ಮಾಡ್ಕೊಂಡಿರೋದು, ನಾವು ಹಾಗೆ ಅಲಂಕಾರ ಮಾಡಿಸಿದ್ದೀವಿ ಹೀಗ ಹಾಗಾಗಿ ಆಯ್ತಾ. ದೇವರು ಕೇಳಿರೋದೇನು, ಮನಸ್ಸಿನಿಂದ ಮನಸ್ಸು ಎಷ್ಟು ಶುದ್ಧವಾಗಿ ನೀವು ಪೂಜೆ ಮಾಡ್ತೀರಾ, ಎಷ್ಟು ಮನಸ್ಪೂರ್ವಕವಾಗಿ ನಾವು ಒಂದೊಂದು ಧ್ಯಾನ ಮಾಡ್ತೀರಾ ಅನ್ನೋದನ್ನಕ್ಕೋಸ್ಕರವಾಗಿ ಅವನ ಧ್ಯಾನ ಅಥವಾ ಅವನನ್ನು ಎಷ್ಟು ಧ್ಯಾನ ಮಾಡ್ತೀರ ಅನ್ನೋದ್ರ ಮೇಲೆ ಅವನ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಬಿಟ್ಟರೆ ನಾವು ಹೇಳಿದ ಹಾಗೆ ಅಥವಾ ಎಷ್ಟೋ ಅಲಂಕಾರ ಮಾಡಿ ತುಂಬ ಚೆನ್ನಾಗಿದೆ ಅದೆಲ್ಲ ಇಲ್ಲ. ಅಂದರೆ ಯಥಾಶಕ್ತಿಯಾಗಿ ಅಲಂಕಾರ ಮಾಡಬೇಕು. ಸುಮ್ಮನೆ ದೇವರ ಪೂಜೆ ಮಾಡ್ತೀವಿ ಅಂತೇಳಿ ಮಾಡಿದ್ರು ಬರೋವಂಥದ್ದಲ್ಲ. ನಮ್ಮ ಮನಸ್ಸಿಗೂ ನೋಡಿದ ತಕ್ಷಣ ಭಕ್ತಿ ಬರಬೇಕು ಅಂತ ಶಾಸ್ತ್ರ ಇದೆ ಅಲ್ವಾ. ಮನುಷ್ಯನಿಗೆ ಪ್ರತ್ಯಕ್ಷ ಕಂಡ್ರೆ ಮಾತ್ರ ಅದಕ್ಕೆ ಬೆಲೆ ಇರೋದ್ರಿಂದ ದೇವರನ್ನ ಹೀಗೆ ನೋಡಿದ್ರೆ ಅವ್ರು ಚೆನ್ನಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನಿಸ್ಬೇಕು ಅಂತೇಳಿ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಆ ಸತ್ಯನಾರಾಯಣನ ವಿಶೇಷವಾಗಿ ಕಥೆಯಲ್ಲಿ ಬರುವಂಥದ್ದು, ಅವನು ಎಲ್ಲ ರೀತಿಯಲ್ಲೂ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು, ಭಯಗಳನ್ನು ದೂರ ಮಾಡುವಂಥದ್ದು, ಸಂತಾನವನ್ನು ಕೊಡುವಂಥದ್ದು, ಅಹಂಕಾರದಿಂದ ಮೆರೆತಾ ಇರೋದು ಕಷ್ಟವನ್ನು ಕೊಡುವಂಥದ್ದು, ಇದೆಲ್ಲವನ್ನು ಮಾಡ್ತಾ ಇರುವಂಥವ್ರು ಸತ್ಯನಾರಾಯಣ ಸ್ವಾಮಿ. ಅವನ ನಾರಾಯಣ ನಾರಾಯಣ ಅಂತ ಹೇಳಿ ನೀವು ಎಷ್ಟು ಧ್ಯಾನ ಮಾಡ್ತೀರೋ
ನೀವು 108 ಸಲ ಹೇಳಿದ್ರೆ ಅದ್ರ ಒಂದು ಅಥವಾ 1008 ಸಲ ಹೇಳಿದ್ರೆ ಅದ್ರ ಒಂದು ಮಾತ್ರ ಅವನಿಗೆ ಸೇರುತ್ತೆ. ಅವನು ಒಂದು ಕ್ಷಣದಲ್ಲಿ ಒಂದು ಅವನು ಕಣ್ಣಿನ ಸುಮ್ಮನೆ ತೆರಗನಲ್ಲಿ ನಮ್ಮನ್ನು ನೋಡಿದ್ರೆ ನಾವು ಉದ್ಧಾರ ಆಗ್ಬಿಡ್ತೀವಿ ಅಂತ ಶಾಸ್ತ್ರದಲ್ಲಿ ನೋಡಿ. ಹಾಗಾಗಿ ಆ ಸತ್ಯನಾರಾಯಣ ಸಂಪೂರ್ಣ ಧ್ಯಾನ ಮಾಡ್ಕೊಳ್ಳಿ. ನಿಮಗೆ ಏನು ಬೇಕೋ ಅದನ್ನು ದೇವರಲ್ಲಿ ಕೇಳ್ಕೊಳ್ಳಿ. ನಾವು ಸಂಕಲ್ಪದಲ್ಲಿ ಹೇಳ್ತೇವೆ ಆಯಸ್ಸು ಆರೋಗ್ಯ ಈ ರೀತಿಯ ರೋಗ ಯೋಜನೆಗಳು ಅಥವಾ ಇನ್ನೇನು ಇದೆಯೋ ಅದೆಲ್ಲ ನಿವಾರಣೆಯನ್ನು ಹೊಂದಲಿ, ಒಳ್ಳೆಯ ರೀತಿ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದನ್ನು ಸಂಕಲ್ಪ ನಾವು ಮಾಡ್ತೀವಿ ವೇದೋಕ್ತವಾಗಿ. ಆದರೆ ನಿಮ್ಮ ಮನಸ್ಸಿನ ಸಂಕಲ್ಪಗಳು ಬೇರೆ ಬೇರೆಗಳಿರುತ್ತಲ್ಲ. ನಾವು ಹೇಳಿದ್ರಿಗಿಂತ ಹೆಚ್ಚಿಗೆನೇ ಇರ್ಬೋದು, ಅಥವಾ ನಾವು ಹೇಳಿದ್ದನ್ನು ಬಿಟ್ಟು ಇನ್ನೂ ಬೇರೆ ರೀತಿಯಲ್ಲಿ ಇರಬಹುದು. ಅದೆಲ್ಲವನ್ನು ಕೂಡ ನೀವು ಕಥೆಯನ್ನು ಕೇಳ್ತಾ, ಕಥೆಯನ್ನು ಮಾಡಿರೋದೇ ಅದಕ್ಕೋಸ್ಕರವಾಗಿ, ಇಲ್ಲಾಂದರೆ ದೇವರಿಗೆ ಕಥೆ ಇಲ್ಲ. ಸತ್ಯನಾರಾಯಣಿಗೆ ಈಗ ನಾವು ಮಂತ್ರ ಹೇಳ್ತಾ ಇರ್ತೀವಿ, ನಿಮ್ಗೆ ಏನು ಅರ್ಥ ಆಯಿತು, ನೀವು ಹೂವು ಹಾಕಿ ಅಂತ ಹೇಳಿದ್ದಾರೆ ಸ್ವಾಮಿಗಳು, ಹೂವು ಹಾಕ್ತಾ ಇದ್ದೀವಿ ಅಷ್ಟೇ ನಿಮ್ಗೆ ಗೊತ್ತಿದ್ದು. ಅಂದರೆ ಆ ಕಥೆಯನ್ನು ಕೇಳಿದಾಗಾದರೂ ನಿಮ್ಮ ಮನಸ್ಸಲ್ಲವೋ ನಾನು ಈ ಪೂಜೆಯನ್ನು ಮಾಡಿರೋದ್ರಿಂದ ನಮ್ಗೆ ಈ ರೀತಿಯ ಫಲ ಸಿಗತ್ತೆ. ಈಗ ಸತ್ಯನಾರಾಯಣದ ಕಥೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಎಲ್ಲ ಕಡೆ ಹೋಗ್ತಾರೆ, ತಿಳ್ಕೊತಾರೆ, ಮಾಡ್ತಾರೆ. ಆದರೆ ಅದನ್ನು ನಾವು ವಿಶೇಷವಾಗಿ ಕೇಳಿ ನಾವು ಆ ಸಂದರ್ಭದಲ್ಲಿ ಈಗ ಮೊದಲು ಇದ್ದ ಭಕ್ತಿ ಇವಾಗ ಜನಕ್ಕಿಲ್ಲ. ಈಗೊಂದು 2010, 2012, 2014, 2015 ಇವರಿಗೆ ಏನು ಭಕ್ತಿ ಇತ್ತು ಇವಾಗ ಜನಕ್ಕಿಲ್ಲ. ಯಾಕೆಂದರೆ ಸತ್ಯನಾರಾಯಣ ಪೂಜೆ ನಂಗೆ ಗೊತ್ತಿರೋದೇ ಕತೆ ಅಂತ ಹೇಳ್ಕೊಂಡು ಎಷ್ಟೋ ಜನ ಕತೆ ಕೇಳದೇ ಇದ್ದವರು ಇದ್ದಾರೆ. ಆ ಕಥೆಯನ್ನು ಕೇಳಿ ಅವರ ಮನಸ್ಸಂಕಲ್ಪ, ಈಗ ನೀವು ಇವತ್ತಿಲ್ ಪೂಜೆ ಮಾಡಿಸ್ತಾ ಇದ್ದೀವಿ, ಇವರೆಲ್ಲ ಬಂದಿದ್ದಾರೆ, ಅವ್ರು ಏನೋ ಒಂದು ಸಂಕಲ್ಪ ಇಟ್ಕೊಂಡು ಆ ದೇವರಲ್ಲಿ ಅವರು ಅದನ್ನು ಕೇಳ್ತಾ ಕತೆ ಕೇಳಿದ್ರು ಅವರಿಗೆ ಫಲ ಸಿಗುತ್ತೆ. ನಿಮಗೆ ಸಿಗೋದೊಂದೇ ಅಲ್ಲದೆ ಉಳಿದವರಿಗೂ ಸಿಗತ್ತೆ. ಆದರೆ ಮನುಷ್ಯನ ಪ್ರಭಾವ ಹೇಗಿರುತ್ತೆ ಅಂದರೆ ಅವರ ಬುದ್ಧಿ ಇನ್ನೆಲ್ಲೋ ತಿಳಿತಾ ಇರುತ್ತೆ, ಇನ್ನೆಷ್ಟು ತಿಂಗಳು ಎತ್ತೋ ನಾವು ಎಷ್ಟೊತ್ತಿಗೆ ಮನೆ ಹೋಗ್ತೀವೋ, ಮನೇಲಿ ಏನು ನಡೀತಾ ಇದೆಯೋ, ಎಲ್ಲ ವಿಚಾರ ಎಲ್ಲರ ಹತ್ರನೇ ಇರುತ್ತೆ. ಅಥವಾ ನಾಳೆ ನೀವಿನ್ನೆಲ್ಲೋ ಹೋದಾಗಲೂ ಅದೇ ಸಂದರ್ಭ ನಡೆಯುತ್ತೆ. ಇನ್ಯಾರೋ ಪೂಜೆ ಮಾಡ್ತಾ ಇರಬೇಕಿದ್ರು ಕೂಡ ಅಲ್ಲಿಯೂ ಕೂಡ ಅದೇ ಘಟನೆಗಳು ನಡೆಯುತ್ತೆ. ಹಾಗಾಗಿ ಅದು ಯಾವುದನ್ನು ಹೋಗದೆ ಮನಸ್ಸನ್ನು ಚಂಚಲತೆಗೆ ತಗೊಂಡು ಹೋಗದೆ ಸಂಪೂರ್ಣವಾಗಿ ನಿಮಗೆ ನಾವೇನೋ ಒಂದು ಹೇಳ್ತಾ ಇದ್ದರೆ ಅಥವಾ ಒಂದು ಕಥೆಯನ್ನು ಅಥವಾ ಮುಂದೆ ಏನಾಗುತ್ತೆ ಅನ್ನೋ ಭಾವನೆ ಬರುತ್ತೆ ಅಂತ ಹೇಳಿ ಕತೆ ಅಂತ ಹೇಳಿ ಸೃಷ್ಟಿ ಮಾಡಿ. ಸ್ಕಾಂದ ಪುರಾಣದಲ್ಲಿ ಬಂದಿರುವಂತಹ ಕಥೆ ಇದು. ಅದರಲ್ಲಿ ನಾವು ಮನುಷ್ಯ ಆ ಒಂದು ಸಂದರ್ಭದಲ್ಲಿ ಹಾ ನಾರಾಯಣ ನನಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ರೆ ಆ ಒಂದು ಸಂದರ್ಭಕ್ಕಾದರೂ ಅನುಕೂಲ ಆಗತ್ತೆ ಅಂತ ಹೇಳಿ. ಈ ಭಾರತ ವರ್ಷ, ಈ ನಮ್ಮ ದೇಶಕ್ಕೆ ಭಾರತ ಅಂತೇಳಿ ಹೆಸರು ಬಂದಿದೆ ಅಲ್ವಾ, ಅದಕ್ಕೆ ಭರತ ಅನ್ನುವಂಥ ಒಬ್ಬ ಮನ್ಯು ಒಬ್ಬ ರಾಜ ಆಳಿದಂತೆ ದೇಶವನ್ನು, ಅದಕ್ಕೆ ಅವನಿಗೆ ಭಾರತ ದೇಶ ಅಂತೇಳಿ ಬಂದಿದ್ದು. ಅವನು ಒಂದು ಜನ್ಮದಲ್ಲಿ ದೊಡ್ಡ ಋಷಿಯ ಮಗ, ತುಂಬ ಜಪ ತಪ ಅನುಷ್ಠಾನಗಳನ್ನೆಲ್ಲ ಮಾಡಿ ದೇವರನ್ನು ಪ್ರತ್ಯಕ್ಷವಾಗಿ ನೋಡಿರುವ, ನಾರಾಯಣನನ್ನು ಪ್ರತ್ಯಕ್ಷವಾಗಿ ನೋಡಿರುವಂಥವ್ರು. ಅವನೊಂದು ಪಾಪ ಮಾಡಿಬಿಡ್ತಾ ಅವನಿಗೆ ವೈರಾಗ್ಯ ಬರುತ್ತೆ ಜೀವನದಲ್ಲಿ, ಸಾಕು ಇನ್ನೆಲ್ಲ ನಾನು ರಾಜ್ಯಭಾರ ಮಾಡಿದ್ದೆಲ್ಲ ಆಯಿತು ಅಂತ ಹೇಳಿ ಮಕ್ಕಳಿಗೆಲ್ಲ ರಾಜ್ಯಭಾರ ಕೊಟ್ಟು ನೇಪಾಳ ದೇಶಕ್ಕೆ ಹೋಗ್ತಾನೆ. ನೇಪಾಳ ನಮ್ಮ ದೇಶವೇ ಇತ್ತು ಅವಾಗೆಲ್ಲ, ಪೂರ್ತಿ ಭಾರತ ಖಂಡವೇ ಅದು, ಏಷ್ಯಾ ಖಂಡ ಪೂರ್ತಿ ಭಾರತ ಖಂಡವೇ ಅದು, ಬೇರೆ ದೇಶ ಅಲ್ಲ ಅಲ್ಲಿ, ಇವಾಗ ಬೇರೆ ಬೇರೆ ಆಗಿದೆ ಅಷ್ಟೇ ಬಿಟ್ಟು. ನೇಪಾಳದ ಹತ್ರ ಗಂಡಕ್ಕಿ ನದಿ ಅಂತ ಹೇಳಿದೆ, ಸಾಲಿಗ್ರಾಮ ಶಿಲೆಗಳೆಲ್ಲ ಸಿಗುತ್ತೆ ಅಲ್ಲಿ, ಈ ಸಾಲಿಗ್ರಾಮ ಕಲ್ಲುಗಳು ವಿಷ್ಣು ಬೆಟ್ಟದೆಲ್ಲ ಸಾಲಿಗ್ರಾಮ ಬರುತ್ತಲ್ಲ ಅದು ಗಂಡಕ್ಕಿ ನದಿ ಅಂತ ಹೇಳಿದೆ. ಅಲ್ಲಿ ಹೋಗಿ ಅವನು ತಪಸ್ಸು ಮಾಡಬೇಕು ನಾನು ವಿಷ್ಣುವಿನ ಕುರಿತು. ಪಶುಪತಿನಾಥ ದೇವಸ್ಥಾನ ಇದೆ ಅಲ್ಲಿ, ಅಲ್ಲಿ ಮೋಕ್ಷಕ್ಕೆ ಕಾರಣ ಅದು, ಈಶ್ವರನ ಮೋಕ್ಷ ಸ್ಥಾನ ಅದು. ಅಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾ ಕೂತಿರ್ತಾನಂತೆ. ನಮ್ಮ ತಪಸ್ಸು ಮಾಡಬೇಕಿದ್ರೆ ಮಳೆ ಜೋರಾಗಿ ಬರುತ್ತೆ, ನದಿಯಲ್ಲಿ ಪ್ರವಾಹ ಬರುತ್ತೆ. ಆ ಸಂದರ್ಭದಲ್ಲಿ ಒಂದು ಜಿಂಕೆ ಅದು ಇದಾಗಿರುತ್ತೆ, ಗರ್ಭವತಿ ಆಗಿರುವಂಥದ್ದು, ಇನ್ನೇನೋ ಅದು ಮಗುವನ್ನು ಇದು ಮಾಡಬೇಕು, ಅದು ಆ ಇದರಲ್ಲಿ ಸಿಕ್ಕಂಬಿಡುತ್ತೆ ಪ್ರವಾಹದಲ್ಲಿ, ಅದನ್ನು ರಕ್ಷಣೆ ಮಾಡಬೇಕಲ್ಲ ಅಂತ ಇವನು ಬಾಡಿ ಇವನು ಅನುಷ್ಠಾನ ಎಲ್ಲವನ್ನ ತ್ಯಜಿಸಿ ಅವನು ಹೋದವನು ಅನುಷ್ಠಾನ ಮಾಡೋದಕ್ಕೆ ಅಂತ ಹೇಳಿ. ಸೊ ಏನು ಇಷ್ಟೊಂದು ರಾಜ್ಯಭಾರ ಇದೆಲ್ಲ ಬಿಟ್ಟವನು, ವ್ಯಾಮೋಹಗಳನ್ನು ಎಲ್ಲ ಬಿಟ್ಟಂಥವನು ಅಲ್ಲಿ ಹೋದಾಗ ಜಿಂಕೆಯನ್ನು ರಕ್ಷಣೆ ಮಾಡಬೇಕು. ಸರಿ, ಅವನು ರಾಜಧರ್ಮ ಮತ್ತು ಮನುಷ್ಯ ಧರ್ಮ ಒಂದು ಪ್ರಾಣಿಯನ್ನು ನೀರಿನಲ್ಲಿ ಇದೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಜಿಂಕೆಯನ್ನು ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಿದ ಮೇಲೆ ಈ ಜಿಂಕೆಯನ್ನು ಕಾಡಿಗೆ ಬಿಟ್ಟುಬಿಟ್ರೆ, ಹುಲಿ ತಿಂದುಬಿಟ್ರೆ ಅದು ತುಂಬ ಗರ್ಭವತಿ ಆಗಿದೆ, ಇನ್ನೇನು ಇದಾಗಬಹುದು, ಅದಕ್ಕೆ ಮಗು ಆಗಬಹುದು, ಹಾಗೆ ಜನಿಸಬಹುದು. ಅದರ ಒಂದು ಸಂದರ್ಭದಲ್ಲಿ ಅದನ್ನು ಕಾಡಿಗೆ ಬಿಟ್ಟುಬಿಟ್ರೆ ಹುಲಿ ಸಿಂಹಗಳು ಅದನ್ನು ತಿಂದುಬಿಟ್ರೆ ಅದು ಸತ್ತೋಗಿ ಬಿಡುತ್ತಲ್ಲ ಅಂತ ಹೇಳಿ ಅದ್ರ ಮೇಲೆ ವ್ಯಾಮೋಹ ಬಂದ್ಬಿಡುತ್ತೆ. ಆ ವ್ಯಾಮೋಹದಿಂದ ಅವನಿಗೆ ಒಂದು ಶಾಪ ಬಿದ್ದುಬಿಡುತ್ತೆ, ನಿನಗೆ ಮುಂದಿನ ಒಂದು ಜನ್ಮ ಏನು ಸಿಗುತ್ತೋ ಅದರಲ್ಲಿ ನೀನು ತುಂಬ ವ್ಯಾಮೋಹಿಯಾಗಿ ಹುಟ್ಟಬೇಕು ನೀನು ಅಂತ ಹೇಳಿ. ಆ ಜನ್ಮವನ್ನು ಅವನು ಆಳ್ಬೇಕಿದ್ರೆ ಅವನು ದೊಡ್ಡ ದುರಾತ್ಮನಾಗಿ ಹುಡ್ತಾನೆ, ತುಂಬ ದುಡ್ಡಿರುತ್ತೆ, ಎಲ್ಲರಿಗೂ ಕಷ್ಟ ಕೊಡ್ತಾ ಇರ್ತಾನೆ, ಈ ರೀತಿಯಲ್ಲಿ ಆ ರಾಜ್ಯಭಾರ ಮಾಡ್ತಾ ಇರ್ತಾನೆ, ಏನೋ ದುಡ್ಡನ್ನು ದುಂದು ವೆಚ್ಚ ಮಾಡೋದು ಈಗಿರತ್ತಲ್ಲ, ಈ ದುಡ್ಡು ತುಂಬ ದುಡ್ಡಿರೋದು ನೋಡ್ತೀವಲ್ಲ ಮಂತ್ರಿ ಮಕ್ಕಳಿಗೆಲ್ಲ, ಅದೇ ಥರ ಮಾಡ್ತಾ ಇರ್ತಾನೆ.
ಆ ಸಂದರ್ಭದಲ್ಲಿ ಅವನಿಗೆ ಒಂದು ಇದರಲ್ಲಿ ಜ್ಞಾನೋದಯ ಆಗುತ್ತೆ, ಒಂದೊಂದು ಕೊನೆಯ ಕಾಲ ಬರುತ್ತೆ, ಆ ಆಯಸ್ಸಿನ ಕೊನೆಯ ಭಾಗ ಬರುತ್ತೆ. ನೀನು ಇಷ್ಟೊಂದು ಪಾಪ ಮಾಡಿದಾನಲ್ಲ, ಯಮರಾಜರು ಬಂದು ಅವನನ್ನು ತಗೊಂಡು ಹೋಗ್ಬೇಕು ಯಮ ಕಿಂಕರು ಅಂತ ಹೇಳಿ. ಅವನಿಗೆ ಒಂದು 4 ಜನ ಮಕ್ಕಳಿರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಇಟ್ಟಿರ್ತಾನೆ. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಇವನು ಇನ್ನೇನು ಸಾಯೋ ಕಾಲ ಬಂತು, ಇವನಿಗೆ ಗೊತ್ತಾಗ್ತಾ ಇದೆ ಇವಾಗ ನಾನು ಸಾಯ್ತೀನಿ ಅಂತ ಹೇಳಿ ಕೊನೆಯ ಮಗನನ್ನು ಕರೆದು ಏನೋ ಹೇಳಬೇಕು ಅಂತೇಳಿ ನಾರಾಯಣ ಅಂತೇಳಿ ಕರೆದುಬಿಟ್ಟನಂತೆ. ಇನ್ನೇನು ಆ ಪ್ರಾಣ ಹೋಗಬೇಕು ಆ ಸಂದರ್ಭಕ್ಕೆ ಅವನು ನಾರಾಯಣ ಅಂತ ಹೇಳಿ ಕರೆದಿದ್ದು. ಅವನು ಕರೆದಿರೋದು ಅವನ ಮಗನನ್ನ. ಆದರೆ ಅಲ್ಲಿ ಈ ಯಮಕಿಂಕರ್ ಬಂದಂಥವರು ಮಾಯವಾಗಿ ನಾರಾಯಣನ ವೈಕುಂಠದಿಂದ ಅವನನ್ನು ಬಂದು ಕರ್ಕೊಂಡು ಹೋಗ್ಬಿಟ್ರಂತೆ ಕೊನೆಯ ಅವನ ಆತ್ಮವನ್ನು. ಅಂತಂದರೆ ಎಷ್ಟು ನಾವು ನಾರಾಯಣನ ಧ್ಯಾನವನ್ನು ಮಾಡ್ತೀವೋ ನಮ್ಮ ಕೊನೆಯ ಮೋಕ್ಷವು ಕೂಡ ವೈಕುಂಠವೇ ತಲುಪತ್ತೆ ಅಂತ ಶಾಸ್ತ್ರ ಇರೋದು. ಇವತ್ತಿನ ದಿನ ನೀವು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀರಾ, ನಿನ್ನೆ ಕೃಷ್ಣನ ಜನ್ಮಾಷ್ಟಮಿ, ರಾತ್ರಿ ಹುಟ್ಟಿದ್ದಾನೆ ಕೃಷ್ಣ, ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ ಅವನ ಅನುಗ್ರಹದಿಂದ. ಮತ್ತು ವಿಶೇಷವಾಗಿ ಭೋಮವಾರ ನವಮಿ ಇದೆಲ್ಲ, ಅಂದರೆ ಭೋಮವಾರ ಅಂದರೆ ಮಂಗಳವಾರ ನವಮಿ ಇದೆಲ್ಲ ಸತ್ಯನಾರಾಯಣ ಪೂಜೆ ಬಹಳ ವಿಶೇಷವಾಗಿರುವಂಥದ್ದು. ಅದಕ್ಕೋಸ್ಕರ ಇಂಥ ಶುಭದಿಂದಲೂ ನಿಮ್ಗೆ ಪೂಜೆ ಮಾಡೋ ಯೋಗ ಬಂದಿದೆ. ನಾವು ಮಾಡ್ತೀವಿ ಅಂದ್ರೆಲ್ಲ ಮಾಡೋಕ್ಕಾಗದೇ ಇರೋದು, ಆ ಯೋಗದಲ್ಲಿ ಅವನು ಕೊಟ್ಟಿದ್ದಾನೆ. ಕೊಟ್ಟಂಥ ಯೋಗದಲ್ಲಿ ನಾವು ಆ ದೇವರಲ್ಲಿ ಕೇಳ್ಕೊಂಡ್ರೆ ನಮ್ಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ನಿಮ್ಗೆ ಯಾಕೆ ಪೂರ್ವಕತೆ ಹೇಳಿದ್ದು ಅಂತಂದರೆ, ಸತ್ಯನಾರಾಯಣನಿಗೆ ವಿಶೇಷವಾಗಿರೋದು ಪುಸ್ತಕದಲ್ಲಿರೋ ಕಥೆಯನ್ನೇ ಓದಬೇಕು ಅಂತಿದೆ. ಇವಾಗೆಲ್ಲ ಬೇರೆ ಬೇರೆ ಕಥೆಗಳೆಲ್ಲ ಹೇಳ್ತಾ ಇರ್ತಾರೆ, ಆ ಹೇಳುವಾಗಿಲ್ಲ, ಶಾಸ್ತ್ರ ದೋಷ ಆಗುತ್ತೆ, ನಿಮಗೂ ಫಲ ಪೂರ್ತಿ ಸಿಗಲ್ಲ. ಪುಸ್ತಕದ ಕಥೆಯೇ ಓದಬೇಕು, ಆ ಪುಸ್ತಕದ ಕಥೆಯಲ್ಲಿ ಇರೋದು ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ನಾವು ಬೇರೆ ಕಥೆ ಹೇಳಲೇಬೇಕು. ಇಲ್ಲಾಂದ್ರೆ ನಿಮ್ಗೆ ಏನೋ ಹೇಳ್ತಾ ಇದ್ದಾರೆ, ಅದರಲ್ಲಿ ಯಾರೋ ಬಂದ, ರಾಜ ಬಂದ, ವ್ಯಾಪಾರಿ ಬಂದ, ಅವನೇನೋ ಸಂಕಲ್ಪ ಮಾಡ್ಕೊಂಡ, ಸತ್ಯನಾರಾಯಣ ಪೂಜೆ ಮಾಡಿಲ್ಲ, ಕಷ್ಟಪಟ್ಟ, ಇದಿಷ್ಟೇ ನಿಮ್ಗೆ ಅರ್ಥ ಆಗುತ್ತೆ ಬಿಟ್ಟ ಕಥೆಯಲ್ಲಿ. ಆದರೆ ದೇವರ ಧ್ಯಾನವನ್ನು ಮಾಡಿದರೆ ಖಂಡಿತವಾಗಿ ಅವನು ಶೀಘ್ರದಲ್ಲಿ ಈ ಕಲಿಯುಗದಲ್ಲಿ 3 ನಿಮಿಷ ದೇವರ ಧ್ಯಾನವನ್ನು ಸರಿಯಾಗಿ ಮಾಡಿದವರಿಗೆ ದೇವರು ಪ್ರತ್ಯಕ್ಷವಾಗಿ ಅನುಕೂಲ ಮಾಡ್ತಾನಂತೆ. ಅಂದರೆ ಮನುಷ್ಯನ ಹತ್ರ 3 ನಿಮಿಷವೂ ಕೂತ್ಕೊಂಡು ದೇವರ ಧ್ಯಾನ ಮಾಡೋಕ್ಕಾಗಲ್ಲ ಅಂತ ಅರ್ಥ. ನಮಗೆ 3 ನಿಮಿಷವೂ ಇಲ್ಲಿ ಫೋನ್ ಬಂತು, ಇನ್ಯಾರೋ ಮೆಸೇಜ್ ಮಾಡಿದ್ರು, ಅಥವಾ ಇನ್ಯಾರೋ ಕರೆದ್ರು, ಏನೋ ಸೌಂಡಾಯಿತು, ನಮ್ಮ ಗಮನಗಳು ಅಲ್ಲಿ ಇಲ್ಲಿ ಹೋಗುತ್ತೆ ಬಿಟ್ಟರೆ ಆ ದೇವರ ಧ್ಯಾನಕ್ಕೆ ಇರಲ್ಲ ಅಂತೆ. ಮನಸ್ಸು ಪೂರ್ವಕವಾಗಿ ಬಾಯಲ್ಲಿದೆ ಮಂತ್ರ ಹೇಳ್ತಾ ಇರ್ತೀವಿ, ಆದರೆ ಮನಸ್ಸಿನೆಲ್ಲೋ ಹೋಗ್ತಾ ಇರುತ್ತೆ ಅಂತ. ಆ ಮನಸ್ಸಿನಿಂದ 3 ನಿಮಿಷ ಕೂತ್ಕೋಬೇಕು, ನಮಗೆ ಏನೂ ಸಂಬಂಧ ಇಲ್ಲ ಹೊರಗಡೆ ಸದ್ದು ಅನ್ನೋವಂಥದ್ದು. ಆ ಥರ ಕೂತ್ಕೊಳ್ಳೋದು ಭಾಳ ಕಷ್ಟ, ಕೂತ್ಕೊಂಡವರು ಕಡಿಮೆ ಇದ್ದಾರೆ, ಆದರೂ ನಾವು ಪ್ರಯತ್ನ ಪಡಬೇಕು ಅಂತ ಶಾಸ್ತ್ರ ಇರೋದು. ಆ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ, ನೀವು ಕೂಡ ದೇವರಲ್ಲಿ ಶೀಘ್ರವಾಗಿ ಸಂಕಲ್ಪವನ್ನು ಮಾಡಿ ಈ ಮನೆಯಲ್ಲಿ ಇನ್ನೊಬ್ಬರು ಹೊಸ ಸದಸ್ಯರು ನಾವು ಬರಬೇಕು ಬರೋ ವರ್ಷದಷ್ಟೊತ್ತಿಗೆ. ಕಥೆಯಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ಮುಂದಿನ ಪೂಜೆಯನ್ನು ಮಾಡಬೇಕಿದ್ರೆ ಅವರ ಸಮೇತವಾಗಿ ಮಾಡಬೇಕು ಅಂತ ಹೇಳಿ ದೇವರಿಗೆ ಸಂಕಲ್ಪ ಮಾಡಿಕೊಡಿ. ಆಯ್ತಾ, ಕುಂಭೋಕ್ಷತೆ ತಗೊಳ್ಳಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಗುರುಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಓಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ. ನೈಮಿಷಾರಣ್ಯ ವಾಸಿಗಳಾದಂತಹ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪುರಾಣಿಕೋತ್ತಮರಾದಂತಹ ಸೂತ ಮಹರ್ಷಿಯನ್ನು ಕುರಿತು ಎಲೆ ಮುನಿವರ್ಯನೇ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭೀಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಆಗ ಸೂತರು ಶೌನಕಾದಿಗಳನ್ನು ಕುರಿತು ಎಲೆ ಋಷಿಗಳಿರ ಆಲಿಸಿರಿ, ಭಗವಂತನಾದಂತಹ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವಋಷಿಯಾದಂತಹ ನಾರದರಿಗೋಸ್ಕರ ಯಾವುದನ್ನ ಹೇಳಿದನೋ ಅದನ್ನ ಹಾಗೆಯೇ ನುಡಿವೇನು, ಸಾವಧಾನ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬಂತಹ ಬಯಕೆಯಿಂದ ನಾರದರು ಸಮಸ್ತ ಲೋಕವನ್ನ ಸುತ್ತುತ್ತಾ ಈ ಭೂಲೋಕಕ್ಕೆ ಬಂದರು. ಅನಂತರ ಇಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತಹ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತಹ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವಂತಹ ಮನುಷ್ಯರನ್ನ ನೋಡಿ ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲೇ ಯೋಚಿಸುತ್ತಾ ವೈಕುಂಠವನ್ನ ತಲುಪಿದರು. ಅಲ್ಲಿ ಶುಭ್ರ ವರ್ಣವುಳ್ಳವನಾಗಿಯೂ 4 ತೋಳುಗಳುಳ್ಳವನಾಗಿರುವಂತಹ ಕಮಲಾಪತಿಯನ್ನ ಕಂಡು ಎಲೆ ಅನಂತವಾದ ಪರಾಕ್ರಮವುಳ್ಳಂತಹ ವಾಕ್ ಮನಸ್ಸುಗಳಿಗೆ ಅಗೋಚರವಾದಂತಹ ಆದಿಯು ಮಧ್ಯೆಯು ಕೊನೆಯೂ ಇಲ್ಲದಂತಹ ಸಕಲ ಭೂತಗಳಿಗೂ ಮೊದಲನೆಯವನಾದಂತಹ ಭಕ್ತರ ಸಂಕಷ್ಟವನ್ನು ಹೋಗಲಾಡಿಸತಕ್ಕಂತಹ ಸ್ವಾಮಿಯೇ ನಿನಗೆ ನಮಸ್ಕಾರ ಎಂದನು. ಆಗ ನಾರಾಯಣನು ಎಲೆ ನಾರದ ಮಹರ್ಷಿಯೇ, ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ನೀನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನೋ ಎಂದನು. ಆಗ ನಾರದರು ಎಲೆ ಭಕ್ತವತ್ಸಲನೇ, ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು
ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು. ಸುಲಭದಲ್ಲಿ ಅವರ ಸಂಕಟಗಳು ಹೇಗೆ ಪರಿಹಾರವಾಗುವುದೋ ಅದನ್ನು ನೀನು ನನ್ನಲ್ಲಿ ದಯತೋರಿ ತಿಳಿಸು ಎಂದನು. ಆಗ ಭಗವಂತನು, ನಾರದ, ಪ್ರಪಂಚ ಅನುಗ್ರಹ ಆಕಾಂಕ್ಷೆಯುಳ್ಳಂತಹ ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮವನ್ನು ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುತ್ತಾನೋ ಅಂತಹ ರಹಸ್ಯವನ್ನು ಹೇಳುವೆನು, ಕೇಳು. ಸ್ವರ್ಗ ವೃತ್ಯಲೋಕದಲ್ಲಿ ದುರ್ಲಭವಾದಂತಹ ಅತಿ ಪುಣ್ಯಕರವಾದಂತಹ ಒಂದು ವ್ರತವುಂಟು. ಎದೆ ಈ ಮಗುವೆ, ನನಗೆ ನಿನ್ನಲ್ಲಿರುವಂತಹ ವಾತ್ಸಲ್ಯದಿಂದ ಈಗ ಅದನ್ನ ತಿಳಿಸುವೆನು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದ್ದೇಯಾದಲ್ಲಿ ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನ ಹೊಂದುವರು ಎಂಬುದಾಗಿ ನುಡಿದಂತಹ ಆ ಭಗವದ್ವಾಕ್ಯವನ್ನು ಆಲಿಸಿ ನಾರದ ಮಹರ್ಷಿಯು, ಇರೀ ಜಗದೊಡೆಯನೆ, ಸತ್ಯನಾರಾಯಣ ವ್ರತವನ್ನು ಮಾಡಲು ಪದವೇನು? ಅದರ ವಿಧಾನವೆಂತು? ಯಾರಿಂದ ಪೂರ್ವದಲ್ಲಿ ಈ ವ್ರತವು ಆಚರಿಸಲ್ಪಟ್ಟಿತು? ಈ ವ್ರತಾಚರಣೆಗೆ ಕಾಲ ಯಾವುದು? ಇವೆಲ್ಲವನ್ನ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದನು. ಆಗ ಭಗವಂತನು ಹೇಳುತ್ತಾನೆ, ಈ ವ್ರತವು ದುಃಖ ಶೋಕಾದಿಗಳನ್ನ ಪರಿಹರಿಸುವುದು, ಧನ ಧಾನ್ಯಾದಿಗಳನ್ನ ಸಮೃದ್ಧಿಪಡಿಸುವುದು, ಸಕಲ ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವುದು, ಎಲ್ಲಾ ಕಡೆಗಳಲ್ಲಿಯೂ ಜಯವನ್ನುಂಟು ಮಾಡುವಂತಹದ್ದು. ಯಾವ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂಬಂತಹ ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಶ್ರದ್ಧಾ ಭಕ್ತಿಯಿಂದ ಕೂಡಿ ಸತ್ಯನಾರಾಯಣ ಸ್ವಾಮಿಯನ್ನ ಪೂಜಿಸಬೇಕು. ಧರ್ಮದಲ್ಲೇ ದೃಷ್ಟಿಯುಳ್ಳವನಾಗಿ ವಿಪ್ರರಂದೊಡಗೂಡಿ ಶ್ರೇಷ್ಠವಾದಂತಹ ಹಾಗಪಾಲು ಭಕ್ಷ್ಯಗಳನ್ನು, ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ತಂಬಿಟ್ಟು, ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ವಿಷ್ಟವಾದಂತಹ ಅಕ್ಕಿಹಿಟ್ಟಿನ ತಂಬಿಟ್ಟು ಇವೆಲ್ಲವನ್ನ ಕಾಲುಭಾಗ ಸೇರಿಸಿ ನೈವೇದ್ಯವನ್ನ ಮಾಡಬೇಕು. ಬಳಿಕ ಫಲ ದಕ್ಷಿಣೆಯನ್ನ ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನ ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನ ಮಾಡಿಸಿ ತಾನು ಭೋಜನವನ್ನ ಮಾಡಬೇಕು. ಈ ರೀತಿಯಲ್ಲಿ ಈ ವ್ರತವನ್ನ ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶದಲ್ಲಿ ಮಾಡಿದ್ದಲ್ಲಿ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನ ಧ್ಯಾನಿಸಿ ಸ್ವಗ್ರಹವನ್ನ ಕುರಿತು ಬರಬೇಕು. ಈ ಪ್ರಕಾರವಾಗಿ 4 ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನ ಮಾಡಿದರೆ ಪೂರ್ಣ ಫಲವು ಪ್ರಾಪ್ತಿಯಾಗುತ್ತದೆ. ಈ ಮೇರೆಗೆ ಮಾಡಲು ಮನುಷ್ಯನಿಗೆ ಖಂಡಿತವಾಗಿ ಅಭೀಷ್ಟ ಸಿದ್ಧಿ ಉಂಟಾಗುತ್ತದೆ. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದಂತಹ ಸುಲಭೋಪಾಯ ಇಲ್ಲ ಎಂದು ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದನೆಂದು ಶೌನಕಾದಿಗಳಿಗೆ ಸೂತ ಮಹರ್ಷಿಯು ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಂಡದ 1ನೇ ಅಧ್ಯಾಯವು ಸಮಾಪ್ತ. ಸತ್ಯಾಸಂತೆ ಯಜಮಾನಸ್ಯ ಕಾಮಾಃ. ಪ್ರಥಮೋಧ್ಯಾಯಿ ಕಾಲೇ ಗುಂಡಾ ಜಗದಾರಾಧನೆ ಸ್ವಚ್ಛಿತಮಸ್ತು. ಸರ್ವಾತ್ಮನೇ ನಮಃ. ಸಮಸ್ತೋ ಜಾರ ಪೂಜಾನಿ ಸಮರ್ಪಯಾಮಿ. ಶ್ರೀ ದೇವತಾಭ್ಯೋ ನಮಃ. ಪ್ರಥಮೋಧ್ಯಾಯಿ ಕಾಲೇ ನಿವೇದನಾರ್ಥೇ ನಾಳಿಕೀರ ಗಂಡದ್ವಯ ನೈವೇದ್ಯಂ ನಿವೇದಯಾಮಿ ಸ್ವಾಹ. ಪ್ರಾಣಾಪಾನುದಾನ ದೇವೇಭ್ಯ ಸ್ವಾಹ. ಕೃಪಯಾ ಪತಿವೇಶ್ಯತಾಂ. ಶ್ರೀ ದೇವತಾಭ್ಯೋ ನಮಃ. ಸರ್ವಾತ್ಮನೇ ನಮಃ. ಸಮಸ್ತೋ ಜಾರ ಪೂಜಾನಿ ಸಮರ್ಪಯಾಮಿ. ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಪ್ರಥಮೋಧ್ಯಾಯ ಕಾಲೇ ನೀರಾಜನಂ ಚ ಕರಿಷ್ಯೇ. ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧವ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನಾಯುಸ್ತೇಜೋ ದಧಾತಿ. ಪ್ರಥಮೋಧ್ಯಾಯ ಕಾಲೇ ನೀರಾಜನ ದೀಪಂ ದಂದರ್ಶಯಾಮಿ ಆ ಜವನಿಯಂ ಸಮರ್ಪಯಾಮಿ. ಇಂದಿರಾರಮಣ ಗೋವಿಂದ ಜೋರಾಗಿ ಹೇಳ್ಬೇಕಂತೆ. ಗೋವಿಂದ ಅಂತಿದ್ದು ವೈಕುಂಠ ಕೇಳಬೇಕು. ಆವಾ ದೇವತಾಭ್ಯೋ ನಮಃ. ಮತ್ತೆ ಭೂವಶ್ಯತೆಗಳೇ. ಅಥ ದ್ವಿತೀಯೋಧ್ಯಾಯ. ಪುನಃ ಸೂತರು ಶೌನಕಾರ್ಯಗಳನ್ನು ಕುರಿತು, ನಂತರದಲ್ಲಿ ಮಹಾವಿಷ್ಣು ನಾರದನನ್ನು ಕುರಿತು. ಎಲೆ ನಾರದ ಮಹರ್ಷಿಯೇ, ನೀನು ಕೇಳಿದಂತೆ ಪೂರ್ವದಲ್ಲಿ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನ ಕುರಿತು ಪುರಾತನವಾದಂತಹ ಒಂದು ಇತಿಹಾಸವನ್ನ ಹೇಳುವೆನು. ಕಾಶಿ ಕ್ಷೇತ್ರದಲ್ಲಿ ದರಿದ್ರನಾದಂತಹ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿ ದಿನದಲ್ಲಿಯೂ ಹಸಿವೆ ಬಾಯಾರಿಕೆಗಳಿಂದ ಬಾಧಿತನಾಗಿ ಭಿಕ್ಷೆಗಾಗಿ ಮನೆ ಮನೆಯನ್ನ ಸುತ್ತುತ್ತಿದ್ದನು. ದೀನರಲ್ಲಿ ದಯವುಳ್ಳಂತಹ ಮಹಾವಿಷ್ಣು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಆ ದೀನನನ್ನ ದಯೆಯಿಂದ ಕೇಳಿದನು. ಎಲೆ ಬ್ರಾಹ್ಮಣನೇ, ಪ್ರತಿ ದಿನದಲ್ಲಿಯೂ ನೀನು ಏತಕ್ಕೋಸ್ಕರ ಸುತ್ತುತ್ತಿರುವೆ ಎಂದು ಕೇಳಿದನು. ಆಗ ಈ ಭೂಸುರನು ಇಂತೆಂದನು, ಎಲೆ ಪ್ರಭುವೇ, ನಾನು ಅತಿ ದರಿದ್ರನು, ಭಿಕ್ಷಾರ್ಥವಾಗಿ ತಿರುಗುತ್ತಿರುವೆನು. ನಿಮಗೇನಾದರೂ ಈ ದಾರಿದ್ರ್ಯ ಹರಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳಬೇಕೆಂದು ಕೇಳಿದನು. ಆಗ ವೃದ್ಧ ಬ್ರಾಹ್ಮಣ ರೂಪಿಯಾದಂತಹ ಮಹಾವಿಷ್ಣು ಹೇಳುತ್ತಾನೆ, ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಕರೆಯಲ್ಪಡುವಂತಹ ಮಹಾವಿಷ್ಣುವು ಕೋರಿದ ಇಷ್ಟಾರ್ಥವನ್ನೆಲ್ಲ ಕೊಡುವನು. ನೀನು ಆ ವ್ರತವನ್ನ ಮಾಡು, ಸತ್ಯನಾರಾಯಣನನ್ನ ಪೂಜಿಸು. ಯಾವ ವ್ರತವನ್ನ ಮಾಡಿ ಮಾನವನು ಸರ್ವ ದುಃಖಗಳಿಂದ ಮುಕ್ತನಾಗುತ್ತಾನೋ ಅಂತಹ ಉತ್ತಮವಾದಂತಹ ವ್ರತವನ್ನು ತದ್ವಿಧಾನವನ್ನು ಆ ಬ್ರಾಹ್ಮಣನಿಗೆ ಹೇಳಿ
ವೃದ್ಧ ಬ್ರಾಹ್ಮಣ ರೂಪಿಯಾದಂತಹ ಮಹಾವಿಷ್ಣು ಅಂತರ್ಧಾನವನ್ನು ಹೊಂದಿದನು. ನಂತರದಲ್ಲಿ ಈ ದರಿದ್ರ ಬ್ರಾಹ್ಮಣನು ವ್ರತವನ್ನ ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನ ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದಂತಹ ಹಣವನ್ನ ಹೊಂದಿದನು. ಆ ಹಣದಿಂದ ಬಂಧುಗಳೊಂದಿಗೆ ಸತ್ಯನಾರಾಯಣ ವ್ರತವನ್ನ ಆಚರಿಸಿದನು. ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖ ರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ಆ ವ್ರತವನ್ನ ತಪ್ಪದೇ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರವಾಗಿ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡುವವನಾಗಿ ಸಕಲ ವಿಧವಾದಂತಹ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದಂತಹ ಮುಕ್ತಿಯನ್ನ ಹೊಂದಿದನು. ಇಲ್ಲಿ ನಾರದ ಮಹರ್ಷಿಯೇ ಈ ವ್ರತಾಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತದೆ ಎಂಬುದಾಗಿ ಶ್ರೀಮನ್ನಾರಾಯಣನು ನುಡಿದನು ಎಂಬಂತಹ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು. ಮತ್ತೆ ನನ್ನ ಹೇಳದೆ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿಯು ನುಡಿಯಲಾಗಿ ಆ ಋಷಿಗಳು ನುಡಿಯುವರು. ಎಲೆ ಮಹರ್ಷಿಯೇ, ಈ ವ್ರತವನ್ನ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತೋ ಆ ಸಮಸ್ತವನ್ನ ತಿಳಿಸಬೇಕೆಂದರು. ಆಗ ಸೂತರು ಹೇಳುವರು, ಎಲೆ ಮುನಿವರಿಯರೇ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿಗಳನ್ನ ಕೇಳಿರಿ. ಒಂದು ಸಮಯದಲ್ಲಿ ಪೂರ್ವೋಕ್ತನಾದಂತಹ ಬ್ರಾಹ್ಮಣನು ವಿಶೇಷವಾದ ಪೂಜೋಪಕರಣಗಳಿಂದ ನೆಂಟರಿಷ್ಟರಿಂದ ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದನು. ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವನೊಬ್ಬನು ಮನೆಯ ಹೊರಗಡೆಯೇ ಹೊರೆಯನ್ನ ಇಳಿಸಿ ಬ್ರಾಹ್ಮಣನ ಮನೆಯನ್ನ ಪ್ರವೇಶಿಸಿದನು. ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಆ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದಂತಹ ವ್ರತವನ್ನು ನೋಡಿ ಏನೋ ಒಂದು ವಿಧವಾದಂತಹ ಭಕ್ತಿ ಉಂಟಾಗಲು ಸಾಷ್ಟಾಂಗವೆರಗಿ ಬ್ರಾಹ್ಮಣನನ್ನ ಕುರಿತು, ಎಲೆ ಸ್ವಾಮಿಯೇ, ನಿಮ್ಮಿಂದ ಆಚರಿಸಲ್ಪಡುತ್ತಿರುವಂತಹ ಈ ಪೂಜೆ ಯಾವುದು? ಇದನ್ನು ಆಚರಿಸಿದರೆ ಎಂತಹ ಫಲವನ್ನ ಹೊಂದಬಹುದೆಂದು ಕಟ್ಟಿಗೆ ಮಾರುವನು ಕೇಳುವನು. ಆಗ ಬ್ರಾಹ್ಮಣನು ಹೇಳುತ್ತಾನೆ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತವು ಕೋರಿದ ಇಷ್ಟಾರ್ಥವನ್ನೆಲ್ಲ ಕೊಡುವಂತಹದ್ದು. ನನಗೆ ಈ ವ್ರತಾನುಗ್ರಹದಿಂದಲೇ ಧನಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತೆಂದು ಹೇಳಿದನು. ಆಗ ಕಟ್ಟಿಗೆ ಮಾರುವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದವನ್ನ ಭಕ್ಷಿಸಿ ಜಲಪಾನವನ್ನ ಮಾಡಿ ಆ ದಿವಸ ಕಟ್ಟಿಗೆ ಮಾಡಿದ ಹಣದಲ್ಲಿ ಸತ್ಯನಾರಾಯಣ ವ್ರತವನ್ನ ಮಾಡುತ್ತೇನೆಂದು ಸ್ವಾಮಿಯನ್ನ ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದಂತಹ ಧನಿಕರೆಲ್ಲಿರುವರು ಅಲ್ಲಿಗೆ ಹೋದನು. ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದಂತಹ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವಂತಹ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನ ಕಾಲು ಭಾಗ ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯನ್ನ ಸೇರಿ ಬಂಧುಗಳೆಲ್ಲರನ್ನ ಕರೆಸಿ ಶಾಸ್ತ್ರೋಕ್ತವಾಗಿ ಆ ವ್ರತವನ್ನ ಮಾಡಲು ವ್ರತ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನ ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಲೋಕವನ್ನ ಪಡೆದನು ಎಂಬಲ್ಲಿಗೆ ಸ್ಕಾಂದ ಪುರಾಣದ ದೇವಾಖಂಡದ ಎರಡನೇ ಅಧ್ಯಾಯವು ಸಮಾಪ್ತವಾಯಿತು. ಸತ್ಯಾ ಸಂತೇಜಮಾನಸ್ಯ ಕಾಮಃ ದ್ವಿತೀಯೋಧ್ಯಾಯ ಕಾಲೇ ಶ್ರೀದೇವತಾಭ್ಯೋ ನಮಃ. ನಿವೇದನಾರ್ಥೆ ವಿಶ್ವಾಮಿತ್ರಋಷಿಃ ದೇವಿ ಗಾಯತ್ರಿ ಛಂದಃ ನಾಳಿಕೆ ರಕಂಡದ್ವಯ ನೈವೇದ್ಯಂ ನಿವೇದಯಾಮಿ ಸ್ವಾಹ ಪ್ರಾಣಾಪಾನುದಾನ ಸ್ವಾಂ ದೇವೇಭ್ಯಃ ಸ್ವಾಹ ಕೃಪಯಾಪತಿ ಶತಾಂ ಶ್ರೀದೇವತಾಭ್ಯೋ ನಮಃ. ಸರ್ವೋಪಚಾರ ಪೂಜಾನಿ ಸಮರ್ಪಯಾಮಿ ದ್ವಿತೀಯೋಧ್ಯಾಯ ಕಾಲೇ ನೀರಾಜನಂ ಚ ಕರಿಷ್ಯೆ. ಓಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಅಭಿವದನ್ ನಿರಾಶ್ರೇ ಭ್ರಾತಾ ಪ್ರಸ್ತಾದ್ಯವದಾ ಜಹಾರ. ಆವಾಯಿತ ದೇವತಾಭ್ಯೋ ನಮಃ. ದ್ವಿತೀಯೋಧ್ಯಾಯ ಕಾಲೇ ನೀರಾಜನ ದೀಪಂ ಸಂದರ್ಶಯಾಮಿ ಆ ಚಮನಿಯಂ ಸಮರ್ಪಯಾಮಿ. ಇಂದಿರಾರಮಣ ಗೋವಿಂದ ಆವಾಯಿತ ದೇವತಾಭ್ಯೋ ನಮಃ. ಅತ ತೃತೀಯೋಧ್ಯಾಯ. ಪುನಃ ಸೂತರು ಶೌನಕಾದಿಗಳನ್ನು ಕುರಿತು, ಎಲೆ ಋಷಿಗಳಿರ, ನಂತರದಲ್ಲಿ ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆಯನ್ನ ಹೇಳುತ್ತೇನೆ ಕೇಳುವಂತವರಾಗಿ, ಪೂರ್ವದಲ್ಲಿ ಉಲ್ಕಮುಖನೆಂಬಂತಹ ರಾಜನಿದ್ದನು. ಜಿತೇಂದ್ರಿಯನಾಗಿಯೋ ಸತ್ಯವಾದಿಯಾಗಿಯೋ ಒಳ್ಳೆಯ ಬುದ್ಧಿಶಾಲಿಯಾಗಿದ್ದಂತಹ ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆಯನ್ನ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನ ಕೊಟ್ಟು ಸಂತೋಷ ಪಡಿಸುತ್ತಿದ್ದನು. ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲಿಯು ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತನಾಗಿ ಬಂದು ನಾವೆಯನ್ನ ದಡದಲ್ಲಿಯೇ ಬಿಟ್ಟು ರಾಜದರ್ಶನಾರ್ಥಿಯಾಗಿ ಬಂದನು. ಅದ ರಾಜನನ್ನ ಕಂಡಂತಹ ಆ ವರ್ತಕನು ವಿನಯದಿಂದ ಕೈಮುಗಿದು, ಎಲೆ ರಾಜನೇ, ಭಕ್ತಿಯುಕ್ತನಾಗಿ ಮನಃಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು? ಆ ಸಮಸ್ತವನ್ನ ದಯೆಯಿಂದ ನನಗೆ ಹೇಳಬೇಕು ಎಂದನು. ಆಗ ರಾಜನು, ಎಲೆ ವ್ಯಾಪಾರಿಯೇ,
ಬಂಧುಗಳೊಡಗೂಡಿ ಪುತ್ರಾಸಕ್ತನಾದಂತಹ ನಾನು ಸಕಲ ಇಷ್ಟಾರ್ಥವನ್ನು ಕೊಡುವಂತಹ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡುತ್ತಿರುವೆನು ಎಂದನು. ಆಗ ವ್ಯಾಪಾರಿಯು, ಎಲೈ ರಾಜನೇ, ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಂಬಿದ್ದೇನೆ. ಈ ವ್ರತ ವಿಧಾನವನ್ನ ತಿಳಿಸಬೇಕೆಂದು ಕೋರಿ ಆ ರಾಜನಿಂದ ಆ ವಿಧಾನವನ್ನ ತಿಳಿದುಕೊಂಡು ವ್ಯಾಪಾರದಿಂದ ಹಿಂತಿರುಗಿ ಬಹು ಸಂತೋಷದಿಂದ ಮನೆಯನ್ನ ಸೇರಿ ಸಂತಾನಪ್ರದವಾದಂತಹ ವ್ರತ ಮಹಾತ್ಮೆ ಎಲ್ಲವನ್ನ ತನ್ನ ಸತಿಯಾದಂತಹ ಲೀಲಾವತಿಗೆ ಹೇಳಿ ತಮಗೆ ಸಂತಾನ ಪ್ರಾಪ್ತಿಯಾದರೆ ಆಗ ಈ ವ್ರತವನ್ನ ತಪ್ಪದೆ ಮಾಡುತ್ತೇನೆ ಎಂದು ಹರಿಸಿಕೊಂಡನು. ಹೀಗಿರಲು ಒಂದು ದಿನ ಋತುಸ್ನಾತಳಾದಂತಹ ಲೀಲಾವತಿಯು ಪತಿಯೊಡನೆ ಸಂತೋಷದಿಂದಿರಲು ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಅಂದಿನಿಂದಲೇ ಗರ್ಭವನ್ನು ಧರಿಸಿ 10ನೇ ತಿಂಗಳಲ್ಲಿ ಪುತ್ರಿಕಾ ರತ್ನವನ್ನ ಪಡೆದಳು. ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾಮಣಿಯು ದಿನ ದಿನಕ್ಕೂ ವೃದ್ಧಿಯನ್ನ ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು. ಆಗ ಲೀಲಾವತಿಯು ತನ್ನ ಪತಿಯನ್ನ ಕುರಿತು, ಎಲೈ ಸ್ವಾಮಿಯೇ, ಪೂರ್ವದಲ್ಲಿ ಸಂಕಲ್ಪಿಸಿದಂತಹ ವ್ರತವನ್ನ ಇನ್ನು ಏತಕ್ಕಾಗಿ ಮಾಡಲಿಲ್ಲ ಎಂದಳು. ಆಗ ವರ್ತಕನು, ಮಗಳ ವಿವಾಹ ಕಾಲದಲ್ಲಿ ವ್ರತವನ್ನ ಮಾಡುತ್ತೇನೆಂದು ಸತಿಯನ್ನ ಸಮಾಧಾನ ಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು. ಕಲಾವತಿಯು ವಿವಾಹ ವಯಸ್ಕಳಾಗಲು ಮಗಳನ್ನ ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನ ಕರೆದು ಜಾಗ್ರತೆಯಿಂದ ಮಗಳ ವಿವಾಹಕ್ಕಾಗಿ ಅನುರೂಪನಾದಂತಹ ವರನನ್ನ ಹುಡುಕಿಕೊಂಡು ಬರುವಂತೆ ಕಳಿಸಿದನು. ಈ ರೀತಿಯಾಗಿ ಆಜ್ಞಾಪಿಸಲ್ಪಟ್ಟಂತಹ ಚಾರರು ಹೊರಟು ಕಾಂಚನವೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನ ಕರೆತಂದರು. ಗುಣಾಢ್ಯನಾಗಿಯೂ ಸುಂದರನಾಗಿಯೂ ಬಾಲನಾಗಿಯೂ ಇರುವಂತಹ ಆ ವರ್ತಕನ ಕುಮಾರನಾದಂತಹ ವರನನ್ನ ನೋಡಿ ಆನಂದ ಚಿತ್ತನಾಗಿ ಆ ವರನಿಗೆ ತಮ್ಮ ಮಗಳನ್ನ ದಾರೆ ಎಂದು ಕೊಟ್ಟರು. ತನ್ನ ವಧದಿಂದ ಕೂಡಿದಂತಹ ವರ್ತಕನು ಮಗಳ ವಿವಾಹ ಕಾಲದಲ್ಲಿಯೂ ವ್ರತವನ್ನ ಆಚರಿಸಲಿಲ್ಲ. ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು. ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದಂತಹ ವರ್ತಕನು ಕಾಲವಶದಿಂದಲೋ ಸಕರ್ಮವಶದಿಂದಲೋ ಪ್ರೇರೇಪಿಸಲ್ಪಟ್ಟು ಶ್ರೀಮಂತನಾದಂತಹ ಅಳಿಯನೊಂದಿಗೆ ವ್ಯಾಪಾರಕ್ಕಾಗಿ ಜಾಗ್ರತೆಯಿಂದ ಹೊರಟು ಸಮುದ್ರ ದಡದಲ್ಲಿ ಮನೋಹರವಾದಂತಹ ರತ್ನಸಾರ ಎಂಬ ಪಟ್ಟಣದ ಬಳಿ ಅಳಿಯನೊಡನೆ ವ್ಯಾಪಾರವನ್ನ ಮಾಡುತ್ತಿದ್ದನು. ಒಂದು ದಿನ ಆ ರಮಣೀಯ ಪಟ್ಟಣದ ಒಡೆಯನಾದಂತಹ ಚಂದ್ರಕೇತು ಎಂಬ ರಾಜೇಂದ್ರನ ಗ್ರಹವನ್ನ ಕುರಿತು ಇವರಿವರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನ ಮರೆತ ಆ ವರ್ತಕರನ್ನ ನೋಡಿ ಸತ್ಯನಾರಾಯಣ ಸ್ವಾಮಿಯು, ಎಲೈ, ನಿಮಗೆ ಸಹಿಸಲು ಅಶಕ್ತವಾದಂತಹ ಬಹು ದುಃಖ ಉಂಟಾಗಲಿ ಎಂದು ಶಾಪವಿತ್ತನು. ಅದೇ ಸಮಯದಲ್ಲಿ ಕಳ್ಳರು ರಾಜದ್ರವ್ಯವನ್ನ ಅಪಹರಿಸಿ ಆ ವರ್ತಕರಿರುವಂತಹ ಪ್ರದೇಶದ ಕಡೆಗೆ ಬರುತ್ತಿದ್ದರು. ಅಷ್ಟರಲ್ಲಿಯೇ ರಾಜಭಟರು ಕಳ್ಳರನ್ನ ಹುಡುಕುತ್ತಾ ಬರುತ್ತಿರುವುದನ್ನ ಕಂಡಂತಹ ಈ ಚೋರರು ರಾಜದ್ರವ್ಯವನ್ನ ಆ ವರ್ತಕರ ಬಳಿಯೇ ಬಿಟ್ಟು ಕಣ್ಣಿಗೆ ಕಾಣದ ಹಾಗೆ ಓಡಿ ಹೋದರು. ಆಗ ರಾಜಭಟರು ಈ ವರ್ತಕರ ಬಳಿ ಬಂದು ಅವರಲ್ಲಿರುವಂತಹ ರಾಜಧನವನ್ನ ಕಂಡು ಇವರೇ ಚೋರರು ಎಂದು ಅವರಿರುವರನ್ನ ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದ್ರು ಎಂದು ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪಕ್ಕೆ ಕರೆತಂದು, ಎಲೈ ಪ್ರಭುವೇ, ದ್ರವ್ಯ ಸಮೇತರಾದಂತಹ ಇಬ್ಬರು ಕಳ್ಳರನ್ನ ಬಂಧಿಸಿರುತ್ತೇವೆ, ವಿಚಾರಿಸಿ ಶಿಕ್ಷೆಯನ್ನ ಅಪ್ಪಣೆ ಕೊಡಿಸಬೇಕೆಂಬುದಾಗಿ ಹೇಳಿದರು. ಬಳಿಕ ಆ ವರ್ತಕರು ವಿಚಾರಣೆ ಇಲ್ಲದೇನೆ ರಾಜಾಜ್ಞೆಯಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು. ಸತ್ಯನಾರಾಯಣ ಸ್ವಾಮಿಯ ಶಾಪದ ಮಹಿಮೆಯಿಂದ ಇವರಾಡುವ ಮಾತುಗಳು ಕೂಡ ಯಾರಿಗೂ ಕೇಳಿಸುತ್ತಿರಲಿಲ್ಲ. ಚಂದ್ರಕೇತು ಎಂಬ ರಾಜನಿಂದ ಅವರಲ್ಲಿದ್ದಂತಹ ಸಂಪತ್ತುಗಳು ಗ್ರಹಿಸಲ್ಪಟ್ಟಿತು. ಅಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಯಲ್ಲಿ ಹೆಂಗಸರಿಗೆ ಬಹು ವ್ಯಸನ ಉಂಟಾಯಿತು. ಮನೆಯಲ್ಲಿದ್ದಂತಹ ದ್ರವ್ಯವೆಲ್ಲವೂ ಕಳ್ಳರಿಂದ ಅಪಹರಿಸಲ್ಪಟ್ಟಿತು. ಆದಿ ವ್ಯಾಧಿಗಳಿಂದಲೋ ಹಸಿವೆ ಬಾಯಾರಿಕೆಗಳಿಂದಲೋ ಅನ್ನ ಆಕಾಂಕ್ಷಿಗಳಾಗಿ ಆ ವರ್ತಕರ ಬಾರಿಯರು ಆಹಾರಕ್ಕಾಗಿ ಮನೆ ಮನೆಯನ್ನ ಸುತ್ತುತ್ತಿದ್ದರು. ಒಂದು ದಿನ ಕಲಾವತಿಯು ಹಸುವಿನ ಬಾರಿಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ಅಲ್ಲಿ ಸತ್ಯನಾರಾಯಣ ವ್ರತವನ್ನ ಮಾಡುತ್ತಿರುವುದನ್ನ ಕಂಡು ಪೂಜೆಯಾಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಯನ್ನ ಹರಿಸಿಕೊಂಡು ಪ್ರಸಾದವನ್ನ ಭಕ್ಷಿಸಿ ರಾತ್ರಿಯನ್ನ ಕಳೆದು ತನ್ನ ಮನೆಯನ್ನ ಸೇರಿದಳು. ತಾಯಿ ಕಲಾವತಿಯನ್ನ ಕಂಡು ಅತಿ ಪ್ರೀತಿಯಿಂದ, ಮಗಳೇ, ರಾತ್ರಿ ಎಲ್ಲಿದ್ದೆ, ನಿನ್ನ ಮನಸ್ಸಿನಲ್ಲಿ ಏನಿರುವುದು ಹೇಳೆಂದಳು. ಆಗ ಕಲಾವತಿಯು, ಅಮ್ಮ, ಒಬ್ಬ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವಂತಹ ಸತ್ಯನಾರಾಯಣ ವ್ರತವನ್ನ ಮಾಡುತ್ತಿದ್ದನು, ಅದನ್ನ ನೋಡುತ್ತಿದ್ದೆನೋ ಎಂದು ಹೇಳಿದಳು. ಮಗಳ ಮಾತನ್ನ ಕೇಳಿ ಆ ವ್ರತವನ್ನ ಮಾಡಲು ತಾನು ಯತ್ನಿಸಿ ಬಹು ಸಂತೋಷದೊಡನೆ ಬಂಧುಗಳೊಡಗೂಡಿ ಬಂಧುಗಳೊಡಗೂಡಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಿದಳು. ಎಲೈ ಸ್ವಾಮಿಯೇ, ನನ್ನ ಪತಿ ಅಪರಾಧವನ್ನ ಕ್ಷಮಿಸಿ ಅವರು ಅಳಿಯನು ಜಾಗ್ರತೆಯಿಂದ ಕ್ಷೇಮವಾಗಿ ಹಿಂತಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡಳು. ಸಂತುಷ್ಟನಾದಂತಹ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತು ಎಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಎಲೈ ರಾಜನೇ, ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವಂತಹ
ಆ ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬಿಡಲ್ಪಡಲಿ, ಇಲ್ಲದಿದ್ದರೆ ರಾಜ್ಯ ಧನ ಪುತ್ರ ಸಮೇತನಾದಂತಹ ನಿನ್ನ ನಾಶ ಮಾಡುತ್ತೇನೆ ಎಂದು ಹೇಳಿ ಅಂತರ್ಧಾನವನ್ನ ಹೊಂದಿದನು. ಮಾರನೆಯ ದಿನ ರಾಜನು ಸಿಂಹಾಸನಾರೂಢನಾಗಿ ಸಭಾಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನ ತಿಳಿಸಿ ಬಂಧನದಲ್ಲಿರುವಂತಹ ವರ್ತಕರನ್ನ ಬಿಡುಗಡೆ ಮಾಡಿ ಆ ವರ್ತಕರನ್ನ ಕುರಿತು ವಿಶ್ವಾಸದೊಡನೆ ಇಂತೆಂದನು. ಎಲೈ ವರ್ತಕರೇ, ದೈವ ಯತ್ನದಿಂದ ನಿಮಗೆ ಈ ದುಃಖವು ಪ್ರಾಪ್ತವಾಯಿತು, ನೀವಿನ್ನು ಭಯಪಡಬೇಕಾಗಿದ್ದಿಲ್ಲ ಎಂದು ಹೇಳಿ ಅವರ ಸಂಕೋಲೆಗಳನ್ನು ತೆಗೆಸಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪಹರಿಸಿದ ಅವರ ದ್ರವ್ಯಕ್ಕೆ 2ರಷ್ಟು ದ್ರವ್ಯವನ್ನು ಕೊಟ್ಟು ಎಲೈ ವರ್ತಕರೇ, ಸಂತೋಷದೊಡನೆ ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎಂದರು. ಆ ವರ್ತಕರು ರಾಜನಿಗೆ ನಮಸ್ಕರಿಸಿ ಸ್ವಸ್ಥಾನವನ್ನ ಕುರಿತು ತೆರಳಿದರೆಂದು ಸೂತಮುನಿಗಳು ಶೌನಕಾದಿಗಳಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಂಡದ 3ನೇ ಅಧ್ಯಾಯವು ಸಮಾಪ್ತ. ಸತ್ಯಾಸಂತ ಯಜಮಾನಸ್ಯ ಕಾಮಾಃ ತೃತೀಯೋಧ್ಯಾಯ ಕಾಲೇ ಗಂಧಾಜಗಳಾರಾಧನೇ ಸ್ವಚ್ಚಿತಮಸ್ತೋ ಸರ್ವಾತ್ಮನೇ ನಮಃ ಸಮಸ್ತೋಪಚಾರ ಪೂಜಾನಿ ಸಮರ್ಪಯಾಮಿ. ಚತುರ್ಥ ತೃತೀಯೋಧ್ಯಾಯ ಕಾಲೇ ನಾಳಿಕೇರ ಖಂಡ ನೈವೇದ್ಯಂ ನಿವೇದ್ಯ ವಿಸ್ವಾಹ ಪ್ರಾಣಾಪಾನುದಾನ ದೇವೇಭ್ಯ ಸ್ವಾಹ ಕವ್ಯಾಪತಿಷಿತಾಂ ಶ್ರೀದೇವತಾಭ್ಯೋ ನಮಃ ಸಮಸ್ತೋಪಚಾರ ಪೂಜಾನಿ ಸಮರ್ಪಯಾಮಿ. ತೃತೀಯೋಧ್ಯಾಯ ಕಾಲೇ ನೀರಾಜನಂಚ ಕರಿಷ್ಯೆ. ಓಂ ಸಾಂಗ್ರಹಣೇಶ್ಚ ಯಜತೆ ಇಮಾಗಂ ಸಂಗ್ರಹಣಾನೇತಿ ದ್ವಾದಶಮಾಸಾಸ್ತೆ. ಆವಾಕದೇವತಾಭ್ಯೋ ನಮಃ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ತೃತೀಯೋಧ್ಯಾಯ ಕಾಲೇ ನೀರಾಜನ ದೀಪಂ ನಂದರ್ಶಯಾಮಿ ಆಜಮನಿಯಂ ಸಮರ್ಪಯಾಮಿ. ಇಂದಿರಾರಮಣ ಗೋವಿಂದ ಗೋವಿಂದ. ಆವಾಯ ತದೇವತಾಭ್ಯೋ ನಮಃ ಸರ್ವಾತ್ಮನೇ ನಮಃ ಸಮಸ್ತೋಪಚಾರ ಪೂಜಾನಿ ಸಮರ್ಪಯಾಮಿ. ಮತ್ತೆ ಭೂಕ್ಷತ್ರಗಳೇ, ಅಥ ಚತುರ್ಥೋಧ್ಯಾಯ ಪುನಃ ಸೂತರು ಶೌನಕಾದಿಗಳನ್ನು ಕುರಿತು. ನಂತರದಲ್ಲಿ ಆ ವ್ಯಾಪಾರಿಯು ಅಳಿಯನೊಡನೆ ಮಂಗಳ ಸ್ನಾನವನ್ನು ಮಾಡಿ ನಿತ್ಯಕ್ರಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸ ವೇಷಧಾರಿಯಾಗಿ ಬಂದು ಆ ವರ್ತಕನನ್ನ ಕುರಿತು, ಎಲೈ ವ್ಯಾಪಾರಿಯೇ, ನಿನ್ನ ಹಡಗಿನಲ್ಲಿ ಏನಿರುವುದೆಂದು ಕೇಳಿದನು. ಆ ಧನವದಾಂಧನಾದಂತಹ ವರ್ತಕನು ಹೀಯಾಳಿಸುವುದರಿಂದಲೋ ಹಾಸ್ಯದಿಂದಲೋ, ಎಲೈ ಸನ್ಯಾಸಿಯೇ, ನೀನು ಏತಕ್ಕಾಗಿ ಕೇಳುವೆ? ಹಣವಿರುವೆಂಬಂತಹ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ? ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು, ಮತ್ತೇನೂ ಇಲ್ಲ ಎಂದನು. ಈ ರೀತಿಯಾಗಿ ನುಡಿದ ಅಸತ್ಯ ವಾಕ್ಯವನ್ನ ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋದನು. ವರ್ತಕರು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಿ ಸಮುದ್ರ ದಡ ಸೇರಿದ ಮೇಲೆ ತಮ್ಮ ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವಂತಹ ಎಲೆಬಳ್ಳಿಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆ ಮೂರ್ಛೆ ಹೋದನು. ಪುನಃ ಎಚ್ಚೆತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸುತ್ತಿರುವಂತಹ ಮಾವನನ್ನ ಕಂಡು ಅಳಿಯನು, ಎಲೈ ಮಾವನೇ, ಏಕೆ ವ್ಯಸನ ಪಡುತ್ತೀಯೇ? ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು, ಆದುದರಿಂದಲೇ ನಮ್ಮ ಪದಾರ್ಥಗಳೆಲ್ಲವೂ ಈ ರೀತಿಯಾಯಿತು. ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟಗಳು ಪರಿಹಾರವಾಗುವುದೆಂದನು. ಅಳಿಯನ ಮಾತನ್ನ ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರವನ್ನ ಮಾಡಿ ದೀನನಾಗಿ, ಎಲೆ ಯತಿ ಶ್ರೇಷ್ಠನೇ, ನಿನ್ನೊಡನೆ ಯಾವ ಅಸತ್ಯವು ನನ್ನಿಂದ ಹೇಳಲ್ಪಟ್ಟಿತೋ ಅಂತಹ ಅಪರಾಧವನ್ನ ಕ್ಷಮಿಸು ಎಂಬುದಾಗಿ ನಮಸ್ಕರಿಸಿದನು. ಆಗ ಯತಿಯು ದುಃಖಿಸುತ್ತಿರುವಂತಹ ವರ್ತಕನನ್ನ ನೋಡಿ ನಿಜ ರೂಪವನ್ನ ತೋರಿ ಪ್ರಸನ್ನನಾಗಿ, ಎಲೆ ದುರ್ಬುದ್ಧಿಯೇ, ನನ್ನ ಮಾತನ್ನ ಕೇಳು, ನನ್ನನ್ನ ಪೂಜಿಸದೆ ಮತ್ತನಾಗಿದ್ದೀಯ, ನನ್ನ ಆಜ್ಞೆಯಿಂದ ಬಾರಿ ಬಾರಿಗೂ ದುಃಖಗಳನ್ನ ಹೊಂದುತ್ತಿರುವೆ ಎಂಬುದಾಗಿ ನುಡಿದಂತಹ ಆ ಭಗವದ್ವಾಕ್ಯವನ್ನ ಕೇಳಿ ವರ್ತಕನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ಎಲೆ ಸ್ವಾಮಿಯೇ, ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರವಾದಂತಹ ಗುಣವನ್ನ ತಿಳಿಯದೆ ನಿನ್ನ ಮಾಯೆಯಿಂದ ಮೋಹಿತರಾಗಿರುವಾಗ ಮೂಢರಾದಂತಹ ನಾವು ನಿನ್ನ ಸ್ವರೂಪವನ್ನ ಏನೆಂದು ತಿಳಿಯಲು ಸಾಧ್ಯ? ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನ ಖಂಡಿತವಾಗಿಯೂ ಮಾಡುವೆವು. ನಮ್ಮನ್ನ ಕರುಣಿಸು, ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟಂತಹ ಅಪರಾಧವನ್ನ ಕ್ಷಮಿಸಿ ನಮ್ಮನ್ನ ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು. ಸ್ವಾಮಿಯು ಅವರಿಗೆ ಅನೇಕ ವರವನ್ನ ಪೂರ್ವ ಧನವನ್ನ ಅನುಗ್ರಹಿಸಿ ಅಂತರ್ಗತನಾದನು. ಅನಂತರ ವರ್ತಕನು ಹಡಗಿನಲ್ಲಿ ದ್ರವ್ಯ ತುಂಬಿರುವುದನ್ನ ಕಂಡು ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ನಮ್ಮ ಇಷ್ಟಾರ್ಥಗಳು ನೆರವೇರಿತೆಂದು ಸಜ್ಜನರೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನ ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುತವಾಗಿ ಸಕಲ ಸಂಭ್ರಾತೃಗಳೊಡನೆ ತನ್ನ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನ ಕುರಿತು ರತ್ನಪುರವೆಂಬಂತಹ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನ ಸೇವಕನ ಮೂಲಕ ಮನೆಗೆ ಕಳಿಸಿದನು. ಆ ದೂತನು ಪಟ್ಟಣವನ್ನ ಪ್ರವೇಶಿಸಿ ವರ್ತಕನ ಮನೆಯನ್ನ ಸೇರಿ, ಅಮ್ಮ,
ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆ ಎಂಬಂತಹ ಶುಭವಾರ್ತೆಯನ್ನ ತಿಳಿಸಿದನು. ಪತಿವ್ರತೆಯಾದಂತಹ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನ ಪೂಜಿಸಿ ಮಗಳನ್ನ ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ, ಸಿದ್ಧಳಾಗು ಎಂದು ಹೇಳಿದಳು. ತಾಯಿಯ ಮಾತನ್ನ ಕೇಳಿದಂತಹ ಕಲಾವತಿಯು ಮಾಡುತ್ತಿದ್ದಂತಹ ವ್ರತವನ್ನ ಮುಗಿಸಿ ಪ್ರಸಾದವನ್ನ ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರಳಿದಳು. ಇದರಿಂದ ಕೋಪಗೊಂಡಂತಹ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದಂತಹ ಹಡಗಿನೊಂದಿಗೆ ಅವಳ ಪತಿಯನ್ನ ಜಲದಲ್ಲಿ ಮುಳುಗಿಸಿದನು. ಬಳಿಕ ಕಲಾವತಿಯು ಪತಿಯನ್ನ ಕಾಣದೆ ಅಳುತ್ತಾ ದುಃಖದಿಂದ ಭೂಮಿಯ ಮೇಲೆ ಬಿದ್ದಳು. ತಾಯಿ ಲೀಲಾವತಿಯು ಮಗಳ ಅವಸ್ಥೆಯನ್ನ ಕಂಡು ಪತಿಯೊಡನೆ ಹಡಗಿನೊಳಗಿದ್ದಂತಹ ಅಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದನು, ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯಿಂದ ಉಂಟಾಗಿದೆ, ಆತನ ಮಹತ್ವವನ್ನ ತಿಳಿಯಲು ಯಾರಿಗೆ ತಾನೇ ಶಕ್ತಿಯೋ ಎಂಬುದಾಗಿ ಹೇಳಿ ತನ್ನ ಮಗಳನ್ನ ಅಪ್ಪಿಕೊಂಡು ದುಃಖಿಸಿದಳು. ಪತಿಯನ್ನ ಕಳೆದುಕೊಂಡು ದುಃಖಿತಳಾದಂತಹ ಕಲಾವತಿಯು ತನ್ನ ಪತಿ ನಷ್ಟವಾದುದರಿಂದ ವ್ಯಥೆಯಿಂದ ಪತಿಯ ಪಾದುಕೆಯನ್ನ ತೆಗೆದುಕೊಂಡು ಅದರ ಕೂಡ ಸಹಗಮನ ಮಾಡಬೇಕೆಂದು ನಿಶ್ಚಯಿಸಿದಳು. ಮಗಳ ಕಷ್ಟವನ್ನ ನೋಡಿದವನಾಗಿ ಆ ವೈಶ್ಯನು ಆತನ ಪತ್ನಿಯು ಶೋಕದಿಂದ ಸಂತಪ್ತರಾಗಿ ಆಲೋಚನೆಯನ್ನ ಮಾಡುತ್ತಾ, ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶದಿಂದ ಭ್ರಾಂತನಾಗಿರುವೆನೋ ಏನೋ, ಇದ್ಯಾವುದು ತಿಳಿಯದು ಎಂದು ಎಲ್ಲರ ಸಮಕ್ಷಮದಲ್ಲಿ ನಾನು ಆಪತ್ ಬಾಂಧವನಾದಂತಹ ಸತ್ಯನಾರಾಯಣ ದೇವರ ಪೂಜೆಯನ್ನ ಮಾಡುತ್ತೇನೆ ಎಂದು ಪ್ರಾರ್ಥನಾ ವಚನವನ್ನ ಹೇಳಿ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನ ಮಾಡಿದನು. ಆಗ ದೀನಪಾದಕನಾದಂತಹ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾದನು. ತದನಂತರ ಭಕ್ತವತ್ಸಲನಾದಂತಹ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಆಕಾಶವಾಣಿ ನುಡಿಯುತ್ತೇನೆಂದರೆ, ಎದೈ ವೈಶ್ಯನೇ, ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನ ನೋಡಲು ಬಂದ ಕಾರಣ ಆಕೆಯ ಪತಿ ನಿಶ್ಚಯವಾಗಿ ಅದೃಶ್ಯನಾಗಿದ್ದಾನೆ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆಯನ್ನ ಮಾಡಿದರೆ ಪತಿಯನ್ನ ಹೊಂದುವಳು ಎಂದು ನುಡಿಯಲು ಆಕಾಶವಾಣಿ ವಾಕ್ಯವನ್ನ ಕೇಳಿದವಳಾಗಿ ಅತಿ ತೊರೆಯಿಂದ ಸ್ವಗ್ರಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನ ಮಾಡಿ ಹಿಂತಿರುಗಿದಳು. ಅಲ್ಲಿ ತನ್ನ ಪತಿಯನ್ನ ಕಂಡು ಕಲಾವತಿಯು ಆನಂದದಿಂದ, ಎದೆ ತಂದೆಯೇ, ಈಗ ಮನೆಗೆ ಹೋಗೋಣ, ನಡೆಯಿರಿ ಎಂದಳು. ಮಗಳ ಮಾತಿನಿಂದ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು. ಅನಂತರ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನ ಮಾಡಿದನು ಮತ್ತು ಪ್ರತಿ ಮಾಸದಲ್ಲಿ ಪೌರ್ಣಿಮಾ ಸಂಕ್ರಾಂತಿ ವರ್ಷಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡುವಂತವನಾದನು. ಈ ಪ್ರಕಾರವಾಗಿ ಅವನು ವಿಧಿಯುಕ್ತವಾಗಿ ಸತ್ಯನಾರಾಯಣ ವ್ರತಾಚರಣೆಯನ್ನ ಮಾಡಿ ವೃತ್ಯಲೋಕದಲ್ಲಿ ಸಕಲ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನ ಹೊಂದಿದನು ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ನಿರೂಪಣೆ ಮಾಡಿದರೆಂಬಲಿಗೆ ಸ್ಕಾಂದ ಪುರಾಣದ ರೇವಾಖಂಡದ 4ನೇ ಅಧ್ಯಾಯವು ಸಮಾಪ್ತ. ಸತ್ಯಾಸಂ ತ್ಯಜಮಾನಸ್ಯ ಗಾವಃ ಚತುರ್ಥೋಧ್ಯಾಯ ಕಾಲೇ ಗಂಧಾ ಸಕಲಾರಾಧನೆ ಸ್ವಚ್ಛಿತಮಸ್ತೋ ನಿವೇದನಾರ್ಥೆ ನಾಳಕೀರಖಂಡದ್ವಯ ನೈವೇದ್ಯಂ ನಿವೇದಯಾಮಿ ಸ್ವಾಹ. ಪ್ರಾಣಪಾನದಾನದೇವೇಭ್ಯ ಸ್ವಾಹ. ಸರ್ವಾತ್ಮನೇ ನಮಃ. ಸಮಸ್ತ ವಿಚಾರ ಪೂಜಾನಿ ಸಮರ್ಪಯಾಮಿ. ದೇವತಾ ಪ್ರಸಾದ ಸಿದ್ಧ್ಯರ್ಥೆ ನೀರಾಜನಂಚ ಕರಿಷ್ಯೆ. ಓಂ ಧ್ರುವಂತೇ ರಾಜವೃಡೋ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚಾಸಂಧಾರಯತಾಂ ಧ್ರುವಂ ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಚತುರ್ಥೋಧ್ಯಾಯ ಕಾಲೇ ನೀರಾಜನ ದೀಪಂ ಸಂದರ್ಶಯಾಮಿ. ಆ ಚಮುನಿಯಂ ಸಮರ್ಪಯಾಮಿ. ಪರಿಮಳ ಪುತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಇಂದಿರಾರಮಣ ಗೋವಿಂದ ಗೋವಿಂದ. ಆವಾಯ್ತ ದೇವತಾಭ್ಯೋ ನಮಃ. ಮತ್ತೆ ಹೋಗ್ಷತಗಳೇ ಕೊನೆಯ ಅಧ್ಯಾಯ. ಪುನಃ ಸೂತರು ಶೌನಕಾದಿಗಳನ್ನು ಕುರಿತು ಎಲೆ ಋಷಿಗಳಿರ, ನಾನು ನಿಮಗೆ ಎರಡನೇ ಸಲ ಇನ್ನೊಂದು ಇತಿಹಾಸವನ್ನ ಹೇಳುವೆನು. ಪೂರ್ವದಲ್ಲಿ ಅಂಗಧ್ವಜನೆಂಬಂತಹ ರಾಜನು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಪರಿತ್ಯಾಗ ಮಾಡಿದ ಕಾರಣ ಅತಿಯಾದಂತಹ ಕಷ್ಟವನ್ನು ಅನುಭವಿಸಿದನು. ಆತನು ತನ್ನ ಒಂದೊಂದು ಸಮಯ ಅರಣ್ಯದಲ್ಲಿ ಭೇಟಿಯನ್ನಾಡುತ್ತಾ ಮೃಗಗಳನ್ನ ಸಂಹಾರ ಮಾಡಿ ತನ್ನ ನಗರದ ಸಮೀಪವಾದಂತಹ ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವವನಾದನು. ಅಲ್ಲಿ ಗೋಪಾಲಕರೆಲ್ಲರೂ ತಮ್ಮ ಬಂಧುಗಳೊಡಗೂಡಿ ಸಂತುಷ್ಟದವರಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡುತ್ತಿದ್ದರು. ಅದನ್ನ ನೋಡಿದಂತಹ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲೂ ಇಲ್ಲ ಮತ್ತು ಸತ್ಯನಾರಾಯಣನ ಕುರಿತು ನಮಸ್ಕಾರವನ್ನೂ ಮಾಡಲಿಲ್ಲ. ಆದರೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಸಾದವನ್ನ ರಾಜನಿಗೆ ನೀಡಲು ಆ ರಾಜನು ಪ್ರಸಾದ ಪರಿತ್ಯಾಗ ಮಾಡಿದ ಕಾರಣ ಅತಿಯಾದಂತಹ ದುಃಖವನ್ನ ಹೊಂದಿದನು. ಆ ರಾಜನ 100 ಮಂದಿ ಮಕ್ಕಳು, ಧನಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಯಿತು. ಆಗ ರಾಜನು ಇದು ಸಕಲವು ಸತ್ಯನಾರಾಯಣ ದೇವರ
ಪ್ರಸಾದ ತಿರಸ್ಕರಿಸಿರುವುದರಿಂದ ನಷ್ಟ ಆಗಿರಬಹುದೆಂದು ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆಯಾಯಿತೋ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದನು. ಅನಂತರ ಆ ರಾಜನು ಶ್ರೀ ಸತ್ಯನಾರಾಯಣ ದೇವರ ಪ್ರಸಾದದ ದೆಸೆಯಿಂದ ಧನ ಧಾನ್ಯಾದಿ ಪುತ್ರಾದಿ ಐಶ್ವರ್ಯವನ್ನು ಪುನಃ ಹೊಂದಿದವನಾಗಿ ಇಹಲೋಕದಲ್ಲಿ ಸಕಲ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠವನ್ನು ಹೊಂದಿದನು. ಈ ಪ್ರಕಾರವಾಗಿ ಪರಮ ದುರ್ಲಭವಾದಂತಹ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರ ಪ್ರಸಾದದ ದೆಸೆಯಿಂದ ಧನ ಧಾನ್ಯಾದಿ ಮುಂತಾದವು ಪ್ರಾಪ್ತಿಯಾಗುತ್ತದೆ. ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ, ಅವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ. ಅವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ, ಇದು ಸತ್ಯವಾದದು. ಮತ್ತೆ ಸೂತ ಮಹಾಬಲಿಗಳು ಹೇಳುತ್ತಾರೆ, ಎಲೆ ಋಷಿಗಳಿರ, ಈ ಪ್ರಕಾರವಾಗಿ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿಸಿರುತ್ತೇನೆ. ಈ ವ್ರತವನ್ನು ಮಾಡಿದ್ದೇಯಾದರೆ ಮನುಷ್ಯನು ಸಂಪೂರ್ಣ ದುಃಖ ದೆಸೆಯಿಂದ ಸತ್ಯವಾಗಿ ಮುಕ್ತನಾಗುತ್ತಾನೆ. ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನ ಕೊಡುವಂತಹದ್ದು. ಈ ಸತ್ಯನಾರಾಯಣನನ್ನ ಕೆಲವರು ಕಾಲವೆಂದು ಹೇಳುತ್ತಾರೆ, ಇನ್ನೂ ಕೆಲವರು ಸತ್ಯದೇವರೆನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾದಂತಹ ರೂಪ ಧಾರಣೆಯನ್ನ ಮಾಡಿ ಶ್ರದ್ಧಾ ಭಕ್ತಿಯುಕ್ತರಾದಂತಹ ಭಕ್ತರುಗಳಿಗೆ ಈಪ್ಸಿತ ಫಲವನ್ನ ಕೊಡುವಂತವನು ಸನಾತನಾದಂತಹ ಭಗವಂತನು. ಕಲಿಯುಗದಲ್ಲಿ ಸತ್ಯನಾರಾಯಣನ ರೂಪವನ್ನ ಧರಿಸಿರುತ್ತಾನೆಂದು ಶೌನಕಾದಿಗಳು ಹೇಳುತ್ತಾರೆ, ಸೂತರು ಹೇಳುತ್ತಾರೆ. ಎಲೆ ಮುನಿಗಳಿರ, ಯಾರು ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಂಪೂರ್ಣವಾದಂತಹ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂತಾಗಿ ಸುಖದಿಂದಿರುತ್ತಾರೆ, ಇದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದಿರೆಂಬಲಿಗೆ ಸ್ಕಾಂದ ಪುರಾಣದ ರೇವಾಖಂಡದ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ 5ನೇ ಅಧ್ಯಾಯವು ಸಮಾಪ್ತ. ಸತ್ಯಾಸಂ ತೇಜಮಾನಸ್ಯ ಕಾಮಾಃ. ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು 5 ಕಥೆಯಲ್ಲಿ ಕೇಳಿದಿರ, ಪ್ರಾರಂಭದಿಂದ ಅಂತ್ಯದವರೆಗೂ ಯಾರು ಅವನನ್ನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಈಪ್ಸಿತ ಫಲವನ್ನು ಅವರಿಗೆ ಕೇಳಿದಂತಹ ಫಲವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ. ಅವನ ಅನುಗ್ರಹ ಅಥವಾ ಒಂದಾಗ್ಬಿಟ್ರೆ ಯಾವುದೇ ರೀತಿಯ ದೋಷಗಳಿದ್ರು ಕೂಡ ಅದೆಲ್ಲವನ್ನ ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಅದೇ ರೀತಿಯಲ್ಲಿ ಆ ಸತ್ಯನಾರಾಯಣನ ಕೃಪೆಯಿಂದ ಇರುವಂತಹ ಭೀತಿ ಭಯ ಮತ್ತೆ ಯಾವುದೇ ರೀತಿಯ ತೊಂದರೆ ತಾಪತ್ರ ಹೇಳಿದೆಯೋ ಅದೆಲ್ಲವೂ ಕೂಡ ನಿವಾರಣೆಯನ್ನು ಹೊಂದಿ ಯಥಾಶಕ್ತಿ ಯಥಾಭಕ್ತಿ ಯಥಾಶ್ರದ್ಧೆಯಿಂದ ಅವನ ಸೇವೆಯನ್ನು ನಾವು ಇವತ್ತಿನ ದಿನ ಮಾಡಿದ್ದೇವೆ. ಅವನ ಸಂಪೂರ್ಣ ಅನುಗ್ರಹ ನಮಗೆ ನಮ್ಮ ಕುಟುಂಬಕ್ಕೆ ಆಗಬೇಕು ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಆವಾಹಿತ ದೇವತಾಭ್ಯೋ ನಮಃ. ಗಂಧಾರಾಧನೆ ಸ್ವಚ್ಛತಮಸ್ತು ಸರ್ವಾತ್ಮನೆ ನಮಃ. ಸಮಸ್ತೋಪಚಾರ ಪೂಜಾನಿ ಸಮರ್ಪಯಾಮಿ. ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಪಂಚಮೋಧ್ಯಾಯ ಕಾಲೇ ಗಂಧಾ ಸಕಲಾರಾಧನೆ ಸ್ವಚ್ಛತಮಸ್ತು. ಇದೆಲ್ಲ ತೆಂಗಿನಕಾಯಿ ಪೂಜೆ ಕೊಟ್ಟಿದ್ದ, ಇನ್ನೊಂದ್ಸಲ ತೆಂಗಿನಕಾಯಿ ಹೊರಟುಬಿಡಿ ಒಂದಷ್ಟು. ಇದಿಷ್ಟು ತೆಂಗಿನಕಾಯಿ ಹೊರಟುಬಿಡಿ. ಪುನಃ ಪೂಜಾ ಗಣೇಶ ಒಂದೊಂದೇ ಹೂವಿಂದ ಪೂಜೆ ಮಾಡಿ. ಓಂ ಗುರವೇ ಮಹಾಮುನಿ ಪರಿಮಳ ಪತ್ರ ಪುಷ್ಪಾಂಜಲಿ ಸಮರ್ಪಯಾಮಿ. ಓಂ ಬ್ರಾಹ್ಮೇ ನಮಃ ಮಹೇಶ್ವರೇ ನಮಃ.
ಕೌಮಾರೇ ನಮಃ ಇಂದ್ರಾಣ್ಯೇ ನಮಃ ವೈಷ್ಣವೇ ನಮಃ ಚಾಮುಂಡಾಯೇ ನಮಃ ಸಪ್ತಮಾತೃಕಾಯೇ ನಮಃ ದುರ್ಗಾ ಪರಮೇಶ್ವರಿಯೇ ನಮಃ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ವಸುಧಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರತ್ಯುಮ್ನಾಯ ನಮಃ ನಿರುದ್ಧಾಯ ಅಧೋಕ್ಷಗಾಯ ನಮಃ ನರಸಿಂಹಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಆವಾಯತ ದೇವತಾಭ್ಯೋ ನಮಃ ನಾನಾವಿಧ ಪರಿಮಳ ಪತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ನಾಮ ಪೂಜಾನಿ ಸಮರ್ಪಯಾಮಿ ಧೂಪಮಾಗ್ರಾಪಯಾಮಿ ಓಂ ವನಸ್ಪತಿರ್ಹೋತ್ಪನ್ನೋ ಗಂಧಾರ್ಜೋ ಧೋತ್ತಮಃ ಆವಾಚದೇವತಾಭ್ಯೋ ನಮಃ ದಿವ್ಯಧೂಪಂ ಆಗ್ರಾಪಯಾಮಿ ಭಕ್ತ್ಯಾದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ದೀಪಾರ್ಥೇ ಸ್ಥಾಪಿತ ದೀಪಂ ದರ್ಶಯಾಮಿ ಧೂಪದೀಪಾನಂತರೇ ಆಚಮನೀಯಂ ಸಮರ್ಪಯಾಮಿ ನಿವೇದನಾರ್ಥೆ ಶ್ರೀದೇವತಾಭ್ಯೋ ನಮಃ ವಿಶ್ವಾಮಿತ್ರ ಋಷಿಃ. ಅವ್ರು ನಮ್ಮೂರವರೇ ಆಗಿದ್ದಕ್ಕೆ ನಮ್ಮೂರವರೇ ಬಂದಿದ್ದಾರೆ, ಅವ್ರು ಬೇರೆಯವರು ದೂರ ಬಂದಿದ್ದಾರೆ ಅಷ್ಟೇ ಅಲ್ವಾ. ಲೋ ಬ್ಯಾಟ್ರಿ ಆಗೈತೆ ಅಷ್ಟೇ, ಇನ್ನು ಸ್ವಲ್ಪ ಹೊತ್ತಾನೆ ಅಲ್ಲೇ ಇಟ್ಬಿಡು. ವಿಶ್ವಾಂತರೋಷೇ ದೇವಿ ಗಾಯತ್ರಿ ನಂದಃ ಸತ್ಯಂ ಪ್ರಜ್ಞೇನ ವರ್ಜಿನ್ ಜಯಾಮಿ ರಾಮಧೇನುಂ ಧರಾಮಿ ಅಮೃತಾ ಮೇ ಅವ್ರಿ ಅಲ್ಲ ಅವ್ರಿಗೆ ನೀರು ಹಾಕಿ ಇಳಿಸಿಲ್ಲ, ಇದಕ್ಕೆಲ್ಲ ನೀರು ಪ್ರೋಕ್ಷಣೆ ಮಾಡಿ ಸುತ್ತಬಿಟ್ಟು ಇದೆ ಅಲ್ವಲ್ಲ.
ಸಮರ್ಪಿತ ನಾಣಕೀರ ಖಂಡದ್ವಯ ಕದಲಿ ಪದಾಮೃತೋ ಮಹಾ ನೈವೇದ್ಯಂ ನಿವೇದ್ಯಾ ವಿಸ್ವಾಹ ಪ್ರಾಣಾಪಾನುಧಾನ ದೇವಿತೋಸಿ ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಂ ವ್ಯಾನಾಯ ಸ್ವಾಮಧಾನಾಯ ಸ್ವಾಹ ಸಮಾನಾಯ ಸ್ವಾಂ ದೇವೇಭ್ಯ ಸ್ವಾಹ ಕೃಪಯಾವತಿ ಹಿತಾಂ ಶ್ರೀ ದೇವತಾಭ್ಯೋ ನಮಃ ಇನ್ನ ಸಮತಗಳೇ ಉಪಕ್ಷತೆ ನ ಮತ್ತೆ ದೇವರಿಗೆ ಹಾಕಿ ನೀರಾಕ್ಷಿಟ್ಟು ಹಾಕಿ ಸಮರ್ಪಿತ ನಾಳಿಕೀರ ಗಂಡದ್ವಯ ಅಮೃತೋಪಹಾರ ನೈವೇದ್ಯ ನಿವೇದ್ಯಾ ವಿಸ್ವಾಹ ಪ್ರಾಣಾಪಾನುಧಾನ ಭವಾನ್ ದೇವೇಭ್ಯ ಸ್ವಾಹ ಕೃಪಯಾವತಿ ಹಿತಾಂ ಶ್ರೀ ದೇವತಾಭ್ಯೋ ನಮಃ ಗಂಧಾದಿ ಸಕಲಾರಾಧನೆ ಸ್ವಚ್ಛ ತಮ್ಮಸ್ತು ಪ್ರಾಣಾಪಾನು ದಾನ್ ಸುಮಾನ್ ದೇವೇಭ್ಯ ಸ್ವಾಹ ಕೈ ಇತರ ಚಳಿ ಆ ಸದ ನೀರಾಕ್ಷಿ ನಿವೇದನಾರ್ಥೆ ಮಧ್ಯೆ ಆಚಮನಿಯಂ ಸಮರ್ಪಿಯಾಮಿ ಯಜ್ಞಂ ಸಮರ್ಪಿಯಾಮಿ ಹಸ್ತ ಪ್ರಕ್ಷಾಲಂ ಸಮರ್ಪಿಯಾಮಿ ಪಾದ ಪ್ರಕ್ಷಾಲಂ ಸಮರ್ಪಿಯಾಮಿ ಪುನರಾಚಮನಿಯಂ ಸಮರ್ಪಿಯಾಮಿ ಬಲಿ ಹರಣಂ ವಿಸರ್ಜೆಯಾಮಿ ಹೋಗಿ ಪದ ಎಲ್ಲಾದರಲ್ಲಿರೋದು ಬಾಳೆಯನ್ನು ತೆಗೆ ಮುಗಿಬಿಡಿ ಹೋಗಿ ಪದ ಸಮಾಯಿಕಂ ಬಾಳೆಯನ್ನು ಹೋಗಿ ಪದ ಸಮಾಯಿಕಂ ನಾಗವಲ್ಲೇ ಸದೇರ್ಥ ಕರ್ಪೂರ ಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿ ಹತಾಂ ಮುಖವಾಸನಾಥ ಪುಂಗತಾಂಬೂಲ ಚೂರ್ಣಾಣಿ ಸಮರ್ಪಯಾಮಿ ಹಿರಣ್ಯಗರ್ಭಾಯ ನಮಃ ತೋರಣಪುಷ್ಪದಕ್ಷಿಣಾಣಿ ಸಮರ್ಪಯಾಮಿ ಸರ್ವಾತ್ಮನೆ ನಮಃ ಸಮಸ್ತೋಪಚಾರ ಪೂಜಾಣಿ ಸಮರ್ಪಯಾಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಮಹಾಮಂಗಳಿ ಆಗೋಯ್ತು ಅಂತ ಹೇಳಿ ತೀರ್ಥ ಪ್ರಸಾದ ಇಷ್ಟ ಇರೋದು ಎಲ್ಲರಿಗೂ ಬರ ಕೇಳಿ ಆವಾಯಿತ ದೇವತಾಭ್ಯೋ ನಮಃ ಗಂಧಾಯ ಸಕಲಾರಾಧನೆ ಸ್ವಚ್ಛ ತಮ್ಮಸ್ತು ಸರ್ವಾತ್ಮನೇ ನಮಃ ಸಮಸ್ತೋಪಚಾರ ಪೂಜಾಣಿ ನಿವರ್ತಯಾಮಿ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಕರ್ಪೂರ ಮಹಾಮಂಗಳ ನೀರಾಧನೆ ವಿನಿಯೋಗ ಓಂ ಆಶಾಸ್ತೆ ಯಜಮಾನೋತೋ ಆಯುರಾಶಾಸ್ತೆ ಇಲ್ಲಿ ದೇವ್ರ ಮನೆಗೆ ಎಲ್ಲ ಹಾಕ್ತೀವಿ ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ನಮಃ ಆದಿತ್ಯಾದಿ ನಮಃ ದೇವತಾಭ್ಯ ನಮಃ ದೇವತಾ ಪ್ರಸಾದ ಸಿದ್ಧ್ಯರ್ಥೆ ಕರ್ಪೂರ ಮಹಾಮಂಗಳ ನೀರಾಜನಂ ಜಗರಿಷೆ ಓಂ ಹಿರಣ್ಯಭಾತೃಂ ಮದೋ ಪೂರ್ಣಂ ದಧಾತಿ ಪದವ್ಯೋ ಸಾನೇತೆ ಏಕತಾ ಬ್ರಹ್ಮಣ ಉಪರತಿ ಏಕದೈವ ಯಜಮಾನ ಯಸ್ತೇಜೋ ದಧಾತಿ ಅರ್ಚತ ಪ್ರಾರ್ಚತ ಪ್ರಿಯ ವೇದಾ ಸೋರ್ಚತಾಂ ಅರ್ಚಂತ ಪುತ್ರಕಾಮುದ ಮುರನ್ನ ಪೃಷ್ಟವರ್ಚತಾಂ ಧ್ರುವಾಭ್ಯೋ ಧ್ರುವಂ ದೈರಾಜಾವೃಡೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಕರ್ಪೂರಗೌರಂ ಗರುಡಾವತಾರಂ ಸಂಸಾರಧಾರಂ ವಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಓಂ ಭವಾಮಿ ಚೈತಂ ನಮಾಮಿ ಅಶ್ಚದಪ್ರಾಶ್ಚದ ಪ್ರಿಯ ಮೇಧಾಸೋಚ್ಚತಾಂ ಅಶ್ಚಂತಪುತ್ರಕಾಂಬುದಮೃಷ್ಟೋಚ್ಚತಾಂ ಆವಾಯಿತ ದೇವತಾಭ್ಯೋ ನಮಃ ನೀರಾಜನದೀಪಂ ಸಂದರ್ಶಯಾಮಿ ಸಾಂಗಾಯ ಸಾಯಿರಾಯ ಸರ್ವಾಲಂಕಾರಭೂಷಿತಾಯ ಸಪರಿವಾರ ಕುಟುಂಬದಯಿತಾಯ ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ ಕರ್ಪೂರ ಮಹಾಮಂಗಳೀರಾ ದೀಪಂ ಸಂದರ್ಶಯಾಮಿ ಆಚಮನಿಯಂ ಸಮರ್ಪಯಾಮಿ ಪರಿಮಳ ಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಇಂದಿರಾರಮಣ ಗೋವಿಂದ ರಾಜಾಧಿರಾಜ ರಾಜಾಧಿರಾಜಾಯ ಪ್ರದರ್ಶದಾಯಿನೇ ಆಶ್ರಿತಗಳೇ ರಾಜಾಧಿರಾಜಾಯ ಪ್ರದರ್ಶದಾಯಿನೇ ನಮೋ ಎಂ ವೈ ಏ ಶ್ರವಣಾಯ ಗುರುಮಹೇ ತಮೇ ಕಾಮಾಂ ಕಾಪ ಕಾಪಾಯ ವಶಂ ಕಾಮೇಶ್ವರೋ ವೈ ಏ ಶ್ರವಣೋ ದಧಾತೋ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಹರಿಯಾಪ್ಯನಂತರಾಯ ಸರ್ವಸ್ತೋಮತ್ರಾತೃತ್ರಮಹರ್ಭವತೇ ಸರ್ವಸ್ಯಾಪ್ತೆ ಸರ್ವಸ್ಯಜಿತ್ರೇ ಸರ್ವಮೇವದೇನಾಪ್ತೋದಿಸಂಜಯದೆ ಯೋ ವೇದಾತೋ ಸರಭ್ರೋಗೋ ವೇದಾಂತೇಜ ಪ್ರತಿಷ್ಠಿತಃ ಸಸ್ಯ ಪ್ರತಿದಿನಸ್ಯ ಪರಸ್ತಮಹೇಶ್
ಸಾಧ್ಯೋ ಜಾತಂ ಪ್ರಪದ್ಯಾವೇ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾದಿ ಭವೇ ಮೋಸಮಾಂ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಅಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮೋ ಬಲ ವಿಕರ್ಣಾಯ ನಮೋ ಬಲಾಯ ನಮೋ ಬಲ ಪ್ರಮುಖದಾಯ ನಮಃ ಸರ್ವಭೂತ ನಮನಾಯ ನಮೋ ಮನೋಮನಾಯ ನಮಃ ಅಘೋರೇಭ್ಯೋ ತಘೋರೇಭ್ಯೋ ಘರಘೋರತರೇಭ್ಯಃ ಸರ್ವೇಭ್ಯಸರ್ವೇಭ್ಯೋ ನಮಸ್ತೆ ಸ್ತೃದ್ರೂಪೇಭ್ಯಃ ತದ್ವರುಜಾಯ ವಿಷ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈಶಾನ ಸರ್ವವಿಧ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶೋಭೇಸ್ತು ಸದಾಶಿವೋಂ ರಾಜಾಧಿರಾಜಾಯ ಪ್ರದಶ್ವಸಾಯಿನೇ ನಮೋ ಎಂ ವೈ ಏ ಶ್ರವಣಾಯ ಗುರುಮಹೇ ತಮೇಕಾಮಾಂಕವಕಾವಾಯ ವಶಂ ಕಾಮೇಶ್ವರೋ ವೈ ಏ ಶ್ರವಣೋದಾತೋ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಪರ್ಯಾಭ್ಯನಂತರಾಯ ಸರ್ವಸ್ತೋಮೋತಿ ರಾತ್ರೌ ಧರ್ಮಹರ್ಭವದೇ ಸರ್ವಸ್ಯಾಪ್ತೇ ಸರ್ವಸ್ಯಜಿತ್ರೇ ಸರ್ವಮಯೋದಿನಾ ಆಪ್ತೋತೇ ಸರ್ವಂ ಜಯತೇ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಭಾತ್ ಸಭೋ ವಿಂ ವಿಶ್ವತೋ ರುತ್ವಾ ಪ್ರತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತ ಮೃತ್ವಸ್ಯೇಷಾದಃ ಇದನ್ನೇನಾ
ಸೇಹಾವಾತ್ಮನಃ ತಸೋ ವಿಶ್ವಾಮಿತ್ರಾಮದೋ ದಾಶನಾದಶನೇ ಅಭಿ ತಸ್ಮಾತ್ ವಿರಾಡ ಜಾಯಿತ ವಿರಾಜೋದಿ ಪುರುಷಃ ಸಜಾತೋತ್ಯರಿಚ್ಯದ ಪಶ್ಚಾದ್ಭೋ ವಿಭುತೋ ಪುರಃ ಯತ್ ಪುರುಷೇ ನವಿಷಃ ದೇವಾಯಜ್ಞವದನ್ವತಃ ಸಂತೋಷ ವಸಂತೋಸ್ಯಾಧೀರಾಜ್ಯಂ ಗ್ರೀಷ್ಮ ಇದ್ಮ ಶರದ್ದವಿಃ ಸಪ್ತಾಸ್ಯ ಸಂಪರಿದಯಃ ತ್ರಿಸಪ್ತ ಸವಿದ ಕೃತಾಃ ದೇವಾಯಿದ್ಯತ್ಯಂತನ್ವಾದಾಃ ಅವದ್ದಂ ಪರಶಂ ವಶಂ ದಯುಜ್ಯಂ ಪರಿಶಿ ಪ್ರೋಕ್ಷಂದ ಪುರುಷಂ ಜಾತಮಗ್ರತಃ ತೇನ ದೇವಾಯಜಂತ ಸಾಧ್ಯಾರ್ಷಯಶ್ರಯೇ ತಸ್ಮಾತ್ ಯಜ್ಞಾ ಸರ್ವತಃ ಋಚಸ್ರಾವಾಯಜ್ಞರೇ ಚಂದಾಗುಂ ಯಜ್ಞರೇ ತಸ್ಮಾತ್ ಯಜುಸ್ತಸ್ಮಾಧ್ಯಾಯತ ತಸ್ಮಾದಶ್ವಾಧ್ಯಾಯಂತ ಏಕೇಶೋ ವಯಾರತಃ ರಾಹೋ ಚಜ್ಞರೇ ತಸ್ಮಾತ್ ತಸ್ಮಾಜ್ಞಾತಾಯವಯಃ ಯತ್ ಪುರುಷಂ ವ್ಯದತುಃ ತತಿದಾವ್ಯ ಕಲ್ಪೇನ್ ಮುಖಂ ಕಿಮಸ್ತಕೌ ಬಾಹೋ ಕೌ ರೂಪಾದಾಕ್ಷ್ಯತೆ ಬ್ರಾಹ್ಮಣೋ ಅಸ್ತಿ ಮುಖಮಾಸೀತ್ ಬಾಹೋರಾಜನ್ಯಕೃತಃ ಊರು ತದಸ್ತಿ ದ್ವೇಷಃ ಪದ್ಭ್ಯಾಂ ಭೋವಿತ್ಯ ಶಶ್ರೋತ್ರಾತ್ ತದಾ ಲೋಕಾಗುವ ಕಲ್ಪೇನ್ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವೃಡಂ ತವ ದಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಅಭಿವದನ್ ಯದಾಸ್ತೆ ದಾತಾವ್ರಸ್ತಾದ್ಯವದಾ ಜಹಾರ ಶಕ್ರ ಪ್ರವಿದ್ವಾನ್ ಬೃಹಶ್ಚತಸ್ರಃ ತ್ವಮೇವಂ ವಿದ್ವಾನ್ ಅಮೃತ ಇಹ ಭೂತಿ ನಾನ್ಯರ್ಪಂತ ವಿದ್ಯತೆ ಯದಾಯ ಪ್ರಜಾಪತಿಶ್ಚರತಿ ಗರ್ಭೇ ಅಂತಃ ಅಜಾಯಮಾನೋ ಭೂತಾ ವಿಜಾಯತೆ ತಸ್ಯ ಧೀರಾ ಪರಿಜಾನಂತಿ ಯುಧಿಂ ಪರಿಚೀನಾಂ ಪದಮಿಚ್ಛಂತಿ ವೇದಸಃ ಯೋ ವೇಧಾತೋ ಸರ ಪ್ರೋಕ್ತೋ ವೇದಾಂತಿ ಯ ಪ್ರತಿಷ್ಠಿತಃ ತಸ್ಯ ಪ್ರಸಿದೇನಸ್ಯ ಫಲಸ್ತ ಮಹೇಶ್ವರಃ ಸಾಂಗಾಯ ಸಾಯುಧಾಯ ಸರ್ವಾಲಂಕಾರ ಅಲ್ಲೇ ಮೂರು ಪ್ರದಕ್ಷಿಣೆ ಗೊತ್ತಿ ನಮಸ್ಕಾರ ಮಾಡಿ ಸಾಂಗಾಯ ಸಾಯುಧಾಯ ಸರ್ವಾಲಂಕಾರ ಭೂಷಿತಾಯ ಸಪರಿವಾರ ಕುಟುಂಬದಯಿತಾಯ ಶ್ರೀದೇವತಾಭ್ಯೋ ನಮಃ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿಷ್ಯಂತೆ ಪ್ರದಕ್ಷಿಣೆ ಪದೇ ಪದೇ ಪಾಪೋಹಂ ಪಾಪಗರ್ವಾಹಂ ಪಾಪಾತ್ ಪಾಪಾಯ ಸಂಭವಾತ್ ರಾಯಿ ಮಾಂ ಕೃಪಯಾ ದೇವೇ ಶರಣಾಗತೋತ್ತರ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಭವ ತಸ್ಮಾತ್ ಕಾರಣ್ಯಭಾವೇನ ರಕ್ಷ ಮಾಂ ವೃಷೋತ್ತಮಾಪ ನೇಮರ ಹಾಕಿ ಮೋಕ್ಷದೇ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಪ್ರದಕ್ಷಿಣ ನಮಸ್ಕಾರಾಣಿ ಸಮರ್ಪಯಾಮಿ ಎಲ್ಲ ಇಲ್ಲಿ ಬರ್ತಾರ
ಬೇಡ ಅಂತ ಹೇಳಪ್ಪ. ದೀಪ ಇರ್ತದ ದೀಪ ಇರ್ತದ ದೀಪಕ್ಕೆ ಆ ಬತ್ತಿ ಹೂ ಬತ್ತಿ ಇರ್ತಾರೆ ಅದನ್ನ ತುಪ್ಪದಲ್ಲಿ ಅದ್ರ ಬಿಟ್ಟಿದ್ದ ಅಲ್ಲೇ ಇಟ್ಟು ಕೊಟ್ಟಿದ್ದೇನೆ ನಾನು ದೀಪ ಹಾಗೆ ತುಪ್ಪದ ಬತ್ತಿ ಇರ್ತಾರೆ ಅದ ತುಪ್ಪದ ಬಾಟ್ಲಿ ಇರ್ತಾರೆ ದೀಪ ಆಗ್ಬೇಕು ಅಂತ ಹೇಳಿ ದೀಪ ಎಲ್ಲಿ ಗೊಬ್ಬರ ಅಂತ ದೀಪ ಆಗುತ್ತೆ ಮಾತ್ರ ಅಷ್ಟೇ ಹಾಗೆ ಏನಿಲ್ಲ ಇರೋದು ಹೇಗಿದೆ ಮಾಡಿದ್ರೆ ಅದು ದೇವರಿಗೆ ಮಾಡಿ ಬನ್ನಿ ಒಂದು ಐದು ಜನ ಹಾಡು ಹೇಳಿ ನಾವು ಇಷ್ಟೊತ್ತು ಮಂತ್ರ ಹೇಳಿದ್ದೇವೆ ದೇವರಿಗೆ ಮಾಡ ತೊಂದರೆ ಇಲ್ಲ ಹಾಡಲಿ ದೀಪ ಆದ ಮೇಲೆ ತುಳಸಿ ಗಿಡಕ್ಕೆ ಹಾಕಿ ಬೇರೆ ಇನ್ನೊಂದು ತಟ್ಟೆಗೆ ಅಷ್ಟು ಇದು ಆರ್ತಿ ಬಂದು ನೀರು ಹಾಕೊಂಡು ಪಂಪ್ ಮಾಡಿ ಹಾಕಿ ಕುದಿಕೆ ಹಾಕಿ ಬನ್ನಿ ನೀವಿಬ್ರು ಕೂತ್ಕೊಳ್ಳಿ ಸರಿ ದೊಡ್ಡ ಇದ್ರೆ ತೆಕ್ಕೊಳ್ಳಿ ಅದಕ್ಕೆ ಕೊಡಬೇಕು ಆರ್ತಿ ಮಾಡಿ ಅಷ್ಟು ದುಡ್ಡಿರೋ ಬರ್ತಾನೆ ಹತ್ರ ಇಟ್ಟಿ ಅಂತ ಹೇಳಿ ಬನ್ನಿ ಒಂದು ಮೂರು ಜನ ಐದು ಜನ ಬಂದು ಇವರಿಗೆ ಹಾಕ್ತೇವೆ ಅದೊಂದು ಗೇಟಲ್ಲಿ ಹಾಕಿ ಗೇಟಿಗೆ ಹಾಂ
ಕೈಗೆ ದರ್ಬೆ ತೆಗಿದೆ. ಕಾಯೇನ ವಾಚ ಮನ್ಸೇಂದ್ರಿಯ ಬುದ್ಧಾತ್ ನವಾ ಪ್ರತ್ಯಯ ಸ್ವಭಾವತ್ ಅದು ಗಂಟು ಬಿಚ್ಚಿಬಿಡಿ. ಕಾಯೇನ ವಾಚ ಮನ್ಸೇಂದ್ರಿಯ ಬುದ್ಧಾತ್ ನವಾ ಪ್ರತ್ಯಯ ಸ್ವಭಾವತ್ ಕರೋ ಮೇದ್ಯ ಸಗಲಂ ರಸ್ಮೈ ನಾರಾಯಣ ಏತೆ ಸಮರ್ಪಯಾಮಿ. ಓಂ ತತ್ಸತ್ ಶ್ರೀಕೃಷ್ಣ ಅರ್ಪಣ ವಸ್ತು. ಕೈಯಲ್ಲಿ ಬಲಗೈದೆ ಚೈತಂಬ ನೀರಾಕಿ ಬಿಟ್ಬಿಡಿ. ಕೈ ನೀರಾಕಿ ಬಿಟ್ಟು ಒಂದೈದು ಸಲ ನೀರಾಕಿ ಬಿಟ್ಬಿಡಿ. ಓಂ ದತ್ಸತು ಶ್ರೀಕೃಷ್ಣಾರ್ಪಣ ವಸ್ತು. ಅನೇನ ಪೂಜಾ ಕೃಷ್ಣ ಶ್ರೀ ಪರಮೇಶ್ವರ ಪ್ರಿಯತಾಂ ಪೂಜಾ ಮಧ್ಯೆ ಸರವರ್ಣ ಪೂಜಾ ಮಧ್ಯೆ ಸರವರ್ಣ ಮಂತ್ರತಂತ್ರೋಪದೋಷ ಪ್ರಾಶ್ಚಿತ್ತಾರ್ಥನಾಮ ತ್ರೇದ ಮಧ್ಯಂ ಅಚ್ಯುತಾಯ ನಮಃ. ಗೋವಿಂದಾಯ ಅಷ್ಟವೇ ನಮಃ ಅಷ್ಟವೇ ನಮಃ ಅಷ್ಟವೇ ನಮಃ. ಅವಾಚ ನೈರಾಭ್ಯ ನಮಃ. ಗಂಧಾಚಾರಾಧನೆ ಕೃತಮಸ್ತು ಸಂಸರ್ವಾತ್ಮೈ ನಮಃ. ಸಮಸ್ತೋಪಚಾರ ಪೂಜಾನಿ ಸಮರ್ಪಯಾಮಿ ಶ್ರೀದೇವತಾಭ್ಯೋ ನಮಃ. ಸರ್ವೋಪಚಾರ ಪೂಜಾರ್ಥೆ ಕುಸುಮಾಕ್ಷತಾನಿ ಸಮರ್ಪಯಾಮಿ. ಇನ್ನೊಂದು ಸಲ ದೇವತೆಯ ಪ್ರಾರ್ಥನೆ ಮಾಡ್ಕೊಂಡು ಕೋಪಿಸನ್ನು ಹಾಕಿದೆ. ಆವಾಚ ಶ್ರೀ ಏಂ ಸರ್ವೇಷು ಕಾಲೇಶು ಸಮಸ್ತ ದೇಶೇಶು ಶೇಷಕಾಲೇಶು ತೃತೀಯೇಶ್ವರೇಶ್ವರ ಸರ್ವಸ್ವರೂಪೇ ಭಗವಾನಾದಿ ಮಮಾಸ್ತು ಮಾಂಗಲ್ಯಾಭಿವೃದ್ಧೇಯರ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ವಾರ್ತೋದನುಗ್ರಹ ಶತ್ರುಶ್ರೀ ವಿಜಯಭೂತೆ ಧ್ರುವಾದೇ ತ್ರಿವದೇ ಮಮ ಅನನ್ಯಾಶ್ಚಿಂತಯಂತೋ ಮಾ ಯಜನಾ ಪರಿವಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಮ್ಯಂ. ಸರ್ವೇಷು ಆರಂಭಕಾಲೇಷು ತ್ರಯಸ್ತ್ರೀ ಭುವನೇಶ್ವರ ದೇವಾ ದಿಶಂತು ನಸ್ತಿದ್ಧಿಂ ಬ್ರಹ್ಮೇಶಾನ ಜನಾರ್ದನಾಃ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣೇ ನಮೋಸ್ತುತೆ. ಆವಾಚ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಮನಸಾವಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸಂದಾಜ ಸಕಲಾರಾಧನೆ ಸ್ವರ್ಚಿತಂ ಅಸ್ತು. ಪ್ರಸೀದ ಪ್ರಸಾದಾಂ ದೇಹೇ ಸುಪ್ರಸೀದ ಪ್ರಸಾದೋಸ್ತು. ಕಾಯೇನ ವಾ ಓಂ ವಾ ಇನ್ನೊಂದು ಸದಾ ಆ ಕಡೆಯಿಂದ ಬೇಕು ಅವ್ರಿಗೆ.